ಇನ್ನು ಪ್ರಶ್ನೆ ಹಣ ಬರ್ಕೊಂಡಿದೆ. ನಾನು ಕೆಲವು ಭಕ್ತ ಮರೆತು ಹೋದರೆ ಚುನಾವಣೆ ಪುಟ್ಟಣ ಪುಟ್ಟಣ ನಿಮ್ಮದು ಆಕಾಶವಾಣಿ ಮೈಸೂರಿನಲ್ಲಿ ಸಂದರ್ಶನ ಆಯಿತು. ಅದು ಆಗ್ತಾ ನೀವು ನಮ್ಮ ಮನೆಯವರಿಲ್ಲೇ ಫೋನ್ ಮೂಲಕಲ್ಲೂ ಹೇಳಿದೆ, ಆದರೆ ನಮಗೇನಾಯಿತು ಅದು ಕೇಳಲಿಕ್ಕಾಗಲ್ಲ. ಈ ಮೈಸೂರು ಆಕಾಶವಾಣಿ ಇನ್ನು ರೇಡಿಯೋದಲ್ಲಿ ಕೇಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನೇನು ಯೋಚನೆ ಮಾಡಿದೆ, ನಿಮ್ಮನ್ನೇ ನಾನೇ ಯಾಕೆ ಸಂದರ್ಶನ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇದು ಮಾಡಿಕೊಂಡೆ. ನಿಮ್ಮ ಪ್ರಶ್ನೆಗಳನ್ನು ಒಂದರಂತೆ ಕೇಳಿ. ಮತ್ತೊಂದು ಕಾರಣ ಉಂಟು ಯಾಕೆ ಈ ಸಂದರ್ಶನ ಯಾಕೆ ಬೇಕಂತೇಳಿ ಅಂತೇಳಿದರೆ, ಈ ನಮ್ಮ ಮನೆಯಲ್ಲಿ ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲಿ ಕೈ ಹಾಕಿ ಸಾಧಿಸಿದವರು ನೀವು. ಹಾಗಾಗಿ ನಿಮ್ಮ ಅನುಭವ ನಮಗೆ ಒಂದು ಮಾರ್ಗದರ್ಶಿಯಾಗಿ ದಿಕ್ಸೂಚಿಯಾಗಿ ಇರ್ಬೋದು ಅಂತ ತಿಳ್ಕೊಂಡ್ವಿ. ಆ ದೃಷ್ಟಿಯಿಂದ ನಾನು ಈ ಸಂದರ್ಶನ ಏರ್ಪಡಿಸಿದೆ. ಮತ್ತೊಂದು ವಿಚಾರ ಅಂದರೆ, ಈಗ ತಮ್ಮನಿಂದ ಅಣ್ಣನ ಸಂದರ್ಶನ ಈ ಸ್ವಲ್ಪ ಕೇಳುವರಿಗೆ ಸ್ವಲ್ಪ ಅಧಿಕ ಪ್ರಸಂಗ ಕಾಣಬಹುದು, ಆದರೆ ನಾನು ಯಾಕೆ ಇದನ್ನು ಮಾಡಿಕೊಂಡಿದ್ದರೆ ನಿಮ್ಮಲ್ಲಿ ನನಗೆ ಸಲುಗೆ ಇದೆ. ಆ ದೃಷ್ಟಿಯಿಂದ ಇದು ಈ ಒಂದು ಸಂದರ್ಶನ ಕಾರ್ಯಕ್ರಮ ಇಟ್ಟುಕೊಂಡೆ. ಮತ್ತೊಂದು ಖುಷಿ ವಿಚಾರ ಅಂದರೆ, ಇವತ್ತು ನಾವು ಸಂದರ್ಶನ ಮಾಡುವಾಗ ನಮಗೆ ತಾಂತ್ರಿಕ ನೆರವು ಮಹಾಬಲ ಭಟ್ಟನ್ ಸಿಗ್ತಾರೆ. ಹಾಕೋಣ ಇವತ್ತು ದಾಖಲಾದನ್ನು ನಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ನಾವು ಕಳಿಸ್ಲಿಕ್ಕಾಗ್ತಾರೆ. ಆ ದೃಷ್ಟಿಯಿಂದ ನಾನು ಈ ಕಾರ್ಯಕ್ರಮ ಏರ್ಪಡಿಸಿದೆ. ಹಾಗಾಗಿ ದಯವಿಟ್ಟು ಈಗ ನಿಮ್ಮ ಪ್ರಶ್ನೋತ್ತರಕ್ಕೆ ನೀವು ಅನುಮಾನ ಕೊಡಬೇಕು. ಮೊದಲಾಗಿ ಈ ಕೆಲವು ಪ್ರಶ್ನೆಗಳೊಂದೊಂದು ಅಧಿಕ ಪ್ರಸಂಗ ಕ್ಷುಲ್ಲಕ ಇರ್ಬೋದು, ಅದು ಅಧಿಕ ಪ್ರಸಂಗ ಯಾವುದೇ ಆಗುವುದಿಲ್ಲ ಅಲ್ಲ. ಕೇಳಿ ಅನೌಪಚಾರಿಕವಾಗಿ ಯಾವುದು ಬೇಕಾದ್ರೂ ಕೇಳಿ. ಸರಿ, ನೀವು ಕೆಲವು ಕಳಿಸಿಕೊಟ್ಟಿದ್ದೀರಿ ಅಥವಾ ಅಲ್ಲಿ ಹಾಗೆ ಕಳಿಸಿಕೊಟ್ಟದ್ದಲ್ಲದೆ ಬೇರೆ ಏನಾದರೂ ಕೇಳಬೇಕಾದ್ರೆ ಮಧ್ಯದಲ್ಲಿ ಮಾಡಿದರೆ ಆಯಿತು. ಆಯಿತು. ಈಗ ನಿಮ್ಮ ಹುಟ್ಟೂರು ಜನ್ಮದಿನ ಯಾವುದು ಎಂದು. ನನ್ನ ಹುಟ್ಟೂರು ನನ್ನ ಹೆಸರಿನಲ್ಲಿ ಕಾಣುವ ಹಾಗೆ ಅಡ್ಡಿನಡ್ಕ, ಆದರೆ ಬಹುಶಃ ನಾನು ಹುಟ್ಟಿದ್ದು ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ದೂರದ ದೇಯರ ಮೂಲೆ ಅಂತ ಹೇಳುವ ಮನೆಯಲ್ಲಿ, ಮರಕಣಿ ಹತ್ರ ಇರಬಹುದು ಅಂತ ನನಗೆ ಕಾಣುತ್ತೆ. ಯಾಕೆಂದರೆ ಆಗ ಅಲ್ಲಿ ಅಜ್ಜ ಅಂದರೆ ತಾಯಿ ಅಪ್ಪ ಮಾವ ಅವರೆಲ್ಲ ಅಲ್ಲಿ ಒಂದು ಬಿಡಾರದಲ್ಲಿ ಒಂದು ಮನೆಯಲ್ಲಿದ್ದರು. ಆ ದೇಯರ ಮೂಲೆ ಮನೆಗೆ ಹೋದ ನೆನಪು ನನಗೆ ಆಗುತ್ತೆ ಸಣ್ಣದಾಗಿರುವಾಗ. ಅದರಿಂದ ಬಹುಶಃ ದೇಯರ ಮೂಲೆ ಅಂತ ಹೇಳೋದು ಅಡ್ಡಿನಡ್ಕ ಮರಕಣಿ ಒಂದು ಭಾಗ ಅಷ್ಟೇ. ಅದರಿಂದ ದೇಯರ ಮೂಲೆಯಲ್ಲಿ ನಾನು ನಿಜವಾಗಿ ಅಲ್ಲಿ ಹುಟ್ಟಿರ್ಬೋದು ಆ ಮನೆಯಲ್ಲಿ, ಆದರೆ ಹುಟ್ಟೂರು ಯಾವುದು ಅಂತ ಕೇಳಿದರೆ ನಾನು ಅಡ್ಡಿನಡ್ಕ ಅಂತ ಹೇಳುವಂಥದ್ದು. ಇದು ಒಂದನೇ ವಿಷಯ. ಎರಡನೇದಾಗಿ ಹುಟ್ಟು ಜನ್ಮದಿನ, ಈ ಜನ್ಮದಿನ ನಮ್ಮ ತಂದೆಯವರು ಒಂದು ಕೋಟ್ನಾಳೆ ಅಂಥೇಳಿ ಒಂದು ಬರೆದಿರ್ತಿದ್ರು ಒಂದು ಸಣ್ಣ ಪುಸ್ತಕದಲ್ಲಿ. ನಾವು ನಮ್ಮ ನಕ್ಷತ್ರ ನಮ್ಮ ಗ್ರಹಚಕ್ರ ನಾವು ಹುಟ್ಟಿದ ಜನ್ಮದಿನದ ಗ್ರಹಚಕ್ರ ಎಲ್ಲ ಆ ಪುಸ್ತಕ ಈಗ ಇಲ್ಲ, ಆ ಪುಸ್ತಕ ಈಗ ಇಲ್ಲ, ಅದು ಎಲ್ಲಿಯೋ ಕಳೆದು ಹೋಗಿದೆ. ಅದರಲ್ಲಿ ನಾನು ಹುಟ್ಟಿದ್ದು 12 ಮಾರ್ಚ್ 1938 ಇಸ್ವಿ. ಆದರೆ ಶಾಲೆಯಲ್ಲಿ ದಾಖಲೆ ಆಗಿದ್ದು 15ನೇ ತಾರೀಕು. ಯಾಕೆಂದರೆ ಭವಿಷ್ಯತ್ ಅಲ್ಲಿ ನಮ್ಮ ಆ ಗ್ರಾಮದಲ್ಲಿ ನಮ್ಮ ಕೇಪು ಗ್ರಾಮದಲ್ಲಿ ಹುಟ್ಟು ಜನನ ದಾಖಲೆಯನ್ನು ಇಟ್ಟಿದ್ದದು ಪಟೇಲರು, ಊರಿನ ಪಟೇಲರು. ಹಾಗಾಗಿ ತಂದೆಯವರು ಅಲ್ಲಿ ಹೋಗಿ ಹೇಳಿದಾಗ ಪಟೇಲರು ಆ ಹೋಗಿ ಹೇಳಿದ ದಿವಸ ಒಂದು 3 ದಿವಸ ತಡೆದು ತಂದೆಯವರು ಹೋಗಿ ಅಲ್ಲಿ ಹೇಳಿರ್ಬೋದು, ಅದನ್ನೇ ಬರೆದಿರಬೇಕು ಅವರು. ಅದು ನಂದು 15ನೇ ಮಾರ್ಚ್ 1938 ಜನ್ಮದಿನ. ಎಲ್ಲ ದಾಖಲೆಗೆ ನಿಮ್ಮ ಆ ದಿನವೇ ನಂದು ದಾಖಲೆ ದಿನ. ಮತ್ತು ನಿಮಗೆ ಸ್ವಂತ ಮನೆ ಇತ್ತ ಆ ಕಾಲದಲ್ಲಿ? ಹೌದು, ನನಗೆ ನೆನಪಾದ ಹಾಗೆ ನಾನು ಹುಟ್ಟಿದಾಗ ಯಾವ ಮನೇಲಿದ್ದು ನನಗೆ ಗೊತ್ತಿಲ್ಲ. ಆದರೆ ಸಾಧಾರಣ ನಾನೊಂದು 7-8 ವರ್ಷ ಆಗಿರುವಾಗ ಇದ್ದ ಮನೆ ಅದು ನೀವೆಲ್ಲರೂ ಇದ್ದಂಥ ಮನೆ, ನಿಮಗೆಲ್ಲರೂ ಗೊತ್ತಿರುವಂಥ ಮನೆ. ಶಾಲೆಯ ದಕ್ಷಿಣಕ್ಕೆ ಶಾಲಾ ಮೈದಾನದ ದಕ್ಷಿಣಕ್ಕೆ
ಒಂದು ಮುಳಿ ಸೂರಿನ ಮನೆ, ಮಣ್ಣಿನ ಗೋಡೆಯ ಮನೆ ಅಪ್ಪನೇ ಕಟ್ಟಿಸಿದ್ದು. ಅದು ನಮ್ಮ ಸ್ವಂತ ಮನೆ ಅಂತಲೇ ಹೇಳಬೇಕು, ಯಾಕಂದರೆ ಅಪ್ಪಂದೇ ಮನೆ. ಅಲ್ಲಿ ಏನಾಗಿತ್ತು ಅಂದರೆ ಆ ಜಾಗವನ್ನು ತಹಶೀಲ್ದಾರರು ಅಪ್ಪನ ಹತ್ರ ಹೇಳಿದ್ದರು, ನೀವೇ ನಿಮ್ಮ ಹೆಸರಿಗೆ ಮಾಡಿಸಿಬಿಡುವುದನ್ನು ಅಂತ. ಆದರೆ ಮುಂದೆ ಬಂದಂಥ ಕೆಲವು ಅನಿವಾರ್ಯವಾದಂಥ ಆರ್ಥಿಕ ಅಡಚಣೆಯಿಂದ ತಂದೆಯವರು ಬಹುಶಃ ಅಲ್ಲಿಯ ಒಬ್ಬ ವ್ಯಕ್ತಿಯಿಂದ ತಗೊಂಡ ಸಾಲಕ್ಕೆ ಅದನ್ನು ನಾನು ಕೊಡ್ತೇನೆ ಅಂತ ಮಾತು ಕೊಟ್ಟಿರಬೇಕು. ಹಾಗಾಗಿ ನಾವು ಅಡ್ಡಾಣಕ್ಕೆ ಬಿಡೋ ಹೊತ್ತಿಗೆ ಅದು ನಮ್ಮದಾಗಿ ಉಳಿದಿರಲಿಲ್ಲ. ನಾವಿರೋ ತನಕ ನಮ್ಮದಾಗಿತ್ತು, ಆಮೇಲೆ ನಮ್ಮದಾಗಿ ಉಳಿಲಿಲ್ಲ ಅದು. ಆಮೇಲೆ ಉಳಿದು ಅಂದರೆ ಅದನ್ನು ಕೊಡುವಂಥ ಅಥವಾ ಅದನ್ನು ಮಾರುವಂಥ ಹಕ್ಕು ಕೂಡ ನಮಗೆ ಇರಲಿಲ್ಲ. ಯಾಕಂದರೆ ತಂದೆಯವರು ಮಾತೇ ಕಟ್ಟುವಿದ್ದು, ಬರಹ ಮೂಲಕ ಏನೂ ಇರಲಿಲ್ಲ. ಆದರೆ ಒಂದು ಕಾಲದಲ್ಲಿ ನಾನು ಮಾತು ಕೊಟ್ಟಿದ್ದೆ ಅಂಥೇಳಿ, ಆದರೆ ತಹಶೀಲ್ದಾರ್ ಮತ್ತೆ ಮತ್ತೆ ಹೇಳಿದ್ದಾರೆ ನೀವು ನಿಮ್ಮ ಹೆಸರಿಗೆ ಮಾಡೋಣ ಅದನ್ನು ದರಖಾಸ್ತು ಅಂತ. ಆದರೆ ಅಪ್ಪ ಒಪ್ಪಲಿಲ್ಲ, ತಾನು ಮಾತು ಕೊಟ್ಟಿದ್ದೇನಲ್ಲ ಅಂಥೇಳಿ ಅದನ್ನು ಅವರಿಗೆ ಬರೆದುಕೊಟ್ಟು ಅಲ್ಲಿ ಹೊರಟದ್ದು ನಾವು. ಹಾಗಾಗಿ ನಾವು ಇದ್ದದ್ದು ಸ್ವಂತ ಮನೆಯೇ. ಆಗ ಆ ಮನೆಯನ್ನು ಇತ್ತೀಚೆಗೆ ನೋಡುವ ಸಂದರ್ಭ ನನಗಿತ್ತು. ಅದೀಗ ಮುಳಿ ಮಾಡಿ ಹೋಗಿ ಹಂಚು ಮಾಡಾಗಿದೆ. ಅದು ಈಗ ನಮ್ಮ ತಂದೆಯವರಿಂದ ಕೈತಪ್ಪಿ ರತ್ನಾಕರ ಪೈ ಅಂತವ್ರಿಗೆ ಹೋಯಿತು. ರತ್ನಾಕರ ಪೈಯವರೊಬ್ಬರು ಮುಸ್ಲಿಮ್ಗೆ ಮಾರಿದ್ದಾರೆ. ಆ ಮನೆಯನ್ನು ಅಪ್ಪನೇ ಕಟ್ಟಿಸಿದ್ದು. ಆ ಮನೆ ಕಟ್ಟುವುದಕ್ಕೆ ಸಹಾಯಕವಾಗಿ ಸ್ವತಃ ಕೆಲವರು ದುಡಿದವರು, ಒಬ್ಬ ಚೋಮ ಅಂಥೇಳಿ ಒಬ್ಬ ಮುಖ್ಯಸ್ಥ, ಅವ ಮರಕಣಿ ಚೋಮ, ಅಲ್ಲಿ ಎರಡು ಜನ ಚೋಮ ಅಂದರಿದ್ದರು, ಇಬ್ಬರು ಕೂಡ ನನಗೆ ಗೊತ್ತು, ಒಬ್ಬ ಚೌರ್ಕಾಡಿನ ಚೋಮ ಮತ್ತು ಮರಕಣಿ ಚೋಮ. ಮರಕಣಿ ಚೋಮ ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಾರ. ಚೌರ್ಕಾಡಿನ ಚೋಮ ಸ್ವಲ್ಪ ಅವನಿಗೆ ವಯಸ್ಸಾಗಿತ್ತು, ಅವನು ಮತ್ತೆ ಬರ್ತದೆ ನಮ್ಮ ಸಂಭಾಷಣೆಯಲ್ಲಿ, ಮುಂದೆ ಅವನಿಗೆ ಉಲ್ಲೇಖ ಬರ್ಬೋದು. ಅವ ಗೋಡೆ ಕಟ್ಟಿದ್ದ, ಅವ ಭಾಳ ಗಟ್ಟಿಯಾದ ಗೋಡೆ, ಕಲ್ಲಿನ ಗೋಡೆ, ಕಲ್ಲಿನಲ್ಲ ಗೋಡೆ, ಮಣ್ಣಿನ ಗೋಡೆ, ಭಾಳ ಗಟ್ಟಿಯಾದ ಗೋಡೆ. ಮತ್ತು ಚೌರ್ಕಾಡಿನ ಮಾಲಿಂಗ ಜೋಯಿಸರು ಅಂದರೆ ನಾವು ಜೋಯಿಸ ಮಾವ ಅಂತ ಹೇಳಿದ್ರು, ಅವರು ಅವರು ಸ್ವಂತ ಬಂದು ಅಲ್ಲಿ ಕೆಲವು ಕೆಲಸ ಮಾಡಿದ್ದರು ಮನೆಗೆ ಬೇಕಾಗಿ ನಮ್ಮ ಮನೆ ಕಟ್ಟುವಾಗ. ಅದು ಒಂಥರ ಶ್ರಮದಾನ ಅಪ್ಪನಿಗಾಗಿ. ಪುಟ್ಟಣ್ಣ, ನಮ್ಮ ಹೆತ್ತವರು ವಿದ್ಯಾವಂತರ, ಮತ್ತು ಹೆತ್ತವರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನು ಗೊತ್ತಿದೆ? ಇದು ಅವರು ವಿದ್ಯಾವಂತರು ಅಂತಲೇ ಹೇಳಬೇಕು, ಯಾಕೆಂದರೆ ನಾವು ತಂದೆಯವರ ಬಗ್ಗೆ ಹೇಳಿದರೆ ಅವರು ಪುತ್ತೂರು ಹೈಸ್ಕೂಲಲ್ಲಿ SLC ಮಾಡಿದರು. SLC ಅವರು ಸಂಪೂರ್ಣ ಮಾಡಿದರೋ ಅಲ್ಲ SLC ಫೇಲೋ ನನಗೆ ಸರಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ SLC ಆದವರ ಆದಂಥ ಉಪಾಧ್ಯಾಯರ ಒಂದು ಗ್ರೇಡ್ ಬೇರೆ ಇತ್ತು, ಅದಕ್ಕೆ ನನಗೆ ಅದು ಸಂಪೂರ್ಣ ನೆನಪಿಲ್ಲ. ಅಂತ SLC ಮಾಡಿದ್ದಾರೆ ಇದು ಅವರ ಶಿಕ್ಷಣ ಪುತ್ತೂರು ಹೈಸ್ಕೂಲಲ್ಲಿ SLC ಮಾಡಿದ್ದಾರೆ. SLC ಆದ ಮೇಲೆ ಅವರು ಆಗಿನ ಕಾಲದಂಥ LMP ಅಂಥೇಳಿ ಹೇಳುವಂಥ ವೈದ್ಯ ಮೆಡಿಕಲ್ ಪ್ರಾಕ್ಟೀಷನರ್ ಕೋರ್ಸಿಗೆ ಮೆಡ್ರಾಸಿಗೆ ಹೋದರು. ಹಾಗೆ ಮೆಡ್ರಾಸಿಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಅವರ ಆ ಕಾಲದಲ್ಲಿ ಅವರ ಅಪ್ಪ ಇರಲಿಲ್ಲ, ಅಪ್ಪ ತೀರಿ ಹೋಗಿದ್ದರು. ಅಜ್ಜ ಅಪ್ಪನ ಅಪ್ಪ ನರಸಿಂಹಭಟ್ ಹೌದು ತೀರಿ ಹೋಗಿದ್ದರು. ನನಗೆ ನೆನಪಿರೋ ಹಾಗೆ ಅಣ್ಣನಿಗೆ ಇದರ ಬಗ್ಗೆ ಹೆಚ್ಚು ಗೊತ್ತಿರಲಿಕ್ಕೆ ಸಾಕು, ಯಾಕಂದರೆ ಅವರೊಂದು 6 ವರ್ಷಕ್ಕೆ ದೊಡ್ಡವರು. ಆಗ ಈ ನಮ್ಮ ಆಸ್ತಿ ಅಂತಿದ್ದದು ಆ್ಯಕ್ಚುಲಿ ತಿಮ್ಮಣ್ಣ ಭಟ್ ಅಂತ ಹೇಳಿದ್ರೆ ಅಮೇ ತಿಮ್ಮಣ್ಣ ಭಟ್ ಅದು ಎ ಸ್ಟ್ಯಾಂಡ್ಸ್ ಫಾರ್ ಅಮೇ. ಆಮೇಲೆ ಅದು ಅಡ್ಡಾಣಕ ತಿಮ್ಮಣ್ಣ ಭಟ್, ಯಾಕಂದರೆ ಅಡ್ಡಾಣಕದಲ್ಲಿ ಅವರ ಜೀವನದ ಹೆಚ್ಚಿನ ಚಟುವಟಿಕೆಗಳು ಕಾರ್ಯಕ್ರಮ ಎಲ್ಲ ನಡೀತು. ಹಾಗೆ ಅಡ್ಡಾಣಕ ಮತ್ತು ಅಮೇ ಎರಡಕ್ಕೂ ಕೂಡ ಸಾಮಾನ್ಯ ಆಗುತ್ತೆ. ಆಗ ಅವರ ರಕ್ಷಕರಾಗಿದ್ದವರು ಅವರ ತಾಯಿಯ ದೊಡ್ಡಪ್ಪ, ಅಂದರೆ ತಾಯಿಯ ಅಪ್ಪನ ಅಣ್ಣ ಅವರ ಯಜಮಾನರು ಗುರಿಕಾರ ತಿಮ್ಮಣ್ಣ ಭಟ್ ಅಂತ ಅವರ ಹೆಸರು. ಅವರು ಎರಡು ಜನ ಅಣ್ಣ ಮತ್ತು ತಮ್ಮ, ಇವರು ಗುರಿಕಾರ ತಿಮ್ಮಣ್ಣ ಭಟ್ ಮತ್ತು ಗುರಿಕಾರ ಅವರ ತಮ್ಮ ಶಂಭಟ್ ಅಂತ, ಹೌದು ಶಂಭಟ್ ಅಂತಿರಬೇಕು.
ಅದರಲ್ಲಿ ತಮ್ಮ ಅವರಿಗೆ ಪಾಲಾಗಿ ಒಬ್ಬರು ಕರ್ಗಲ್ಲು ಅಂತ ಹೇಳಲಿದ್ದರು, ಇನ್ನೊಬ್ಬರು ನೂಜಿ ಅಂತ ಹೇಳಲಿದ್ದರು. ನೂಜಿ ಅಂತ ಹೇಳಲಿದ್ದದ್ದು ತಿಮ್ಮಣ್ಣ ಭಟ್. ಈ ತಿಮ್ಮಣ್ಣ ಭಟ್ ಅಂತ ಹೇಳಿದ್ರು ದೊಡ್ಡವರು, ಅವರು ಅಪ್ಪನ ರಕ್ಷಕರಾಗಿದ್ದರು. ಸೋದರಮ ಅಂದರೆ ಅಪ್ಪನ ತಾಯಿಯ ಅಣ್ಣ, ಅಣ್ಣನ ತಮ್ಮ, ತಮ್ಮ ಇರ್ಬೋದು, ಸೋದರಮ ತಮ್ಮ ಇರಬೇಕು. ಯಾಕೆಂದರೆ ಅಪ್ಪನ ತಾಯಿ ಅವರ ಮೇಲೆ ಅಧಿಕಾರ ಚಲಾಯಿಸ್ತಿದ್ರು, ಹಾಗಾಗಿ ಬಹುಶಃ ತಮ್ಮ ಇರಬೇಕು. ಅವರು ಅಪ್ಪ ಈ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಅವರೇನು ಪರವಾಗಿರಲಿಲ್ಲ. ಆದರೂ ಅಪ್ಪ ಹೋದರು ಮದ್ರಾಸಿಗೆ, ಸ್ನೇಹಿತರ ಸಹಾಯದಿಂದ ಒಂದು ವರ್ಷವನ್ನು ಕಲಿತರು. ಹಾಗಲ್ಲಿ ಕಲಿತಾ ಇರುವಾಗ, ಬಹುಶಃ ಹಾಗೆ ಕಲಿತಾ ಇರುವಾಗಲೋ, ನನಗೆ ಅದು ಈ ಇತಿಹಾಸವನ್ನು ಸ್ವಲ್ಪ ಸರಿ ನೋಡಿಕೊಳ್ಬೇಕು. ಅಪ್ಪನ ಅಪ್ಪ ತೀರಿ ಹೋದ್ದು ಅಲ್ಲಿಗೆ ಹೋಗುವ ಮದ್ರಾಸಿಗೆ ಹೋಗುವ ಮೊದಲು ಅಲ್ಲ ಮದ್ರಾಸಲ್ಲಿ ಇರುವಾಗಲೋ ಅಂತ ಹೇಳೋದು ನನಗೆ ಸ್ಪಷ್ಟ ಕಲ್ಪನೆ ಇಲ್ಲ. ಅಂತ ಅಲ್ಲೇನಾಯಿತು, ಇವರು ಕಳಿಸಿಕೊಡ್ತಿದ್ದಂಥ ಹಣವನ್ನು ಕಟ್ ಮಾಡಿದರು ಯಾರು, ಗುರಿಕಾರ ತಿಮ್ಮಣ್ಣ ಭಟ್ರು. ಆದ್ದರಿಂದ ಅವರಿಗೆ ಅಲ್ಲಿ ಮುಂದೆ ಕಲೀಲಿಕ್ಕಾಗಲಿಲ್ಲ. ಸ್ನೇಹಿತರು ಎಲ್ಲ ಕೂಡಿಕೊಂಡು ಸ್ವಲ್ಪ ಸಹಾಯ ಮಾಡಿದರು, ಆದರೂ ಕೂಡ ಸಾಕಾಗುವುದಿಲ್ಲ ಅಲ್ಲಿ. ಹಾಗಾಗಿ ಅವರು ಅದನ್ನು ಪೂರ್ಣಗೊಳಿಸಿದೆ, ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ರೆ ಹಿಂದೆ ಬಂದರು. ಹಿಂದೆ ಬಂದ ಮೇಲೆ ಅಪ್ಪನಿಗೇನಾಯಿತು, ಬಹುಶಃ ಈ ಹಳ್ಳಿಯ ಬದುಕಿಗಿಂತಲೂ ಹೆಚ್ಚು ಈ ಬಾಕಿದ್ದ ಈ ಹೊಸ ಅಲೆಯ ಶಿಕ್ಷಣದ್ದು ಮತ್ತು ವಿದ್ಯಾಭ್ಯಾಸದ್ದು ಇದರ ಬಗ್ಗೆ ಒಂದು ಎಕ್ಸ್ಪೋಷರ್ ಸಿಕ್ಕಿ, ಅಂದರೆ ಅದಕ್ಕೆ ತನ್ನನ್ನು ಅವರು ತೊಡಗಿಸಿಕೊಂಡ ಕಾರಣ ಆ ಹೋಗದಲ್ಲಿ ಅವರು ಅಡ್ಯಾಣಕಕ್ಕೆ ಬಂದು ಅಲ್ಲಿ ಅಡ್ಯಾಣಕಕ್ಕೆ ಬಂದರು. ಅಡ್ಯಾಣಕಕ್ಕೆ ಬಂದು ಅಲ್ಲಿ ಶಾಲೆ ಮೊದಲೇ ಇತ್ತಲ್ಲಿ, ಆ ಶಾಲೆಗೂ ಹಾಗೆ ಚರಿತ್ರದ ಅಮೇಯಿಂದ ಪ್ರಾರಂಭ ಆಗುತ್ತೆ ಶಾಲೆಯ ಚರಿತ್ರೆ. ಅದು ಬೇರೆ ಅಮೇಯಿ, ಅದು ನಮ್ಮ ಪುರೋಹಿತರ ಅಮೇಯಿ ಈಗಲೂ ಉಂಟಲ್ಲ. ಅಲ್ಲಿಯ ಅಜ್ಜ ಅಂದರೆ ಅಲ್ಲಿಯ ಮಹಾಬಲಭಟ್ರ ಅಪ್ಪ, ಅಲ್ಲಿ ಮಹಾಬಲಭಟ್ರ ಕೃಷ್ಣ ಭಟ್ರ ಅಂತ ಅಣ್ಣ ತಮ್ಮಂದಿರ್ತಿರಲ್ಲ, ಅವರ ಅಪ್ಪ ಕೋರಿಕೆ ಮೇಲೆ ಇವರು ಅಲ್ಲಿ ಬಂದು ಅಲ್ಲಿ ಶಾಲೆ ಸ್ವಲ್ಪ ಉನ್ನತಿಗೆ ತಂದು ಮತ್ತು ಅಲ್ಲಿಯ ಮ್ಯಾನೇಜರ್ ಆಗಿ ಅಲ್ಲಿಯ ಉಪಾಧ್ಯಾಯರಾಗಿ ಇದ್ದರು. ಇದು ಒಂದು ಕಡೆ ನಡೀತಾ ಇತ್ತು. ಆಗ ಏನಾಯಿತು, ನಮ್ಮ ಆಸ್ತಿ ಉಂಟಲ್ಲ, ನಮಗೆ ಆಸ್ತಿ ಇತ್ತು ಅಲ್ಲಿ ಅಮೆಯಲ್ಲಿ. ದೊಡ್ಡಪ್ಪ ಕೇರಳದಲ್ಲಿ ಪೂಜೆಗೆ ಹೋಗಿದ್ದರು, ಹಾಗೆ ಆಸ್ತಿಯನ್ನು ನೋಡಿಕೊ ಅಂತ ಹೇಳಿದ ಇವರು ಹೇಳಿದ್ದು ಯಾರು ಸೋದರಮ್ಮ. ಇವರ ಆಸ್ತಿಯ ಬಗ್ಗೆ ಗಮನ ಕೊಡಲಿಲ್ಲಲ್ಲ, ಆಗ ಆಸ್ತಿಯನ್ನು ಗೇಣಿಗೆ ಕೊಟ್ಟರು. ಆ ಗೇಣಿಗೆ ಕೊಟ್ಟದ್ದು ಏನಂದರೆ 300 ರೂಪಾಯಿ 250 ರೂಪಾಯಿ ಆಗಿನ ಕಾಲದಲ್ಲಿ ವರ್ಷಾವಧಿ ಗೇಣಿಗೆ, ರೂಪಾಯಿಗೆ, ಅಡಿಕೆಗಲ್ಲ. ಅಡಿಕೆಗೆ ಮಾಡ್ತಿದ್ರು, ಅಡಿಕೆ ಕ್ರಯ ಹೆಚ್ಚಾದಾಗೆ ನಮಗೆ ಬರೋ ಹಣ ಹೆಚ್ಚಾಗ್ತಿತ್ತು. ಇದು ಅಡಿಕೆಗೆ 10 ಪಟ್ಟು ಕ್ರಯ ಹೆಚ್ಚಾದರೂ ಕೂಡ ನಮಗೆ ಬರುವಂಥ ಗೇಣಿ ಅಷ್ಟೇ ಇತ್ತು, 250. ಮತ್ತು ಆ ಗೇಣಿಯನ್ನು ಕೂಡ ಸರಿ ಕೊಡದೆ ಅದು ಬೇರೆ ದಾರಿ ಹಿಡಿಯಿತು. ಏನಿದ್ರು ಈ ವಿದ್ಯಾಭ್ಯಾಸಕ್ಕೆ ಹೇಳಿದ ಪ್ರಶ್ನೆಗೆ ಹೇಳಿದರೆ, ಅಪ್ಪನಿಗೆ ಈ ಎರಡು ದೃಷ್ಟಿಯಿಂದ ಅಂದರೆ ಒಂದು ಸಾಧಾರಣ SLCವರೆಗೆ ಒಂದು ವ್ಯವಸ್ಥಿತವಾದಂಥ ಒಂದು ಶಿಕ್ಷಣ ಸಿಕ್ತು. ಆಮೇಲೆ ಅವರು ಈ ಮೆಡಿಕಲ್ ಎಜುಕೇಷನ್ಗೆ ಕೂಡ ಹೋದ ಕಾರಣ, ಶಿಕ್ಷಣಕ್ಕೆ ಹೋದ ಕಾರಣ, ವೈದ್ಯಕೀಯ ಶಿಕ್ಷಣಕ್ಕೆ ಹೋದ ಕಾರಣ ಅದರದ್ದು ಒಂದು ಸ್ವಲ್ಪ ಅನುಭವ ಆಯಿತು. ಆದ್ದರಿಂದ ಅವರು ಶಾಲೆಯಲ್ಲಿ ಉಪಾಧ್ಯಾಯರಾದ ಮೇಲೆ ಮುಖ್ಯವಾಗಿ ಈ ದೇಹದ ಬಗ್ಗೆ ಎಲ್ಲ ಕೊಡುವಂಥ ವಿವರಣೆಗಳು ತುಂಬ ವಿಶ್ವಸನೀಯವಾಗಿದ್ದವು ಅಂತ ಹೇಳೋದಕ್ಕೆ ಕೇಳಿದ್ದೇನೆ. ಭಾಳ ಅಧಿಕಾರವಾಣಿಯಿಂದ ಅದನ್ನು ಹೇಳಬಲ್ಲರಾಗಿದ್ದರು. ಹೌದು, ಅದು ಭಾಳ ಚೆನ್ನಾಗಿತ್ತು ಅವರ ಇದು ಪಾಠ ಅಂತ. ಆದರೆ ನನಗೆ ಅವರ ನಾನು ನನಗೂ ಇದ್ದರು ಅವರು ಒಂದು ವರ್ಷ ಪಾಠ, ಆದರೆ ಅವರು ಆಗ ಅದನ್ನು ಬೋಧಿಸಲಿಲ್ಲ ನಮಗೆ, ಕನ್ನಡವನ್ನು ಮಾಡ್ತಾಯಿದ್ರು. ಇದು ತಾಯಿಯದ್ದು ಬಹುಶಃ 3ನೇ ಕ್ಲಾಸು ಅಥವಾ 4ನೇ ಕ್ಲಾಸಿಂದ ಹೆಚ್ಚು ಓದಲಿಲ್ಲ ಅವರು. ಆದರೆ ಈಗಿನ 3ನೇ ಕ್ಲಾಸಿನವರಿಗಿಂತ ಅಥವಾ 4ನೇ ಕ್ಲಾಸಿಂದ ಹೆಚ್ಚಿನ ರೀತಿಯಲ್ಲಿ ಅವರು ಬರೆಯಬಲ್ಲವರಾಗಿದ್ದರು ಹಾಗೂ ಓದಬಲ್ಲವರಾಗಿದ್ದರು. ಅದು ಬಹುಶಃ ಮತ್ತೆ ಓದಿ ಬಂದದ್ದಾಗಿರ್ಲಿಕ್ಕೂ ಸಾಕು. ಅವರು ತುಂಬ ಈ ಕಾದಂಬರಿಗಳನ್ನು ಎಲ್ಲ ಚೆನ್ನಾಗಿ ಓದ್ತಿದ್ದರು. ಆಮೇಲೆ ಅವರು ಹಾಗೆ ಓದ್ತಿದ್ದ ಕಾರಣವೇ ನನಗೂ ಕೂಡ ಓದುವ ಚಟ ಬಂದಿದ್ದು. ಅಪ್ಪನಿಗೆ ಓದುವ ಚಟ ಅಂತ ಹೇಳೋದು ನಾನು ನೋಡಲಿಲ್ಲ. ಓದ್ತಿದ್ದವರು ಹೆಚ್ಚಾಗಿ ಹಿಂದೂ ಪೇಪರು, ಹಿಂದೂ ವರ್ತಮಾನ ಪತ್ರಿಕೆ, ಅದು ತರಿಸ್ತಾ ಇದ್ರು ಅವರು, ಅದು ಓದ್ತಾ ಇದ್ರು. ಮುಖ್ಯವಾಗಿ ಓದ್ತಿದ್ದದ್ದು ಅದನ್ನು. ಆದರೆ ಅವರು ಒಂದು ಸಾಹಿತ್ಯ ಗ್ರಂಥವನ್ನು, ಕೃತಿಯನ್ನು ಓದಿದ ನೆನಪು ನನಗೆ ಕಾಣೋದಿಲ್ಲ. ಸಾಹಿತ್ಯ ಕೃತಿಯನ್ನು ನೋಡುವ ಕಾಣಲಿಲ್ಲ. ಮತ್ತು ಸಾಹಿತ್ಯದ ಬಗ್ಗೆ ಅವರೇನು
ವಿರೋಧ ಇರಲಿಲ್ಲ, ವಿರೋಧ ಇರಲಿಲ್ಲ, ಆದರೆ ಅದ್ರ ಭಾಳ ವಿಶೇಷವಾಗಿ ಹಚ್ಚಿಕೊಂಡ ಹಾಗೆ ನನಗೆ ಕಾಣಲಿಲ್ಲ. ಈಗ ಗಾಢವಾಗಿ ಹಚ್ಚಿಕೊಳ್ಳಿಲ್ಲ. ಈಗ ಅನೇಕ ಚಟುವಟಿಕೆಗಳು ಉಂಟು, ಯಕ್ಷಗಾನ ಉಂಟು, ಮತ್ತು ಈ ನಾಟಕ ಇಂಥದ್ದೆಲ್ಲ ಉಂಟಲ್ಲ, ಅದರಲ್ಲೆಲ್ಲ ವಿಶೇಷವಾದಂಥ ಒಂದು ಆಸಕ್ತಿ ಅವರಿಗೆ ಇದ್ದ ಹಾಗೆ ನನಗೆ ಕಾಣಿಸ್ಲಿಲ್ಲ. ಹೀಗೆ ಅದು ಅವರು ವಿದ್ಯಾಭ್ಯಾಸ ದೃಷ್ಟಿಯಿಂದ ಅವರಿಬ್ಬರಿಗೂ ಕೂಡ ಸಾಕಷ್ಟು ಓದು ಬರಹ ಅಲ್ಲಿ ಪರಿಣಿತಿ ಇತ್ತು. ಆಮೇಲೆ ತಂದೆಯವರು ಕೆಲವು ಸತಿ ಬರೀತಿದ್ರು. ಅದು ಹೇಗೆ ಬರೀತಂದ್ರೆ ಸ್ವಗತ ಬರೆದಾಗ ಬರೀತಿದ್ರು ಅವರು. ಈಗ ಉದಾಹರಣೆಗೆ ತಾಯಿಯವರಿಗೆ ತನ್ನ ಸ್ವಗತವನ್ನು ಹೇಳಿದ ಹಾಗೆ ಬರೆದಂಥ ಕೆಲವು ಶೀಟ್ಸು, ಕೆಲವು ಹಾಳೆಗಳನ್ನು ನಾನು ನೋಡಿದ್ದೇನೆ. ಅದು ಮತ್ತೆ ಗೆದ್ದಲದಿಂದ ಹೋಗಿದೆ, ಇರ್ತಿದ್ರೆ ನಾವು ನೋಡಿ ಒಂದು ಟ್ರಂಕಿನಲ್ಲಿತ್ತು, ಮತ್ತು ಅದೆಲ್ಲ ಗೆದ್ದಲದಿಂದ ಹೋಗಿದೆ. ಆದರೆ ಆ ಥರ ಬಹುಶಃ ಅವರ ಭಾಳ ಕೇವಲ ವೈಯಕ್ತಿಕವಾದಂಥ ಕ್ಷಣಗಳಲ್ಲಿ ಅವರು ಆ ರೀತಿಯ ಒಂದು ತನ್ನ ಭಾವನೆಗೆ ಅಭಿವ್ಯಕ್ತಿ ಕೊಡ್ತಿದ್ರು ಅಂತ ಕಾಣುತ್ತೆ ತಂದೆಯವರು ಕೂಡ. ಅಲ್ಲ, ನೀವು ಹೇಳುವ ನನಗೆ ನೆನಪಿರ್ತಾರೆ, ನಮ್ಮ ತಾಯಿಯ ವಿದ್ಯಾಭ್ಯಾಸ ಇಷ್ಟೊಂದು ನನಗೆ ಗೊತ್ತಿಲ್ಲ, ಆದರೆ ಅವರು ಒಂದೆರಡು ಕಾರ್ಡ್ ಬರೆದ ನೆನಪುಂಟು. ಅದರಲ್ಲಿ ಈ ಅಕ್ಷರಗಳೆಲ್ಲ ಹಳೆ ಕಾಲದ ಕನ್ನಡ ಅಕ್ಷರ ಇತ್ತು. ಹಾಗಿದ್ರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯಿತು? ನನ್ನ ಹುಟ್ಟೂರಲ್ಲಿ ಆಯ್ತಾ? ನನ್ನದು ಅಡ್ಡನಾಡಕದಲ್ಲಿ, ಅಂದರೆ ಆಗ ಹೈಯರ್ ಎಲಿಮೆಂಟ್ರಿ ಶಾಲೆ ಅಂತ ಇತ್ತು, ಅದು ಅಡ್ಡನಾಡಕ ಹೈಯರ್ ಎಲಿಮೆಂಟ್ರಿ ಶಾಲೆ ಆಗಿತ್ತು ನಾನು ಕಲಿಯುವಾಗ. ಹೈಯರ್ ಎಲಿಮೆಂಟ್ರಿ ಶಾಲೆ ಅಂತ ಹೇಳಿದರೆ ಈಗಿನ ಹಾಗೆ ಅಲ್ಲ, ಅದು ಈಗಿನದಲ್ಲಿ ಏನು ನೋಡ್ತೇವೆ, ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಅಂತ ಮಾಡ್ತೇವೆ. ಸಾಧಾರಣ 4ನೇ ಕ್ಲಾಸಿನವರೆಗೆ ಪ್ರೈಮರಿ, 5, 6, 7 ಇದು ಮಿಡ್ಲ್ ಸ್ಕೂಲು, ಮಧ್ಯಮ ಶಾಲೆಗಳು, ಮತ್ತು 8, 9, 10 ಹೈಸ್ಕೂಲು ಈಗ ಇರುವಂಥದ್ದು. ಆದರೆ ಆವಾಗ 8ನೇ ಕ್ಲಾಸಿನವರೆಗೆ ಹೈಯರ್ ಎಲಿಮೆಂಟ್ರಿ ಅಂತ, 4ನೇ ಕ್ಲಾಸಿನವರೆಗೆ ಬಹುಶಃ ಇದಿದ್ದು, ಅಲ್ಲ 5ನೇ ಕ್ಲಾಸಿನವರೆಗೆ ಎಲಿಮೆಂಟ್ರಿ ಇದ್ದದ್ದು. ಇದು ಹೈಯರ್ ಎಲಿಮೆಂಟ್ರಿ ಆಗಿತ್ತು. ಸೊ ಹೈಯರ್ ಎಲಿಮೆಂಟ್ರಿವರೆಗೆ ನಂದು ಅಡ್ಡನಾಡಕದಲ್ಲಿ. ಆಮೇಲೆ ಹೈಯರ್ ಎಲಿಮೆಂಟ್ರಿ ಆದಮೇಲೆ ನಮಗೆ ಪಬ್ಲಿಕ್ ಪರೀಕ್ಷೆ ಇತ್ತಾಗ. ಆ ಪಬ್ಲಿಕ್ ಪರೀಕ್ಷೆ ಅಂತ ಹೇಳಿದರೆ ಅದು ESLC ಅಂತ, ಅಲ್ಲ ESLC ಅಂತ. ಆ ಪಬ್ಲಿಕ್ ಪರೀಕ್ಷೆ ಅದು ಸಾಮಾನ್ಯವಾಗಿ ಅನೇಕ ಹೈಯರ್ ಎಲಿಮೆಂಟ್ರಿ ಶಾಲೆಗಳಿಗೆ ಕೇಂದ್ರವಾಗಿರತಕ್ಕಂಥ ಒಂದು ಜಾಗದಲ್ಲಿ ನಡೀತಿತ್ತು. ನಮಗೆ ಆಗಿದ್ದು ವಿಟ್ಲದಲ್ಲಿ, ಅದು ಹಾಗೆ ವಿಟ್ಲದಲ್ಲಿ ಪಬ್ಲಿಕ್ ಪರೀಕ್ಷೆಗೆ ಕೂತಿದ್ದೆ. ಅದನ್ನು ಪಾಸ್ ಮಾಡಿ ಆದಮೇಲೆ ನಾನು ವಿಟ್ಲದಲ್ಲಿ ಆಗ ಹೈಸ್ಕೂಲ್ ಪ್ರಾರಂಭ ಆಗಿತ್ತು. ಈ ಅದೇ ಅಲ್ಲಿ ಅದೇ ಅಲ್ಲಿ ಹೈಸ್ಕೂಲಿಗೆ ಸೇರಿದೆ. ಆಮೇಲೆ ಹೈಸ್ಕೂಲು ನಾನೆಲ್ಲ ವಿದ್ಯಾಭ್ಯಾಸವನ್ನು ಅಲ್ಲಿ ಹಿಡಿಬಿಡ್ಲ. ಈ ಮುಂದೆ ಬರ್ತಾರೆ, ಮತ್ತೆ ಬರ್ತದೆ, ಮತ್ತೆ ಹೇಳಿ. ಮತ್ತೆ ಬಾಲ್ಯದಲ್ಲಿ ನಿಮ್ಮ ಚಟುವಟಿಕೆಗಳೇನು, ನೀವು ಸಮಯ ಹೇಗೆ ಕಳಿತಿದ್ರಿ? ಅದು ಹಳ್ಳಿಯಲ್ವಾ? ಅದು ಬಾಲ್ಯದಲ್ಲಿ ನಾವಿದ್ದದ್ದು ಒಂದು ಅರೆಪೇಟೆಯಲ್ಲಿ, ಅಡ್ಡನಾಡಕ ಅಂತ ಹೇಳಿದರೆ ಅದು ಅರೆಪೇಟೆ ಅಂತ ಹೇಳಿ, ಅರೆಪೇಟೆ ಅಂತ ಹೇಳಿದರೆ ಅದು ಕೆಲವು ಹಳ್ಳಿಗಳಿಗೆ ಕೇಂದ್ರವಾಗಿದ್ದದ್ದು. ಈಗ ಸುತ್ತಮುತ್ತ ಈಗ ಅಡ್ಡನಾಡಕದ ಭಾಳ ಸಮೀಪ ಅಂತ ಹೇಳಿದರೆ ಮರಕಿಣಿ, ಚೌರ್ಕಾಡು, ಸಾಯ, ಪಕ್ಕಳಕುಂಜ, ಆಮೇಲೆ ದೇಲಂತ ಮಜಲು ಅಂತ ಒಂದು ಬದಿ, ಮೂಡಂಬೈಲು, ಬಳಂತಿ ಮೊಗೆರು ಇತ್ಯಾದಿ ಮತ್ತೊಂದು ಕಡೆ, ಮತ್ತು ಇನ್ನೊಂದು ಕಡೆ ಕೋಡಂದೂರು, ಅಮಿ, ನೀರ್ಕಜೆ. ಹೀಗೆ ನೀರ್ಕಜೆ ಅದು ಬಿಟ್ಲವು ಹತ್ತಿರ ಆಗುತ್ತೆ, ಅದು ಮತ್ತೊಂದು ಇದೆ. ಮತ್ತೊಂದು ದಿಕ್ಕಿನಲ್ಲಿ ನೆಗಳಗುಳಿ, ಮುಳಿಯಾಲ, ಇದೆಲ್ಲ. ಹೀಗೆ ಇಂಥ ಸಣ್ಣ ಸಣ್ಣ ಜಾಗ ಅಂದರೆ ಅದೆಲ್ಲ ಕೃಷಿ ಜಾಗಗಳು, ಕೃಷಿ ಮಾಡ್ತಾಯಿದ್ದದ್ದು, ಅಡಿಕೆ ಮತ್ತು ಭತ್ತ, ತೆಂಗು. ಆ ಜಾಗಗಳಿಗೆ ಕೇಂದ್ರವಾಗಿ ಅಡ್ಡನಾಡಕ ಇತ್ತು. ಆ ಕೇಂದ್ರದಲ್ಲಿ ಏನಿತ್ತು ಅಂದರೆ ಆ ಜಾಗಗಳ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಬೇಕಾಗಿ ಕೆಲವು ಅಂಗಡಿಗಳು, ಉದಾಹರಣೆಗೆ ಜೀನ್ಸಿನ ಅಂಗಡಿ, ಅಲ್ಲಿ ಲಕ್ಷ್ಮಣಪ್ಪಯ್ಯವರ ಜೀನ್ಸಿನ ಅಂಗಡಿ ಇತ್ತು. ಆಮೇಲೆ ಕೆಲವು ಹೋಟೆಲ್ಗಳು, ಬಂದವರಿಗೆ ಏನಾದರೂ ಬಾಯಾರಿಗೆ ತಗೊಳ್ಳಿಕ್ಕೆ ಇರುವಂಥದ್ದು. ಆಮೇಲೆ ಈ ವಸ್ತ್ರದ ಅಂಗಡಿ, ಮೊಯ್ದಿನ ಬಿಹಾರಿ ಅಂತ ಹೇಳುವವರ ಒಂದು ಬಟ್ಟೆ ಅಂಗಡಿ, ದರ್ಜಿ. ರಾಮಕೃಷ್ಣ ಭಟ್ರದ್ದು ಇತ್ತಲ್ಲ, ರಾಮಕೃಷ್ಣ ಭಟ್ಟದ್ದು ಅನಂತರ ಬಂದದ್ದು, ಮೊದಲು ಮೊಯ್ದಿನ ಬಿಹಾರಿ ಅಂತ ಇತ್ತು. ಆ ಮೊಯ್ದಿನ ಬಿಹಾರಿಗೆ ನಾನು ಸಣ್ಣದಾಗಿರೋ ಇದ್ದದ್ದು ಮೊಯ್ದಿನ ಬಿಹಾರಿ ಮಾತ್ರ. ಆಮೇಲೆ ರಾಮಕೃಷ್ಣ ಭಟ್ರು ಬಂದು ಮಾಡಿದರು, ಅದ ನಂತರ ಹಾಗೆ ಬಟ್ಟೆ ಅಂಗಡಿ,
ಹೋಟೆಲು, ಜೀನ್ಸಿನ ಅಂಗಡಿ, ಆಮೇಲೆ ಇದು ಇದು ಕಟ್ಲೇರಿ ಅಂಗಡಿ, ಕಟ್ಲೇರಿ ಅಂಗಡಿ, ಆಮೇಲೆ ಸೆಲೂನು, ಭಂಡಾರಿಗಳು, ಭಂಡಾರಿಗಳು, ಇಂಥ ಅಂಗಡಿಗಳು. ಮತ್ತು ಒಂದು ಕಡೆಗಾಗುವ ಒಂದು ಪುಸ್ತಕ ಅಂಗಡಿ ಬಂದಿತ್ತು ಅಲ್ಲಿ. ಪುಸ್ತಕ ಅಂಗಡಿ ಅಂದರೆ ಈ ವಾಮನಪಯ್ಯ ಹೌದು, ಅದಾದಮೇಲೆ ಪ್ರಾರಂಭದಲ್ಲಿ ಇರಲಿಲ್ಲ. ಪ್ರಾರಂಭದಲ್ಲಿ ಪುಸ್ತಕಗಳಲ್ಲಿ ವಿಟ್ಲ ಅಥವಾ ಪುತ್ತೂರಿಂದ ತರಬೇಕಾಗಿತ್ತು. ಈ ದೇವರಾಯ ಶನಿಯವರ ಅಂಗಡಿ ಇತ್ತಾಗ? ಹಾಂ, ದೇವರಾಯ ಶನಿಯವರ ಅಂಗಡಿ ಇತ್ತು, ಹೌದು. ಅದು ಅವ್ರದ್ದು ಒಂದು ಸಾಮಾನ್ಯವಾದಂಥ ಒಂದು ಬಾಳೆಹಣ್ಣು ಅದು ಇತ್ಯಾದಿ ಹಣ್ಣುಗಳದ್ದು ಹಲಸಿನ ಹಣ್ಣು ಏನೋ ಇಟ್ಟುಕೊಂಡು ಮಾಡ್ತಿದ್ರು ಅವರು ಚಿಲ್ಲರೆ ಬಲ್ಲರು. ಹೀಗೆ ಕೆಲವು ಅಂಗಡಿಗಳು ಇಂಥ ಒಂದು ಅರೆಪೇಟೆಯದು ನನ್ನ ಚಟುವಟಿಕೆಯ ಬಗ್ಗೆ ಹೇಳುವಾಗ. ಆಮೇಲೆ ಅಲ್ಲಿ ವರ್ಷಕ್ಕೊಮ್ಮೆ ಕೆಲವು ಬಾರಿ ಸಣ್ಣದಾಗಿರುವಾಗ ಕೆಲವು ವರ್ಷ ನಡೆಯಲೇ ಇರಲಿಲ್ಲ. ಒಂದು ಭೂತದ ಕೊಲ ಅಂತ ಆಗ್ತಿತ್ತು, ನೇಮ ಭೂತದ ನೇಮ. ಅದು ಅಲ್ಲೇ ಸುಬ್ಬಪ್ಪ ಮಣಿಯಾಣಿ ಅಂಥೇಳಿ ಅವರಿರುವ ಊರು ಜಾಗ ಅದು, ಮರಕಣಿಂದ ಆ ಕಡೆ ಒಮ್ಮೆ ನೆನಪು ಬರ್ತಾ ಇಲ್ಲ ಇತ್ತು. ಪಂಜಿಕಲ್ಲಿಗಿಂತ ಮೊದಲು ಉಳೆ ಅಂತ ಹೇಳೋದು ಇದ್ದದ್ದು ಅವರು. ಹಾಗೆ ಉಳೆ ಸುಬ್ಬಪ್ಪಮಣಿಯಾಣಿ ಅಂತ ಅವರೆಲ್ಲ ಊರಿನ 10 ಸಂವತ್ಸರಾಗೆ. ಯಾಕೆಂದರೆ ಈ ಉಳೆ ಪಂಜಿಕಲ್ಲು ಚೌರ್ಕಾಡು ಮುಳಿಯಾಲ ನೆಗಳಗುಳಿ ಇಲ್ಲಿಯ ಜನಗಳೆಲ್ಲ ಇಲ್ಲಿ ಸ್ವಲ್ಪ ಮರಕಿಣಿ ಇಲ್ಲಿಯವರೇ ಇಲ್ಲಿಯಲ್ಲಿ ಸ್ವಲ್ಪ ಹಣ ಇರುವವರು ಮುಖ್ಯಸ್ಥರು ಅವರೆಲ್ಲ ಕೂಡಿಕೊಂಡು ಈ ಶಾಲೆಗೆ ಅಪ್ಪ ನಡೆಸ್ತಾ ಇದ್ದಂಥ ಶಾಲೆಗೆ ಅಪ್ಪಾಗ ಮ್ಯಾನೇಜರ್ ಆಗಿದ್ದರು ಅಲ್ಲ ಶಾಲೆಗೆ ಸಹಾಯದ ಧನ ಎಲ್ಲ ಮಾಡ್ತಿದ್ರು. ಒಂದು ಕಮಿಟಿ ಮಾಡ್ತಿದ್ರು, ಹೆತ್ತವರ ಕಮಿಟಿ ಅಂತ, ಅಭಿವೃದ್ಧಿಗೆಲ್ಲ ಇದು ಮಾಡ್ತಿದ್ರು. ಇದು ಈ ರೀತಿ ಇದ್ದದಲ್ಲ. ಇಂಥ ಸಂದರ್ಭದಲ್ಲಿ ನನ್ನ ಚಟುವಟಿಕೆ ಏನಂದು ಇದ್ದದಂದರೆ ಮುಖ್ಯವಾಗಿ ಓದುವುದು. ಓದುವುದು ಅಂದರೆ ಆ ಸಮಯದಲ್ಲಿ ನಮಗೆ ನಮ್ಮ ಈ ಅಡ್ಡನಾಡಕ ಅಂತ ಹೇಳೋದು ಅಲ್ಲಿ ಒಂದು ರಾಜರಸ್ತೆ ಹೋಗುತ್ತೆ, ಆ ರಸ್ತೆಯ ಒಂದು ಬದಿ ಆಗಿನಮಟ್ಟಿಗೆ ರಾಜರಸ್ತೆ, ರಾಜರಸ್ತೆಯ ಒಂದು ಬದಿಯಲ್ಲಿ ಕಾಸರಗೋಡು ಇತ್ತು. ಕಾಸರಗೋಡು ಅಂದರೆ ಆಗ ದಕ್ಷಿಣ ಕನ್ನಡವೇ ಅದು, ಆಯ್ತಲ್ಲ, ಕಾಸರಗೋಡು ತಾಲೂಕು ಹೆಣ್ಮಗಜ ಗ್ರಾಮ. ಮತ್ತೊಂದು ಬದಿಯಲ್ಲಿ ಪುತ್ತೂರು ತಾಲೂಕು ಕೇಪು ಗ್ರಾಮ. ಹೀಗಿತ್ತು ಆ ಮಾರ್ಗದ ಎರಡು ಗ್ರಾಮ. ಆಮೇಲೆ 1956 ರಾಜ್ಯ ಪುನರ್ವಿಂಗಡಣೆ ಆಗುವಾಗ ಏನಾಯಿತು, ಕಾಸರಗೋಡು ಕೇರಳಕ್ಕೆ ಹೋಯ್ತಲ್ಲ, ಹಾಗೆ ಕೇರಳ ನಮ್ಮದು ಮೊದಲು ಅಲ್ಲಿ ಪಯಸ್ವಿನಿವರೆಗೆ ಇದ್ದದ್ದು ಅಥವಾ ಇನ್ನೂ ಆ ದಕ್ಷಿಣಕ್ಕೆ ಇದ್ದದ್ದು ನಮ್ಮ ಅಡ್ಡಾಡಕ್ಕವರೆಗೆ ಬಂತು ಕೇರಳ ರಾಜ್ಯ. ಹಾಗಾಯ್ತದ್ದು ನನ್ನ ಚಟುವಟಿಕೆ ಬಗ್ಗೆ ಹೇಳಿದ್ದಾರೆ. ನಾನು ಎಲ್ಲ ಮಕ್ಕಳ ಹಾಗೆ ಸಣ್ಣ ಕೆಲವು ಆಟಗಳು ಓದು ಇದರಲ್ಲೇ ನಾನು ಹೆಚ್ಚು ಮಗ್ನನಾಗಿದ್ದದ್ದು. ಮತ್ತು ಇನ್ನೊಂದಂದರೆ ನೋಡುವಂಥದ್ದು ಕೂಡ ಆ ಓದು ಮತ್ತು ನೋಡುವಂಥದ್ದು. ಯಾಕಂದರೆ ನಮ್ಮ ಮನೆ ಇದ್ದ ಜಾಗ, ನಾನು ಬೆಳೀತಾ ಇದ್ದ ಮನೆ ಆಗಲೇ ಹೇಳಿದ್ದೇವಲ್ಲ, ಅದು 1900 ಅದರಲ್ಲಿ ಆ ಮನೆಯ ಮೊದಲ ಚಾವಡಿ ಹತ್ತಿರದ ಚಾವಡಿಯಿಂದ ಕೈಸಾಲೆಗೆ ಹೋಗುವ ಬಾಗಿಲಿನ ಮೇಲೆ ಅದರ ಅಲ್ಲಿಗೆ ಬಂದು ತಾರೀಕು ತಿಂಗಳು ಇಸುವಿ ಹಾಕಿದ್ರು. ಅದರಲ್ಲಿ ತಾರೀಕು ತಿಂಗಳು ನನಗೆ ನೆನಪಾಗ್ತಾ ಇಲ್ಲ. 1942 ಅಂತ ಹೇಳೋದು ನನಗೆ ನೆನಪುಂಟು. ಅಂದರೆ ನಾನು ಹುಟ್ಟೋದಕ್ಕಿಂತ 5 ವರ್ಷ ಮುಂಚೆ ಆಗಿರಬೇಕು. ಹೌದು ಹೌದು ಹೌದು. ಅಲ್ಲಿ 42 ಬಂದರೆ ನನಗೆ ಆಗ 4 ವರ್ಷ ಆಗಿತ್ತು. ನಾನು 38 ಹುಟ್ಟಿದ್ದಲ್ಲ, ಹಾಗೆ 4 ವರ್ಷದವನಾಗಿದ್ದಲಾಗಾಯಿತು. ನಾನು ಆ ಮನೆಯ ಸಂಪರ್ಕದಲ್ಲಿ ಇದ್ದೆ. ಇದ್ದು ನಾನು ಕಡೆಗಾಗುವ ಆ ಮನೆಯಿಂದ ನಾವು ಒಕ್ಕಲು ಹೇಳುವಾಗ ಒಕ್ಕಲು ತಗೊಂಡೋದ್ದು ನಾನೇ. ಹೌದು ಆಯಿತಾ. ಸಾಧಾರಣ 67 ಬಹುಶಃ ಇದ್ದೆವು, ಅಂದರೆ ಸಾಧಾರಣ 25 ವರ್ಷ ಆ ಮನೆಯಲ್ಲಿ ಇದ್ದೆವು. 67-66 ಬಹುಶಃ ನಮ್ಮ ತಂಗಿ ಶಾರದೆ ಮದುವೆ ಆಯಿತು. ಅದೇ ಸಂದರ್ಭದಲ್ಲಿ ನಾವು ಅಲ್ಲಿ ಒಂದು ನೇರಳೆಗಟ್ಟೆಯಲ್ಲಿ ಒಂದು ಆಸ್ತಿ ಮಾಡಿದೆವು. ಮತ್ತು ಅಲ್ಲಿಗೆ ನಾವು ಒಕ್ಕಲು ಹೋದೆವು. ಅದು ಒಕ್ಕಲು ಹೋದ್ದು ಬಹುಶಃ 67 66 ನಾವು ಮಾಡಿದ್ದೆ. 66 ತಂಗಿಯ ಮದುವೆ ಕೂಡ ಅದು ಆಯ್ತಲ್ಲ. ಹಾಗೆ 25 ನಾವು ಆ ಮನೆಯಲ್ಲಿ ಇದ್ದಿರಬೇಕು. ನಿಮ್ಮ ಚಟುವಟಿಕೆ ಬಗ್ಗೆ, ಹಾಂ ಚಟುವಟಿಕೆ ಬಗ್ಗೆ ಹೇಳೋದಾದರೆ ಕೆಲವು ಮುಖ್ಯವಾದಂಥ ಇದು ನನಗೆ ನೆನಪಾಗತ್ತೆ. ಈ ಆಳುಮಳದ ಇದು ಗಿಡಗಳು ಆಳು ಅಲ್ಲೆಲ್ಲ ಇತ್ತು. ನನಗೆ ಮನೆ ಕಟ್ಟೋದು
ಮನೆ ಕಟ್ಟುವ ಒಂದು ಆಟ. ಆಟ ಅಂದರೆ ಅದು ಚಟುವಟಿಕೆ ಅಂತ ಹೇಳ್ಬೋದು. ಕೋಲು ತಂದು ನಾಲ್ಕು ಕಂಬ ಹಾಕಿ, ಕಂಬದ ಹಾಗೆ ಕೋಲಿನಿಂದ ಮಾಡಿ ಅದಕ್ಕೆ ಚಪ್ಪರ ಹಾಕಿ, ಅದಕ್ಕೆ ಮುಳಿಯ ಬದಲು ಈ ಆಳಂಬಳದ ಎಲೆಗಳನ್ನು ಹಾಕಿ ಮಳೆ ಬರುವಾಗ ಅದರ ಮನೆ ಅಡಿಯಲ್ಲಿ ಕೂತ್ಕೊಳ್ಳೋದು. ಅಂದರೆ ಮಳೆಗಾಲ ಬರುವಾಗ ಆಯಿತು, ಮಳೆ ಜೋರು ಬಂದಾಗ ಅಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಮನೆ ಒಳಗೆ ಓಡುದು. ಅಂದರೆ ಮನೆ ಕಟ್ಟಿಕೊಂಡಿದ್ದು ನೆನಪುಂಟು ಒಂದು. ಮತ್ತು ಅದೇ ಆಳಂಬಳದ ಎರಡು ಎಲೆಗಳನ್ನು, ಅದಕ್ಕೆ ದಂಟುಂಟು ಉದ್ದದ್ದು, ಆ ದಂಟಿನ ತುದಿಗೆ ಮುಳ್ಳು ಕಟ್ಟಿ ನಾವು ಬಹುಶಃ ಇನ್ನು ಶ್ಯಾಮನೊಟ್ಟಿಗೆ ಅಥವಾ ನನ್ನ ಸ್ನೇಹಿತರೊಟ್ಟಿಗೆ ಏನೋ ಅದೆರಡು ಕೋಳಿಗಳು ಅಂತ ಕಲ್ಪಿಸಿ, ಒಂದೊಂದು ಎಲೆ ಕೂಡ ಒಂದೊಂದು ಕೋಳಿ. ಯಾಕಂದರೆ ಅಲ್ಲಿ ಕೋಳಿ ಜೂಜು ತುಂಬ ನಡೀತಿತ್ತು ಅಡ್ಡನಾಟಕದಲ್ಲಿ, ಕೋಳಿಕಟ್ಟ. ಆ ಕೋಳಿಕಟ್ಟವನ್ನು ನೋಡಲಿಕ್ಕೆ ಹೋಗ್ತಿದ್ದೆ, ಆದರೆ ಆ ಜನದ ಮಧ್ಯದಲ್ಲಿ ನಾನು ಸಣ್ಣವನಾಗಿ ಹೋಗಿ ನೋಡಲಿಕ್ಕಾಗಲಿಲ್ಲ. ಅಲ್ಲಿ ಅಂತೂ ಆ ಎರಡು ಕೋಳಿಗಳು ಒಂದಕ್ಕೊಂದನ್ನು ಗುಂಕರಿಸಿಕೊಂಡು ನೋಡಿ ಜಗಳ ಮಾಡುವುದನ್ನು ನೋಡಿದ್ದೆ ನಾನು. ಅದಕ್ಕೆ ಹಣ ಕಟ್ಟಿ ಇದೆಲ್ಲ ಮಾಡ್ತಿರೋದು ಭಾಳ ದೊಡ್ಡ ಮಟ್ಟಿಗೆ ನಡೀತಿತ್ತು ಅಲ್ಲಿ, ಈ ಕೋಳಿ ಜೂಜು ಆಗಾಗ ನಡೀತಿತ್ತು. ಅದಕ್ಕೆ ಅದರಿಂದ ಭವಿಷ್ಯ ಸ್ಫೂರ್ತಿ ಬಂದಿರಲಿಕ್ಕೆ ಸಾಕು. ಈ ಇದನ್ನು ನಾವು ಎರಡು ಕೋಳಿಗಳು ಅಂತೇಳಿ ಒಂದಕ್ಕೊಂದು ಹಾರಿಸೋದು, ಅದನ್ನು ಎಲೆಗಳನ್ನು ನಮ್ಮ ಎದುರು ಪಾಟಿಗೆ ಇದನ್ನು ಎದುರಿರುವವರಿಗೆ ಇದನ್ನು ಹಾರಿಸೋದು, ಅವ ಅದನ್ನು ಹಾರಿಸೋದು. ಯಾವ ಎಲೆ ಹರಿದು ಹೋಯ್ತೋ ಅದು ಸೋತಿತ್ತು ಅಂತ ಲೆಕ್ಕ. ಈ ಆಲಂಬಳದ ತುಟ್ಟ ಬಿಡಕ್ಕೆ ಒಂದು ಮುಳ್ಳು ಹಾಕ್ತಿದ್ರಿ? ಹೌದು ಹೌದು. ಆ ಮುಳ್ಳು ಅದು ಬಹುಶಃ ಬಿದಿರೆ ಮುಳ್ಳು ಅದನ್ನು ಹಾಕ್ತಿದ್ದೆವು. ಇದು ಒಂದು ಚಟುವಟಿಕೆ. ಆಮೇಲೆ ಅಲ್ಲಿ ಅಪ್ಪ ಇದು ಮಾಡ್ತಿದ್ರು, ಶಾಲೆಯ ಮೈದಾನದಲ್ಲಿ ಒಂದು ಬದಿಯಲ್ಲಿ ಮಳೆಗಾಲದಲ್ಲಿ ಮಳೆಗಾಲ ಶುರುವಾಗುವ ಹೊತ್ತಿಗೆ ತರಕಾರಿ ತೋಟ ಮಾಡ್ತಿದ್ರು. ಅಲ್ಲಿ ಬೆಂಡೆ, ಅಲಸಂಡೆ, ಕುಂಬಳ ಇದನ್ನೆಲ್ಲ ನಡ್ತಿದ್ರು. ಅದು ಬಹುಶಃ ಇನ್ನು ಶಾಲೆ ಮಕ್ಕಳದ್ದು ಒಂದು ಚಟುವಟಿಕೆ ಆಗಿತ್ತೇನೋ ಗೊತ್ತಿಲ್ಲ. ನಾನು ಕಲಿಯೋಗಲು ಅಲ್ಲಿ ತರಕಾರಿ ಬೆಳೆಸ್ತಿದ್ದೀನಿ. ಇದಲ್ಲ ಅಲ್ಲಿ ಅಲ್ಲಿ ಹೋಗಿ ಅದನ್ನು ನೋಡುವಂಥದ್ದು ಅಥವಾ ಅದು ಹೇಗೆ ಬೆಳೀತದೆ ಅಂತ ನೋಡುವಂಥದ್ದು. ಬೀಜ ಹಾಕಿದ್ದು ಅದು ಆ ಬೀಜ ಹಾಕಿದ್ದು ಆ ಬೀಜದಿಂದ ಈ ಚಿಗುರು ಬರುವಂಥದ್ದು ನೋಡು ಎಷ್ಟು ದಿವಸದಲ್ಲಿ ಬಂತು ಏನು ಬಂತು ನೋಡಲಿಕ್ಕೆ ಭಾರಿ ಖುಷಿಯಾಗ್ತಿತ್ತು. ಅದು ಜೀವ ರೂಪ ಬರುವಂಥ ಒಂದು ಕ್ರಿಯೆ, ಅದು ಸಂತೋಷ ತರುವ, ಅದು ತುಂಬ ಸಂತೋಷ. ಒಂದು ಬರೀ ಏನು ಜೀವ ಇಲ್ಲದಂಥ ಒಂದು ಬೀಜದಿಂದ ಒಂದು ಜೀವ ಇರುವಂಥ ಒಂದು ಗಿಡ ಹುಟ್ಟಿಕೊಂಡು ಬೆಳೆಯುವುದುಂಟಲ್ಲ, ಅದು ನೋಡೋಕೆ ಒಂದು ತುಂಬ ಖುಷಿಯಾಗ್ತಿತ್ತು, ಸಂತೋಷ ಆಗ್ತಿತ್ತು ಅದು. ಆಮೇಲೆ ರಾತ್ರಿ ಹೋಗ್ತಾದ್ರೆ ನಾವು ಚಾವಡಿಯಲ್ಲಿ ಕೂತ್ಕೊಂಡ್ರೆ ಮೂಡಲಿಕ್ಕೆಯಲ್ಲಿ ರಾತ್ರಿ ಎಲ್ಲ ಗುಡ್ಡಗಳು ನಮ್ಮ ಸುತ್ತ ಗುಡ್ಡಗಳು ಅಡ್ಡಕ್ಕೆ ಸುತ್ತ ಗುಡ್ಡಗಳು ಎದುರಿನಲ್ಲಿ ಕೂಡ ಗುಡ್ಡ ಇತ್ತು. ಅದು ಸಣ್ಣ ಮೂಡಂಬೈಲು ಕೋಡಂದೂರು ನೆಕ್ಕರೆ ಆ ಸೈಡಿನ ಗುಡ್ಡಗಳು ಆ ಬದಿಯ ಗುಡ್ಡಗಳು. ಅಲ್ಲಿ ಜನ ಹೋಗ್ತಿದ್ದದು ಕಾಣುತ್ತೆ ಸೂಟೆ ಹಿಡ್ಕೊಂಡು, ನಾವು ಅದು ಗುಳಿಗನ ಸೂಟೆ ಅಂತ ಹೇಳ್ತಿದ್ದೆವು, ಅದನ್ನು ನೋಡುವಂಥದ್ದು. ಆಮೇಲೆ ಮಳೆಗಾಲದಲ್ಲಂತೂ ಮೋಡಗಳನ್ನು ನೋಡೋದು ತುಂಬ ಚೆಂದ. ಹೊರಗೆ ಬಂದರೆ ನೈಋತ್ಯ ದಿಕ್ಕಿಯಿಂದ ಬರುವಂಥ ಮೋಡಗಳುಂಟಲ್ಲ, ಆ ದೊಡ್ಡ ಇದು ಏನು ಆ ಮೋಡದ ಒಂದು ದೊಡ್ಡ ರಾಶಿ ಹೂಡಿಕೊಂಡು ಬರುವಾಗ ಏನೋ ಒಂದು ಸೈನ್ಯವೇ ಬಂದ ಹಾಗೆ ಕಾಣ್ತಿತ್ತು. ಅದರಲ್ಲಿ ಭಾಳ ಚಂದ ಇತ್ತು ಅದು, ಈ ರಾಮಾಯಣ ಮಹಾಭಾರತ ಯುದ್ಧದ ಅದು ನೋಡುದು. ಮತ್ತೆ ಒಳ್ಳೆ ಮಳೆ ಬಂದಾಗ ಅಲ್ಲಿ ನಮ್ಮ ಶಾಲಾ ಮೈದಾನದಲ್ಲಿ ಅಥವಾ ಈ ಕಡೆ ಎಲ್ಲ ಇದ್ದಿರುವಂಥ ಮರಗಳಲ್ಲಿ ಈ ಮಿಂಚುಹುಳುಗಳು ಒಮ್ಮೆಗೆ ಜಗ್ಗ 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 ಮಿನುಗ್ತಾ ಇದ್ವು. ಅದನ್ನು ನೋಡುವಂಥದ್ದು ಭಾಳ ಚಂದ ಇತ್ತು. ಅದನ್ನು ಹೋಗಿ ಹಿಡಿದು ಒಂದು ಬಾಟ್ಲಿಯಲ್ಲಿ ಹಾಕಿ ಅದು ಸಾಯಿಬಾರ್ದಲ್ಲ ಅದಕ್ಕೆ ಒಂದು ಸಣ್ಣ ತೂತು ಮಾಡಿ ನಾನು ಚಾವಡಿಯಲ್ಲಿ ಮಲವಾಗ ನನ್ನ ಹತ್ತಿರ ಇಟ್ಟುಕೊಳ್ಳೋದು ಟಾರ್ಚ್ ಅಂತ ಹೇಳಿ ಅದು. ಆಮೇಲೆ ಪುಸ್ತಕ ಓದಂತ ನಾನು ಸ್ವಲ್ಪ ದೊಡ್ಡದಾದಮೇಲೆ ಪುಸ್ತಕ ಓದಂಥದ್ದು. ಬಹುಶಃ ಪುಸ್ತಕ ನಾನು ಭಾಳ ಬೇಗ ಓದಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಕಾಣುತ್ತೆ. ಯಾಕೆಂದರೆ ತಾಯಿಯವರು ಹೀಗೆ ಓದೋ ಅಭ್ಯಾಸ ಇತ್ತು ತುಂಬ. ಅವರು ನನ್ನನ್ನು ಕಳಿಸಿ ಕೇಪು ಲೈಬ್ರರಿಗೆ, ಕೇಪು ಪಂಚಾಯತ್ ಲೈಬ್ರರಿ ಆಗ ಖುದ್ದು ಪದಕ್ಕಿಂತ ಸ್ವಲ್ಪ ಮೇಲೆ ಇತ್ತು, ಖುದ್ದು ಪದವು ದಾಟಿ ಹೋಗಬೇಕು. ಹಾಗೆ ನಾನು ಒಬ್ಬನೇ ಅಲ್ಲಿ ಹೋಗಿ ಅಲ್ಲಿಂದ ಪುಸ್ತಕ ತರ್ತಿದ್ದೆ. ಆ ಪುಸ್ತಕ ತಂದ ಮೇಲೆ ತಾಯಿ ಓದ್ತಿದ್ರು, ತಾಯಿ ಓದಿದ ಮೇಲೆ ಅದರ ಕತೆ ಹೇಳ್ತಿದ್ರು ಕೆಲವು. ಈಗ ಕತೆ ಕೇಳೋದು ಒಂದು ಕೂಡ ಒಂದು ಚಟುವಟಿಕೆ ಆಗಿತ್ತು. ಅದು ಬಹುಶಃ ಶ್ಯಾಮ ಕೂಡ ಇದ್ದಿರಬೇಕು. ಈಗ ಸಾಧಾರಣ ಮುಸ್ಸಂಜೆ ಹೊತ್ತಿಗೆ ತಾಯಿಯವರು ಕತೆ ಹೇಳ್ತಿದ್ರು ನಮಗೆ. ಹಿಂದೆ ಊಟದ ಜಗಲಿಯಲ್ಲಿ ಕೂತ್ಕೊಂಡು ಕೈಸಾಲೆಯ ಆ ಬಾಗಿಲಿನ ಹತ್ರ ಅವರು ಕಾಲು ನೀಡಿ ಕೂತ್ಕೊಂಡು ಕತೆ ಹೇಳ್ತಿದ್ರು. ಅದರಲ್ಲಿ ಚಂದ್ರಹಾಸನ ಕತೆ,
ಕರ್ಣನ ಕತೆ ಮತ್ತು ಇದೆಲ್ಲ ಇದು ಅದರೊಟ್ಟಿಗೆ ದೇವಿ ಚೌಧರಾಣಿ ದೇವಿ ಚೌಧರಾಣಿ ಅಂದರೆ ಬಂಕಿಮ್ ಚಟರ್ಜಿಯದು ಅದೆ ಮತ್ತು ಪುಸ್ತಕ ಅನೇಕ ತರಿಸಿದ್ದರು ದೇವಿ ಚೌಧರಾಣಿ ಶರಶ್ಚಂದ್ರದ ಕತೆಗೆ ಪುಸ್ತಕಗಳನ್ನೆಲ್ಲ ತರಿಸಿದ್ರು ನಾನು ಅದನ್ನು ಗೊತ್ತಿರಲಿಲ್ಲ ಅದು ಸ್ವಲ್ಪ ದೊಡ್ಡವಾದ ಮೇಲೆ ನಾನು ಗಳಗನಾಥರದ್ದು ಬಂಕಿಮಚಂದ್ರರದ್ದು ಪುಸ್ತಕ ಓದಿದೆ ಸ್ವಲ್ಪ ದೊಡ್ಡವನಾದ ಮೇಲೆ ಇದೆಲ್ಲ ಕುತುಬದ ಲೈಬ್ರರಿ ಸಿಕ್ತಿತ್ತ ಸಿಕ್ತಿತ್ತು ಯಾವುದು ದೇವಿ ಚೌಧರಾಣಿ ಅಂತ ಪುಸ್ತಕಗಳಿಗೆ ಸಿಕ್ತಿತ್ತು ಕೆಲವು ಪುಸ್ತಕಗಳು ಅದು ಇರಲಿಲ್ಲ ನಾನು ಹೇಳಿದ್ದಲ್ಲಿ ಈಗ ಮರಾಠರ ಅಭ್ಯುದಯ ಛತ್ರಪತಿ ಶಿವಾಜಿ ಮಾಧವ ಕರುಣಾವಿಲಾಸ ಇದನ್ನು ನಾನು ಬೇರೆ ಚೌರ್ಕಾಡಿನಲ್ಲೋ ಮೊಡಮೇಲೋ ಹೋದಾಗ ಓದಿದ್ದು ಅದು ದೇವಿ ಚೌಧರಾಣಿ ಅಂತ ಲೈಬ್ರರಿಯಿಂದಲೇ ತಂದು ಓದಿದ್ದು ಕೇಪು ಪಂಚಾಯತ್ ಲೈಬ್ರರಿಯಿಂದ ನಾನು ತಾಯಿಗೆ ತರ್ತೀನಿ ಹಾಗೆ ನಾನು ಹೋಗ್ತಾ ಬರ್ತಾ ಇದ್ದೆ ಅಲ್ಲಿ ಇಲ್ಲಿಗೆ ಈ ಕೇಪು ಲೈಬ್ರರಿಗೆ ನನಗೆ ಓದಲಿಕ್ಕೆ ಅಲ್ಲ ತಾಯಿಯವರಿಗೆ ಓದಲಿಕ್ಕೆ ಹಾಗೆ ತಾಯಿಯವರಿಗೆ ಓದಲಿಕ್ಕೆ ತರುವುದು ಅವರು ಓದುವುದು ಹೌದು ನಿಮಗೆ ಅವರು ಹೇಳೋದು ಹೌದು ಮತ್ತೆ ಬೆಳವಣಿಗೆ ಅದಕ್ಕೆ ನೀವೇ ಓದಿಸಿ ಮಾಡಿ ಹೌದು ಆಮೇಲೆ ಓದಿ ಅದು ಅದು ಒಂದು ನನಗೆ ಒಂದು ರೀತಿ ಪ್ರೋತ್ಸಾಹದಾಯಕವಾಗಿತ್ತು ಅವರು ಅವರು ಓದುವಂಥದ್ದು ಆಮೇಲೆ ನಾವು ನಮ್ಮಲ್ಲಿ ಕೆಲವು ಸ್ನೇಹಿತರಲ್ಲಿದ್ದು ನಾವು ಯಾರಿಗೆ ಶಕ್ತಿ ಹೆಚ್ಚು ಅಂತ ಹೇಳಿಕೊಂಡು ಜಗಳ ಮಾಡ್ತಿದ್ದೆವು ಅದು ನಮ್ಮ ಮನೆ ಹಿಂದಿನ ಅಲ್ಲಿ ಒಂದು ಶುಭಕತೆಯ ಮನೆ ಮತ್ತು ನಮ್ಮ ಮನೆಯ ಮಧ್ಯದಲ್ಲಿ ಸ್ವಲ್ಪ ಖಾಲಿ ಜಾಗ ಉಂಟು ಅಲ್ಲಿ ಬಿದಿರೆ ಪುಂಡಲಿ ಉಂಟು ಬಿದಿರೆ ಪುಂಡಲ ಮೇಲೆ ಅಲ್ಲಿ ಖಾಲಿ ಜಾಗದಲ್ಲಿ ಉರುಡಪತ್ತ ಮಾಡಿ ಶಕ್ತಿ ಪ್ರದರ್ಶನ ಯಾರು ಹುಷಾರಿ ಅಂತ ಮತ್ತು ನಾನು ನನಗೆ ಒಂಬತ್ತು ವರ್ಷ ಆಗುವಾಗ ಅಂದರೆ 1947 ನಿಮಗೆ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯ ಸಿಕ್ಕ ಸಮಯ ನಾನೇ ಓದ್ತಿದ್ದಂಥ ನೆನಪಾಗತ್ತೆ ನಾನೇನು ಓದ್ತಿದ್ದೆ ಅಂದರೆ ಆ ಟೈಮಲ್ಲಿ ಆ ಸಮಯದಲ್ಲಿ ಇಂಥ ಕೆಲವು ಕಥೆ ಪುಸ್ತಕಗಳನ್ನು ಓದಿದ್ದೆ ಆಮೇಲೆ ತಂದೆಯವರ ಹತ್ರ ಹೇಳಿ ಧಾರವಾಡದಿಂದ ಕೆಲವು ಪುಸ್ತಕಗಳನ್ನು ತರಿಸಿದ್ದೆ ಅದು ಈ ಮಾಬಲ್ನಿಗೆ ಕೂಡ ನಾನು ಕೆಲವು ಪುಸ್ತಕಗಳನ್ನು ಅಲ್ಲಿಂದ ತರಿಸಿ ಧಾರವಾಡದಲ್ಲಿ ಅಲ್ಲಿ ಇದಿತ್ತು ಭವಿಷ್ಯ ಸಾಹಿತ್ಯ ಮನೋಹರ ಗ್ರಂಥಮಾಲೆ ಮನೋಹರ ಗ್ರಂಥಮಾಲೆ ಅಲ್ಲ ಮತ್ತು ಸಾಹಿತ್ಯ ಭಂಡಾರ ಅಂತಲೇ ಏನೋ ಅಲ್ಲಿ ಕೆಲವು ಪುಸ್ತಕಗಳಿದ್ದವು ಈಗ ಉದಾಹರಣೆಗೆ ನನಗೆ ಸರಿಯಾಗಿ ನೆನಪಿರುವಂಥದ್ದು ಈಗ ಝಾನ್ಸಿಬಾಯಿ ಲಕ್ಷ್ಮೀ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಯಿತಾ ಆಮೇಲೆ ಇಂಥ ಕೆಲವು ಪುಸ್ತಕಗಳು ಅವರಿಂದ ಮೊದಲು ಕೆಟ್ಲಾಗಿ ಕಳಿಸಿ ಅಂತ ಬರೀದು ಅವರು ಕಳಿಸ್ತಿದ್ರು ಆ ಕೆಟ್ಲಾಗಿನಲ್ಲಿ ಆಗ ಏನಾಗಿದೆ ಬಹುಶಃ ತಂದೆಯವರಿಗೆ ಸ್ವಲ್ಪ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿ ಇಲ್ಲ ಅಂತ ಹೇಳೋ ಭಾವನೆ ನನ್ನಲ್ಲಿ ಬಂದಿತ್ತು ಆ ಸಮಯದಲ್ಲಿ ನನಗೆ ಅಂದರೆ ನನಗೆ ಸಾಧಾರಣ ಒಂದು 10-12 ವರ್ಷ ಆಗಿರುವಾಗ ಆಗುವಾಗ ಅಂದರೆ ನಾನೊಂದು 6-7 ಕ್ಲಾಸ್ ಅಥವಾ 5-6-7 ಕ್ಲಾಸಲ್ಲಿರುವಾಗ ಅದರ ಮೊದಲು ನನಗೆ ಕಲ್ಪನೆ ಇರಲಿಲ್ಲ ಅದಕ್ಕೆ ತಂದೆಯವರಿಗೆ ಕಷ್ಟ ಆಗಬಾರ್ದು ಅದು ನನಗೆ ಪುಸ್ತಕ ಬೇಕು ಏನು ಮಾಡೋದು ಅದಕ್ಕೆ ನಾನು ಹೇಳೋದು 1 ರೂಪಾಯಿಯ ಪುಸ್ತಕ ತರಿಸೋದು ಅಂತ VPP ಮಾಡಲಿಕ್ಕೆ ಹೇಳ್ತೇನೆ ತಂದೆಯವರ ಪರ್ಮಿಷನ್ ಕೇಳೋದು 1 ರೂಪಾಯಿ ಅಂದರೆ ನನ್ನ ಲೆಕ್ಕದಲ್ಲಿ ಏನಂದರೆ 2 ರೂಪಾಯಿ ಆಗದಿದ್ದರೆ 1 ರೂಪಾಯಿಯ ಗಡಿ ಹಾಗೆ 2 ರೂಪಾಯಿಗೆ 2 ಅಣೆ ಕಡಿಮೆ ಆಗ ಆಣೆ ಅಂತ ಲೆಕ್ಕ ಇತ್ತು ರೂಪಾಯಿಗೆ 16 ಅಣೆ ಒಂದು ಅಣೆ 2 ಅಣೆ ಕಡಿಮೆ ಆಗುವಷ್ಟು ಒಂದು ಪ್ರೈಸ್ ಲೆಕ್ಕ ಹಾಕಿ ಅಷ್ಟು ಪುಸ್ತಕಗಳಿಗೆ ಕಳಿಸಿ VPPಯಲ್ಲಿ ಕಳಿಸಿ ಅಂತ ಹೇಳೋದು ಆಯಿತಾ ಆಗ ಅದು 1 ರೂಪಾಯಿಯಿಂದ ಹೆಚ್ಚಾಗ್ತದೆ ನಿಜವಾಗಿಯೂ ಅದು 2 ರೂಪಾಯಿ ಆಗುವುದಿಲ್ಲ ಆದರೆ ತಂದೆಯವರಿಗೆ ಬಹುಶಃ ಅದು ಅಂಥದ್ದನ್ನು ಕೂಡ ತಗೊಳ್ಳಿಕ್ಕೆ ಕಷ್ಟ ಆಗ್ತಿತ್ತೆ ಅನ್ನೋ ಗೊತ್ತಿಲ್ಲ ಅದು VPP ಬಂದ ಮೇಲೆ VPP ಬಂತು ಅಂತ ಗೊತ್ತಾಯ್ತು ನಾನು ಕಾಯ್ತಾ ಇರ್ತೇನೆ ಅಲ್ಲಿ ಅಲ್ಲಿ ಮತ್ತು ಊರಿನಲ್ಲಿ ಆ ಪೋಸ್ಟ್ ಆಫೀಸು ಮತ್ತು ಅಲ್ಲಿ ಮಾಡಿದ್ದು ಅಲ್ಲಿ ಒಂದು ಸ್ಟೋರ್ಸ್ ಮಾಡಿದ್ದು ಅಲ್ಲಿ ಮತ್ತು ಈ ಮಾರ್ಕೆಟಿಂಗ್ ಸೊಸೈಟಿಯ ಇದು ಮಾಡಿದ್ದು ಮತ್ತು ಅಲ್ಲಿ ಸಾರ್ವಜನಿಕ ಬಾವಿ ಇಂಥ ಕೆಲಸಗಳಿಗೆಲ್ಲ ತಂದೆಯವರೇ ಇನಿಷಿಯೇಟಿವ್ ತಗೊಂಡು ಮಾಡಿದ್ದು ನನ್ನ ಕಲ್ಪನೆ ಹಾಗೆ ಅದೆಲ್ಲ ಗೊತ್ತಿತ್ತು ಅವರಿಗೆಲ್ಲ ಅಲ್ಲಿ ಕೆಲಸ ಮಾಡೋರಿಗೆನೆಲ್ಲ ತಂದೆಯವ್ರಿಗೆ ಗೊತ್ತಿತ್ತು ಆ್ಯಕ್ಚುಲಿ ಪೋಸ್ಟ್ ಆಫೀಸಿನಲ್ಲಿ ಕೆಲಸ ಮಾಡ್ತಿದ್ದವರು ಅವರು ಅಬ್ದುಲ್ ಅಂಥೇಳಿ ಅವನೊಬ್ಬರು ಮುಸ್ಲಿಮ್ ಇದ್ದರಾಗ ಅವ್ರ ಅವ್ರು ಬಂದಾಗ ಏನಾಯಿತು ತಂದೆಯವ್ರ ಹತ್ರ ಹಣ ಇಲ್ಲದಿದ್ದರೆ ತಗೊಳ್ಳಿಕ್ಕೆ ವಿಳಂಬ ಆಗುತ್ತಲ್ಲ ಅದಕ್ಕೆ ನಾನು ಈ VPP ಒಂದಿದೆ ಅಂತ ಹೇಳೋದು ಅದಕ್ಕೆ ತಂದೆಯವರು ಏನು ಮಾಡ್ತಿದ್ರು ಅಂದರೆ VPP ಕೊಡಿ ಅಂತ ಏನು ಇನ್ಸ್ಟ್ರಕ್ಷನ್ನು ಕೊಟ್ಟರೆ ಪೋಸ್ಟ್ ಮಾಸ್ಟ್ರಿಗೆ ಅವರು ಕೊಡ್ತಿದ್ರು ಹಣ ಮತ್ತು ತಂದೆಯವರು ಯಾವಾಗಲೂ ಕೊಡ್ತಿದ್ರು ಹಾಗೆ ಅದನ್ನು ಬಿಡಿಸಿಕೊಡ್ತಿದ್ದೆ ಬಿಡಿಸಿಕೊಂಡು ಅದನ್ನು ಓದುವಂಥದ್ದು ಈ ರೀತಿ BP ಕಳೆಯವರ ಪತ್ತೆದಾರಿ ಕಾದಂಬರಿಗಳನ್ನು ಕೂಡ ತರಿಸಿದ್ದೆ ಹಾಗೆ ನಾನು BP ಕಳೆಯವರ ಪತ್ತೆದಾರಿ ಹೌದೌದು BP ಕಾಳೆ ಅಂತೊಬ್ಬರು ಪತ್ತೆದಾರಿ ಕಾದಂಬರಿ ಬರೀತಿದ್ರು ಆಗ ಈ ನಿಮ್ಮ ನರಸಿಂಹಯ್ಯನಿಗಿಂತೆಲ್ಲ ಇಷ್ಟೋ ಮೊದಲು
ಅಂಥ ವಸ್ತುಗಳನ್ನು ಧರಿಸಿದ್ದೆವು. ಮತ್ತು ಆ ಸಮಯದಲ್ಲಿ ಗಾಂಧೀಜಿಯವರ ಇದಿತ್ತಲ್ಲ, ಗಾಂಧೀಜಿಯವರು ತೀರಿ ಹೋದರು 1948 ಆ ಸಮಯದಲ್ಲಿ ಏನಾಯಿತು, ಕೆಲವು ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಥ ಸಾಹಿತ್ಯ, ಉದಾಹರಣೆಗೆ ರಘುಪತಿ ರಾಜಾರಾಮ್ ಅಂತೇಳಿ ಇಡೀ ಪದ್ಯ, ಅದನ್ನೆಲ್ಲ ಮುಫತ್ತಾಗಿ ಸರಬರಾಜು ಮಾಡುವಂಥ ಕೆಲವು ಸಂಘಗಳಿದ್ದವು, ಅವುಗಳನ್ನೆಲ್ಲ ಪೇಪರ್ನಲ್ಲೆಲ್ಲ ನೋಡಿ ಅವರಿಗೆ ಕಾಗದ ಬಗ್ಗೆ ನಾನು ಅವ್ರು ಕಳಿಸ್ತಾ ಇದ್ದರು, ಅದನ್ನು ಇಟ್ಟುಕೊಂಡು ಓದ್ತಾ ಇದ್ದೆ. ಈ ರೀತಿ ಹೀಗೆ ಮುಖ್ಯವಾಗಿ ಇನ್ನೊಂದಾಗ ಓದುವುದು, ಮತ್ತು ಇಂಥ ಕೆಲವು ಮಕ್ಕಳು ಎಲ್ಲ ಮಕ್ಕಳು ಆಡುವಂಥದ್ದೇ ಅದು ಸಾಮಾನ್ಯ ಮಕ್ಕಳ ಚಟುವಟಿಕೆ ಇತ್ತು ಹೆಚ್ಚಾಗಿ. ಆಮೇಲೆ ಇನ್ನೊಂದು ನಾನು ಮಾಡ್ತಿದ್ದೆ, ಅದು ಅಲ್ಲಿರುವಾಗಲೇ ಮಾಡ್ತಾ ಇದ್ದದ್ದು ಏನಂದರೆ, ಈ ಪತ್ರಿಕೆ ಬರ್ತಿತ್ತು ಮನೆಗೆ, ನವಭಾರತ ಹಿಂದೂ ಬರ್ತಿತ್ತು. ಈ ಹಿಂದೂ ಪೇಪರ್ ಉಂಟಲ್ಲ, ಅದರಲ್ಲಿ ಹಿಂದ್ಗಡೆ ಅದು ಈಗಲೂ ಬರ್ತದೆ ಕೆಲವತ್ತು, ಭಾಳ ಬಣ್ಣ ಬಣ್ಣದ ಚಿತ್ರಗಳಿತ್ತು. ಎಡ್ ಅದು ನಿಜಾಗೂ ಜಾಹೀರಾತು, ಅದು ಯಾವುದು ಯಾವ ವಸ್ತುವಿನ ಚಿತ್ರ ಅಂತ ನನಗೆ ಹೇಳಲಿಕ್ಕೆ ಈಗ ನೆನಪು ಬರೋದಿಲ್ಲ. ಈಗ ಕಾರ್ ಹಿಂದಿರ್ಬೋದು ಅಥವಾ ಇರ್ಬೋದು, ಅದೆಲ್ಲ ಕತ್ತರಿಸಿಡ್ತಿದ್ದೆ ನಾನು ಅದನ್ನು. ಅದು ಈ ಅಭ್ಯಾಸ ಈಗಲೂ ಕೆಲವು ಕತ್ತರಿಸಿಡ್ತಾರೆ. ಆದರೆ ಆಗ ಆಗ ಪತ್ರಿಕೆಗಳಲ್ಲಿ ಬಣ್ಣದ ಚಿತ್ರ ಬರ್ತಿತ್ತ? ಆಗ ಬಣ್ಣದಿತ್ತು. ಹೌದು ನೆನಪು, ಹೌದು ಬಣ್ಣದಿತ್ತು. ಹೌದಾ? ಅಂದರೆ ಸಾಧಾರಣ ಇದು ನಾನು ಹೇಳ್ತಾ ಇರೋದು 1947 ಆಗ ಇತ್ತು ಬಣ್ಣದ ಇದಿತ್ತು, ಅದು ಹಿಂದಿನಲ್ಲಿ. ಮತ್ತು ನವಭಾರತ ಬರ್ತಿತ್ತು, ನವಭಾರತ ಪೇಪರು. ಆ ನವಭಾರತದಲ್ಲೆಲ್ಲ ನಮಗೆ ನ್ಯೂಸ್ ಎಲ್ಲ ಗೊತ್ತಾಗ್ಬೋದು. ಹಾಗೆ ಗಾಂಧೀಜಿಯವರು ತೀರಿ ಹೋದ ನ್ಯೂಸ್ ಸಿಕ್ಕಿದ್ದು ಆವಾಗ ಸಾಯಂಕಾಲ ಹೊತ್ತು ನಮಗೆ. ಆಗ ಮತ್ತು ನಾನು ಪೇಟೆಗೆ ಹೋಗ್ತಿದ್ದೆ ಅಲ್ಲ, ಪೇಟೆಗೆ ಹೋಗ್ತಿದ್ದೆ. ಅಂತೂ ಇಡೀ ದಿವಸ ಏನಂದರೆ, ನಾನು ಮುಖ್ಯವಾಗಿ ನನ್ನ ನನಗೆ ಈಗ ನೆನಪಿರುವ ಹಾಗೆ ಓದುವುದು, ಮತ್ತು ಒಂದು ಕೈಬರಹದ ಪತ್ರಿಕೆಯನ್ನು ಮಾಡಿದೆ. ಅದು ಹೇಗೆ ಅದಕ್ಕೆ ಸ್ಫೂರ್ತಿ ಸಿಕ್ತು ಅಂತ ಹೇಳಿದರೆ, ಅಲ್ಲಿ ಒಂದು ಮಿತ್ರ ಮಂಡಳಿ ಅಂಥೇಳಿ ಒಂದು ಸಂಘ ಮಾಡಿದರು. ಈ ಎಂ ಬಿ ಮರಕಿಣಿ ಅವರೆಲ್ಲ ನನ್ನ 6-7 ವರ್ಷ ದೊಡ್ಡವರು, ಮತ್ತು ಅದರಲ್ಲಿ ಅಣ್ಣನಿದ್ದರು, ಮತ್ತು ಅಲ್ಲಿ ಮರಕಿಣಿಯಲ್ಲಿ ಒಬ್ಬರು ಶಂಕರಣ್ಣ ಭಟ್ರು ಅಂತ ಅವರು ಈಗ ವಕೀಲರು, ಅವರೆಲ್ಲ ಕೂಡಿಕೊಂಡು ಮಿತ್ರ ಮಂಡಳಿಯಿಂದ, ಆ ಮಿತ್ರ ಮಂಡಳಿಯ ವತಿಯಿಂದ ಸಂದೇಶ ಅಂತೇಳಿ ಒಂದು ಹಸ್ತಪ್ರತಿ ಮಾಡಿದರು. ಅದು ಅವರು ಮಾಡಿದ್ದ, ಅವರು ಅನುಸರಿಸಿದ್ದು ಯಾವುದು ಅಂತೇಳಿದರೆ, ಈ ಯರ್ಮಜ ರಾಮಚಂದ್ರ ಇತ್ಯಾದಿ ಸ್ನೇಹಿತರು ಕೂಡಿಕೊಂಡು ಪಾಂಚಜನ್ಯ ಅಂತ ಒಂದು ಹಸ್ತಪ್ರತಿ ಮಾಡಿದೆ. ಹಸ್ತಪ್ರತಿಯ ಪತ್ರಿಕೆ ತರ್ತಾ ಇದ್ದರು, ಅದರಲ್ಲಿ ಯರ್ಮಜ ರಾಮಚಂದ್ರ ಎಲ್ಲ ಬರೀತಿದ್ದು. ಯರ್ಮಜ ರಾಮಚಂದ್ರನೇ ಒಬ್ಬರು ಟೊಪ್ಪಿ ಇಟ್ಕೊಂಡಿಲ್ಲ, ಅವರು ಭಾಳ ಪ್ರತಿಭಾವಂತ ಕವಿ ಆಗ್ತಿದ್ರು ಅಂಥೇಳಿ ಹೇಳ್ತಾರೆ. ಅಂದರೆ ಭಾಳ ಸಣ್ಣ ಪ್ರಾಯದಲ್ಲಿ 21-22 ವರ್ಷದಲ್ಲಿ ತೀರಿಹೋದರು ಅವರು. ನಮ್ಮ ಗೋವಿಂದೇಶ್ವರ ಅಣ್ಣ, ನಮ್ಮ ಹಿಂದಿ ಲೆಕ್ಚರರು ಗೋವಿಂದೇಶ್ವರ ಇದ್ದಾರಲ್ಲ, ಅವರ ಅಣ್ಣ. ಅವರು ಮಾಡಿದ್ದನ್ನು ನೋಡಿ ಇವರು ಮಾಡಿದರು, ಬಹುಶಃ ಇವರು ಮಾಡಿದ್ದನ್ನು ನೋಡಿ ನನಗೂ ಗೊತ್ತಾಯಿತು. ಮತ್ತು ನಮ್ಮ ಶಾಲೆಯಲ್ಲಿ ಶಿಶು ಜೀವಾಳ ಅಂತ ಒಂದು ಪತ್ರಿಕೆ ಇತ್ತು. ಹೌದು, ಅದು ನನಗೆ ನೋಡಿದ ಶಿಶು ಜೀವಾಳ ಕೂಡ ಮಾಡಿಕೊಂಡು ನಾನು ಕಂದ ಅಂತ ಹೇಳಿಕೊಂಡು ಆ ಪತ್ರಿಕೆ ಹೆಸರು. ಅದು ಈಶ್ವರಿ ಹೇಳ್ತಾ ಇದ್ದಿಲ್ಲ ಕಂದ, ಅದರ ಪ್ರತಿಗಳು ಕೆಲವು ನಮ್ಮ ಹಳೆ ಕವಾಟು, ಒಂದು ಕಪ್ಪಿನ ಬಣ್ಣದ ಕವಾಟು ಇತ್ತಲ್ಲ, ಅದರಲ್ಲಿತ್ತು. ಮತ್ತು ಎಲ್ಲ ಗೆದ್ದಲದಿಂದೆಲ್ಲ ಹೋಗಿರ್ಬೋದು, ಈಗಂತೂ ಅದರ ಪ್ರತಿ ಯಾವುದೂ ಇಲ್ಲ ನನಗೆ ಗೊತ್ತಾದ ಹಾಗೆ. ಇದು ಇನ್ನು ಚಟುವಟಿಕೆ ಅಂತ ಹೇಳಿದರೆ, ಆ ಸಮಯದಲ್ಲಿ ನಮ್ಮ ಶಾಲೆ ಅಂತ ಹೇಳೋದು ಅನೇಕ ಚಟುವಟಿಕೆಗಳ ಕೇಂದ್ರ ಆಗಿತ್ತು. ಅಲ್ಲಿ ಬಂದು ಕೆಲವು ಮ್ಯಾಜಿಕ್ ನಡೀತಿತ್ತು, ಮ್ಯಾಜಿಕ್ಕಿನವರು ಬರ್ತಿದ್ದರು, ಹರಿಕಥೆಯವರು ಬರ್ತಿದ್ದರು, ತಾಳಮದ್ದಲೆ ಆಗ್ತಿತ್ತು, ಇಂಥದ್ದೆಲ್ಲ ಚಟುವಟಿಕೆಗಳು, ಭಜನೆ ಆಗ್ತಿತ್ತು, ಯಕ್ಷಗಾನ, ತಾಳಮದ್ದಲೆ ನಾನು ಆಗಲೇ ಹೇಳಿದೆ, ತಾಳಮದ್ದಲೆ ಇದೆಲ್ಲ ಆಗಾಗ ನಡೀತಾ ಇತ್ತು. ಸೊ ಅದನ್ನು ಕೂಡ ನಾನು ಅದಕ್ಕೂ ಹೋಗ್ತಾಯಿದ್ದೆ ಅಂಥ ಸಂದರ್ಭಗಳಲ್ಲಿ. ನನ್ನ ಸಮಯ ನೋಡಿಕೊಂಡು ನಾನು ಬಹುಶಃ ಹೋಗ್ತಿದ್ದೆ, ಹೋಗ್ತಿರಬೇಕು. ಆಮೇಲೆ ನನಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ಕಾಲ ಚಟುವಟಿಕೆ ಅಂತ ಹೇಳಿದ್ದೆ ಕೇಳಿದ್ದೆ ತಂದೆಯವರಿಗೆ. ಆಗ ಅಲ್ಲಿ ಆ ಊರಿನಲ್ಲಿ ಭಾಳ ಒಳ್ಳೆ ಹೆಸರಿತ್ತು, ಮತ್ತು ಆ ಊರಿನ ಒಂದು ಮುಖಂಡ ಅಂತ ಕರೀದಾದ್ರೆ ತಂದೆಯವರನ್ನೇ ಹೇಳ್ಬೋದಿತ್ತು ಅಂತ ನನಗೆ ಕಾಣುತ್ತೆ. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು, ಸ್ವಾತಂತ್ರ್ಯ ದಿನಾಚರಣೆಯ ಆ ಲೀಡರ್ಶಿಪ್ಪನ್ನು, ಆ ನಾಯಕತ್ವವನ್ನು ಬಹುಶಃ ತಂದೆಯವರೇ ವಹಿಸಿಕೊಂಡಿದ್ದರಾಗ. ನನಗೆ ಈಗ ನೆನಪುಂಟು, ಸ್ವಾತಂತ್ರ್ಯ 1947 ತಾರೀಕಿನ ಮೊದಲು ನಾನು ತಂದೆಯವರೊಟ್ಟಿಗೆ ಹೋಗ್ತಾ ಇದ್ದೆ.
ಹೋಗಿ ಬಾಬುರಾಯ ಅಂತ ಹೇಳುವ ಅಲ್ಲಿಂದ ನಾವು ಈ ಮಿಠಾಯಿ ಸಕ್ಕರೆ ಮಿಠಾಯಿಗೆ ಆರ್ಡ್ರ್ ಮಾಡಿದ್ದೆವು ಎಲ್ಲ ಕೊಡಲಿಕ್ಕೆ ಹಂಚಲಿಕ್ಕೆ 15 ಅಪ್ಪ ಹೋಗಿ ಆರ್ಡ್ರ್ ಮಾಡಿದ್ದು. ಮತ್ತು ಸ್ವಾತಂತ್ರ್ಯದ ದಿವಸ ಅಂದರೆ 15 ಮತ್ತು 14 ಮಧ್ಯದ 12 ರಾತ್ರಿ ಹೊತ್ತಿಗೆ ಅಲ್ಲಿ ಗಂಟೆ ಬಡ್ದದ್ದು ನಾನೇ. ಅಲ್ಲಿ ಇಡೀ ಭಜನೆ ಆಗ್ತಿತ್ತು ಶಾಲೆಯಲ್ಲಿ. ಆ ದಿವಸ 12 ನೋಡಿಕೊಂಡು ಎಚ್ಚರ ಮಾಡಿಕೊಂಡು ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಅಂದರೆ ಏನೋ ಅಂತೇಳಿ ಒಂದು ದೊಡ್ಡ ಇದಿತ್ತು ನಮಗೆ. ನನಗೆ ಕಂಡಿತ್ತು ಸ್ವಾತಂತ್ರ್ಯ ಸಿಕ್ಕಿಯಾದ ಮುಂಚಿನ ಮರುದಿವಸದ ಆ ಸೂರ್ಯನ ಬೆಳಕೆ ವ್ಯತ್ಯಾಸ ಆಗ್ಬೋದು ಮತ್ತು ಇಡೀ ವಾತಾವರಣವೇ ಬದಲಾವಣೆ ಆಗ್ಬೋದು ಇಂಥ ಕಲ್ಪನೆ ಇತ್ತು. ಸ್ವಾತಂತ್ರ್ಯ ಅಂದರೆ ಆ ಥರ ವೈಭವೀಕರಿಸ್ತಿದ್ರು ಅವರು. ನಮಗೆ ಸಣ್ಣವರಿಗೇನು ಗೊತ್ತಾಗೋದಿಲ್ಲಲ್ಲ. ಹಾಗೆ ಆ ದಿವಸ ಗಂಟೆ ಹೊಡೆದದ್ದು ನಾನು ಸ್ವಾತಂತ್ರ್ಯ ಬಂದ ಲೆಕ್ಕದಲ್ಲಿ ಮಧ್ಯರಾತ್ರಿ 12 ಆಮೇಲೆ ಹೋಗಿ ನಿದ್ದೆ ಮಾಡಿರ್ಬೋದು ನಾನು. ಹಾಗೆ ಪ್ರಭಾತ ಬೇರಿ ಮರುದಿವಸ ಮಾಡಿದ್ರು. ಈ ಪ್ರಭಾತ ಬೇರಿ ಆಗುವಾಗ ನೀವು ಗಾಂಧೀಜಿಯ ಭಜನೆ ಪದ್ಯದೆಲ್ಲ ಹೇಳಿಕೊಂಡು ಹೋಗ್ತಿದ್ರಿ ಅಲ್ಲ ಆ ಸಮಯದಲ್ಲಿ ಇತ್ತು. ಅದಲ್ಲದೆ ಇಂಥದ್ರಲ್ಲಿ ತಂದೆಯವರಿಗೆ ಮುಖ್ಯ ಸ್ಥಾನ ಇದ್ದ ಕಾರಣ ತಂದೆಯವರೊಟ್ಟಿಗೆ ನಾನು ಹೋಗ್ತಿದ್ದ ಕಾರಣ ಅದು ಒಂದು ರೀತಿ ಕೆಲವು ವಿಷಯಗಳು ಗೊತ್ತಾಗ್ತಿದ್ದು ನನಗೆ. ಉದಾಹರಣೆಗೆ ಜಯಪ್ರಕಾಶ್ ನಾರಾಯಣ ಬಂದಿದ್ದರು, ಹೋಗ್ತಿದ್ರು ಆ ದಾರಿಯಲ್ಲಿ ನಮ್ಮ ರಸ್ತೆಯಲ್ಲಿ ಎಲ್ಲಿಂದಲೋ ಕಾಸರಗೋಡಿಂದ ಮಂಗಳೂರಿಗೆ ಹೋಗುವವರು. ಅವರು ಅಡ್ಡಾಣಕ್ಕಲ್ಲಿ ನಿಲ್ಲುವಾಗ ನಿಂತರು ಅಂದರೆ ಅವರ ಕಾರ್ ನಿಂತಿತ್ತು ನನಗೆ ಈಗಲೂ ನೆನಪುಂಟು. ಅಡ್ಡಾಣಕ್ಕಲ್ಲಿ ಆಗ ಮಾವಿನ ಮರಗಳಿದ್ದವು ದೊಡ್ಡ ದೊಡ್ಡ ಮಾವಿನ. ಹೌದು, ಈಗ ಕಾಸರಗೋಡಿಂದ ಪುತ್ರಿ ಹೋಗುವಾಗ ಎಡದ ಬದಿಯಲ್ಲಿ ಹೌದು ಅವರ ಕಾರ್ ನಿಂತಿತ್ತು. ಕಾರಿನ ಎಳೆದಾದಗಳೇ ಅವರಿಗೆ ಮಾಲೆ ಹಾಕಿದ್ದು ನಾನು ಜಯಪ್ರಕಾಶ್ ನಾರಾಯಣರಿಗೆ. ಅದು ಮಾಲೆ ಹಾಕಲಿ ನಾನು ಕಾರಣ, ಯಾಕೆಂದರೆ ನಾನು ತಂದೆಯವರ ಮಗ ಆದ ಕಾರಣ, ತಿಮ್ಮಣ್ಣ ಭಟ್ರ ಮಗ ಆಗಿ ಅದು ಹುಡುಗ ಆಗಬೇಕು ಅಂತ ಆಲೋಚನೆ ಮಾಡಿದರೆ ನಾನು ಮಾಲೆ ಹಾಕಿದ್ದೆ. ಅದು ಸರಿ ನೆನಪುಂಟು ನನಗೆ. ಅವ್ರ ಕೆಳಗಡೆಯಾಗ ನಾನು ಮಾಲೆ ಹಾಕಿದ್ದೆ ಅವರಿಗೆ ಅಡ್ಡಾಣಕದ ಇಲ್ಲಿ. ಆಯಿತಾ? ಮತ್ತೆ ಆಗಲೇ ಹೇಳಿದೆ ನಾನು ಕೆಲವೊಂದು ನೋಡುವಂಥ ಅಲ್ಲಿಯ ಇದು ನೋಟಗಳು. ಆಮೇಲೆ ಇನ್ನೂ ಕೆಲವು ಚಟುವಟಿಕೆ ಏನು ಅಂತೇಳಿದರೆ ನಮ್ಮ ಮಾಸ್ಟ್ರು ಅಲ್ಲಿಯೊಬ್ಬರು ಬಾಬು ಶೆಟ್ಟಿ ಅಂತ ಒಬ್ಬರು ಇದ್ದರು, ಒಬ್ಬರು ಮಾಸ್ಟ್ರು. ಅವರು ಎಷ್ಟು ವರ್ಷ ನೆನಪಾಗಿದ್ರು, 4 ಮಾಸ್ಟ್ರು ಅವರು. ಅವರು ಶಾಲೆಯಲ್ಲೇ ಇರ್ತಿದ್ರು. 4 ರೂಮ್ ಇದ್ದದ್ದು ನಮ್ಮ ಆಗ ನಮ್ಮ ಆ ಶಾಲೆ ಟೀ ಆಕಾರದಲ್ಲಿತ್ತು. ಟೀ ಆಕಾರದಲ್ಲಿ ಆ ಟೀಯ ತಲೆ ಉಂಟಲ್ಲ ಕೊನೆಯಲ್ಲಿ, ಆ ಟೀ ಕೊನೆಯಲ್ಲಿ 4 ಇತ್ತು. ಹೌದು, ಆ 4 ಅದು ದಕ್ಷಿಣಕ್ಕೆ, ಉತ್ತರಕ್ಕೆ ಮತ್ತೊಂದು. ಉತ್ತರಕ್ಕೆ ಹೈಸ್ಕೂಲ್ ತರಗತಿಗಳಿದ್ದವು 6 ಎಲ್ಲ. 5 ಅಲ್ಲೊಂದು ಇದು ಆ ಶಾಲೆಯಲ್ಲಿ ಅಲ್ಲೊಂದು 8 ಅಲ್ಲಿ ವೇದಿಕೆ ಇತ್ತು. ಒಂದು ವೇದಿಕೆಯಲ್ಲಿ ಇದ್ದದ್ದು 5 ನಾನಿರುವಾಗ. ಅದು ಬದಲಾವಣೆ ಆಗ್ತದೆ. ವೇದಿಕೆಯ ಇಲ್ಲಿ ಇದ್ದದ್ದು 5 ಹೌದು. ಆಮೇಲೆ ಇತ್ತಾಗೆ 6, 7 ಮತ್ತು 8 5 ಮತ್ತೊಂದು ಬದಿಯಲ್ಲಿ 8 ಇದ್ದದ್ದು. ಆಯಿತಾ? 8 ಅಂತ ಹೇಳೋದು ಈ ವೇದಿಕೆ ಮತ್ತು ಅದರ ತಲೆಯ ರೂಮಿನ ಮಧ್ಯೆ ಇತ್ತು. ಅದು ಪೇಟೆಗೆ ತಾಗಿತ್ತದು 8. ಹೌದು, ಹಾಗೆ ಹಾಗೆಲ್ಲ ಇತ್ತಲ್ಲ. ಈ ಬಾಬು ಮಾಸ್ಟ್ರು ಅಥವಾ ಬಾಬು ಶೆಟ್ರು ಅವರು ಸಾಯಂಕಾಲ ನಾನು ಅಲ್ಲಿ ಹೋಗ್ತಿದ್ದೆ ಕೆಲವು ಹೊತ್ತಿ. ಅವರು ಶಾಲೆಗೆ ಇದ್ದಾಗ ಶಾಲೆಗೆ ಹೋಗ್ತಿದ್ದೆ. ಅವರು ಅಲ್ಲಿ ಒಂದು ಅಸ್ಥಿ ಬಂಜರ ಇತ್ತಾಗ, ಅದು ಆಮೇಲೆ ಇತ್ತ ಎಲ್ಲ ಗೊತ್ತಿದೆ ಅಸ್ಥಿ ಬಂಜರ. ಆ ಅಸ್ಥಿ ಬಂಜರವನ್ನು ಇಟ್ಟುಕೊಂಡು ಅವರೆಲ್ಲ ನನಗೆ ಹೇಳ್ತಿದ್ರು ಇದು ಹೀಗೆ ಹಾಗೆ ಇನ್ನೊಂದು ಎಲ್ಲ. ಆಯ್ತಲ್ಲ, ಮತ್ತು ಅವರು ಏನೇನೋ ಅವ್ರದ್ದು ಚಟುವಟಿಕೆ ಇತ್ತು. ವೈವಿಧ್ಯಮಯ ವ್ಯಕ್ತಿ. ಹೌದು, ವೈವಿಧ್ಯಮಯ ವ್ಯಕ್ತಿ ಅವರಿದ್ದರು. ಅವರ ಹತ್ರ ನಾನು ಅವರೊಟ್ಟಿಗೆ ಸುಮಾರು ಸಮಯ ಕಳೆದಿದ್ದೇನೆ. ಆದರೆ ಅಪ್ಪನಿಗೆ ಅವರು ಅಷ್ಟೊಂದು ಖುಷಿಯಾಗ್ತಿರ್ಲಿಲ್ಲ ಅವರ ಚಟುವಟಿಕೆಗಳು. ಅದೇನು ಹೇಳಿದ್ದಲ್ಲ, ಅಪ್ಪನದ್ದು ಕೆಲವು ವಿಷಯಗಳಲ್ಲಿ ಕೆಲವು ಚಟುವಟಿಕೆಗಳನ್ನು ಅವರು ಅಷ್ಟು ಇಚ್ಛಿಸ್ತಿರಲಿಲ್ಲ. ಈವನ್ನು ಪಾಠ ಮಾಡಬೇಕು ಮತ್ತು ಇದು ಪಾಠ ಮಾಡಬೇಕು ಪಾಠ ಕೇಳಬೇಕು ಅಷ್ಟೇ ಹೊರತು ಇದಿಲ್ಲ. ಅದು ಅದಕ್ಕಿಂತ ಅತ್ಲಾಗಿ ಇದಿಲ್ಲ, ಕಡಿಮೆ ಅಂತ ನನಗೆ ಕಾಣುತ್ತೆ. ಆಮೇಲೆ ಅಪ್ಪನೇ ಮೊನ್ನೆ ಯಾರೋ ಒಬ್ಬರು ಹೇಳಿದರು ಅಪ್ಪನಿಗೆ ಆಗೆಲ್ಲ ಸಿಟ್ಟು ಎಲ್ಲ ತುಂಬ ಇತ್ತು, ತುಂಬ ಹೆದರ್ತಿದ್ರು ಮಕ್ಕಳು ಇವರೆಲ್ಲ. ಅದರದ್ದು 2 ಉದಾಹರಣೆ ನನಗೆ ಸಿಕ್ಕಿದೆ. ಮೊನ್ನೊಬ್ಬರು IB ಮರಕಣಿ ಅಂತೇಳಿ ಮರಕಣಿಯ ಈಶ್ವರ ಭಟ್ರು, ಅವ್ರು ಸಿಕ್ಕಿಯವ್ರು ಹೇಳಿದರು ನಾವು ಅವ್ರನ್ನ ಬೆತ್ತದ ಮಾಸ್ಟ್ರು ಅಂತ ಕರಿತೀವಿ. ಅವ್ರಿಗೆ ಸಿಟ್ಟು ಬಂದರೆ ಯಾವಾಗಲೂ ಅವ್ರ ಕೈಯಲ್ಲೊಂದು ಬೆತ್ತ ಇತ್ತಂತೆ. ಸಿಟ್ಟು ಬಂದಾಗ ಅವರು ಬಂದು ಮಕ್ಕಳಿಗೆ ಹೇಳಿದ್ರು ಆ ಸಿಟ್ಟನ್ನು ತಣಿಸ್ಲಿಕ್ಕೆ ಬೇಕಾಗಿ ಮೇಜಿಗೆ ಸರಿ ಬಡಿಯುದು ಬೆತ್ತದಿಂದ.
ಈ ಥರ ತಂದೆಯವರು ಮಾಡ್ತಿದ್ರು ಅಂತ ಹೇಳ್ತಿದ್ರು. ಅಥವಾ ಮಕ್ಕಳ ಕಿವಿ ಹಿಡಿಯೋದು. ಈಗ ಸಾಯಿ ನಾರಾಯಣ ಭಟ್ರು ಅಂತಿದ್ರಲ್ಲ, ಸಾಯಿ ಕೃಷ್ಣಭಟ್ರ ತಮ್ಮ, ಅವ್ರು ನನಗೆ ಒಮ್ಮೆ ಹೇಳಿದರು, ಈಗ ಅಪ್ಪ ಕಿವಿ ಹಿಡಿದದ ನೋವು ಈಗಲೂ ಉಂಟು ಅಂತ, ಕಿವಿ ಅದು ಈಗಲೂ ಹೋಗಿತ್ತು ಅಂತ. ಈ ಥರ ಅವ್ರದ್ದಿತ್ತು ಅಣ್ಣ. ಇದು ಚಟುವಟಿಕೆ, ನನ್ನ ಚಟುವಟಿಕೆ ಅಲ್ಲ, ಅಲ್ಲ ನೆನಪು ಅಂತ ಹೇಳಿದೆ ಅಷ್ಟೇ ಅಣ್ಣ. ಈಗ ಬಾಲ್ಯದಲ್ಲಿ ನಿಮ್ಮ ಚಟುವಟಿಕೆ ಸರಿ, ಈ ಸಂದರ್ಭ ನಿಮಗೆ ತುಂಬ ಅಚ್ಚುಮೆಚ್ಚು ಇರ್ಬೋದು, ಅಥವಾ ನೀವು ಮನಸ್ಸು ತುಂಬ ಗೌರವಿಸುವ ಪಡೆಯಲ್ಲ ವ್ಯಕ್ತಿ ಇರ್ಬೋದು, ನಿಮ್ಮ ನೆನಪಿಗೆ ನೀವು ಯಾರು ಇದ್ದಾರಾ ಈ ಏಜ್ನಲ್ಲಿ, ಅಥವಾ ಆ ವಯಸ್ಸಿನಲ್ಲಿ? ಆ ವಯಸ್ಸಿನಲ್ಲಿ ಅಂತ ಹೇಳಿದರೆ ನಾನು ಹೇಳೋದು, ಸಾಧಾರಣ ನಾನು 8ನೇ ಕ್ಲಾಸ್ ಆದಮೇಲೆ ಅಡ್ಡಾಡಕ್ಕೆ ಬಿಟ್ಟಿದ್ದೇನಲ್ಲ, 8ನೇ ಕ್ಲಾಸ್ ಅಂದರೆ ನನಗಾಗ ಒಂದು 13-14 ವರ್ಷ ಆಗಿರ್ಬೋದು. 13-14 ವರ್ಷದವರೆಗೆ ನಾನು ಭಾಳ ಮೆಚ್ಚಿದಂಥ ಅಥವಾ ಹತ್ತಿರ ಆದವರು ಅಂತ ಹೇಳಿದರೆ ಇದೇ ಥರ ನಾನು ಈಗ ಮಾಸ್ಟ್ರುಗಳು, ಈಗ ಅವರು ಮಾಸ್ಟ್ರುಗಳಂದು ಕೆಲವು ನನಗೇನು ಕಾಣ್ತಿತ್ತು, ನಮ್ಮಲ್ಲಿ ಈ ತುಂಬ ಆಪ್ತರು ಅಂತ ಕಾಣ್ತಿತ್ತು. ಅದು ಮುಳಿಯಲ ಸುಬ್ರಹ್ಮ ಮಾಸ್ಟರ್ ಆಗಲಿ, ಕೃಷ್ಣ ಮಾಸ್ಟ್ರೇ ಆಗಲಿ, ಗಣಪಯ್ಯನವರೇ ಆಗಲಿ, ಇದೆಲ್ಲ. ಮತ್ತು ಆದರೆ ನಾನು ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ನನ್ನ ತುಂಬ ಹತ್ತಿರ ಅಂಥೇಳಿ ತಿಳ್ಕೊಂಡಂಥ ನೆನಪು ನನಗೆ ಆಗ್ತಾಯಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವರ ಬಗ್ಗೆ ಗೌರವ ಇತ್ತು, ಮತ್ತು ನಾನು ಸಣ್ಣವನು ಕೂಡ. ಮತ್ತು ನನಗೆ ಕೆಲವು ಕ್ಲಾಸ್ಮೇಟ್ಸು ಅಂದರೆ ಈ ನಾನು ಕಂದ ಅಂತ ಹೇಳುವ ಪತ್ರಿಕೆ ಮಾಡ್ತಿದ್ದಲ್ಲ, ಅದಕ್ಕೆ ಸಹಾಯಕ ಆಗುವಾಗೆ ಒಬ್ಬ ಅಡಕ ಸ್ಥಳ ಮಾಲಿಂಗ ಭಟ್ ಅಂತ ಒಬ್ಬ ಇದ್ದ, ಈಗ ಬಾಂಬೆಯಲ್ಲೇ ಇದ್ದಾನೆ ಕಾಣ್ತಿದ್ದಲ್ಲ, ಇದ್ದಾನೆ ಎಲ್ಲೋ ಕಡೆಗೆ ಈಗ. ಅಡಕ ಸ್ಥಳ ಮಾಲಿಂಗ ಭಟ್ಟ ಮತ್ತು ಒಬ್ಬ ಜಿ ಸುಬ್ರಹ್ಮಣ್ಯ ಭಟ್ಟ, ಹೀಗೆಲ್ಲ ಕೆಲವರು ಕ್ಲಾಸ್ಮೇಟ್ಸ್ ಇದ್ದರು. ಆದರೆ ನಿಮಗೆ ಆಗ ನಿಮ್ಮ ಮನಸ್ಸಲ್ಲಿ ಒಂದು ಆರಾಧಿಸುವಂಥ ಒಂದು ವ್ಯಕ್ತಿ ಅಂತೇಳಿ ನಿಮಗೆ ಆರಾಧಿಸುವ ವ್ಯಕ್ತಿ ಅಂತ ನನಗೆ ಯಾರನ್ನು ಕಾಣ ಆರಾಧಿಸ್ತಿದ್ರೆ ನಾನು ಓದಿದಂಥ ಕೃತಿಗಳಲ್ಲಿರುವಂಥ ಕೆಲವು ಕ್ಯಾರೆಕ್ಟರ್ಸು, ವ್ಯಕ್ತಿತ್ವಗಳು, ಉದಾಹರಣೆ ಕರ್ಣ, ಹಾಗೆ ನೀವು ಚಂದ್ರಹಾಸ, ಇಂಥ ವ್ಯಕ್ತಿಗಳು ಕಾಲ್ಪನಿಕ ವ್ಯಕ್ತಿಗಳಿರ್ಬೋದು, ಅವರನ್ನು ನಾನು ಆರಾಧಿಸಿದ್ದೇನೆ ಹೊರತು ಜೀವಂತವಾಗಿರುವ ವ್ಯಕ್ತಿಗಳನ್ನು ಆರಾಧಿಸಿದ್ದು ಕಡಿಮೆ, ಆರಾಧಿಸಿದ್ದು ಕಡಿಮೆ. ಅದು ನಾನು ಈಗಲೂ ಯೋಚನೆ ಮಾಡ್ತಾ ಇದ್ದೇನೆ, ನಾನು ಈಗಲೂ ಕೂಡ ನನಗೆ ಒಬ್ಬನನ್ನು ಆರಾಧಿಸುವಂಥ ಮನೋಭಾವ ಸ್ವಲ್ಪ ಕಡಿಮೆ. ನಾನು ನೋಡಿದೆ ಇಂಥವನನ್ನೇ ಒಂದು, ಅದು ನನಗೆ ಇದೇ ಪ್ರಶ್ನೆಯನ್ನು ನನಗೆ ಆ ರಾಷ್ಟ್ರ ಪ್ರಶಸ್ತಿ ಸಿಗುವಾಗಲೂ ಕೇಳಿದರು ಯಾರು ಅಂತ. ನನಗೆ ಆಗ ಇಂಥ ಒಬ್ಬನೇ ವ್ಯಕ್ತಿ ಅಂತ ಹೇಳಲಿಕ್ಕಲ್ಲ, ನಾನು ತುಂಬ ಗೌರವಿಸಿದಂಥ ವ್ಯಕ್ತಿಗಳಿದ್ದಾರೆ, ಆದರೆ ಆರಾಧಿಸುವಂಥದ್ದು ಯಾಕೆಂದರೆ ಆ ವ್ಯಕ್ತಿಗಳ ನನಗೆ ಗಳಲ್ಲಿ ನಾನು ಏನು ಒಳ್ಳೆಯದನ್ನು ಕಾಣ್ತೇನೋ ಅದೇ ಥರ ಸ್ವಲ್ಪ ಕೆಟ್ಟದನ್ನು ನನಗೆ ಕಾಣ್ತಿತ್ತು. ಕೆಟ್ಟದ್ದು ಅಂದರೆ ಅವರ ದೌರ್ಬಲ್ಯಗಳು. ಅಂದರೆ ನಿಮಗೆ ಪರಿಪೂರ್ಣತೆ ಕಂಡುಕೊಳ್ಳುವ ವ್ಯಕ್ತಿ ನಿಮಗೆ ಯಾರು ಕಂಡು ಬಂದಿಲ್ಲ? ಕಾಣಲಿಲ್ಲ, ಪರಿಪೂರ್ಣ ವ್ಯಕ್ತಿ ಅಂತ ಯಾರೊಬ್ಬನನ್ನು ಕಾಣಲಿಲ್ಲ. ಮತ್ತು ಹೀಗಿರಬೇಕೆ ನಿಮಗೆ ಬಾಲ್ಯದ ತುಂಬ ಕನಸಿದ್ದಿರಬೇಕು, ಯಾಕಂದ್ರೆ ನೀವು ಓದ್ತಾ ಇದ್ದೀರಿ, ಇದನ್ನು ಮಾಡ್ತೀವಿ, ತುಂಬ ಕನಸಿದ್ದಿರಬೇಕು. ನೀವು ಅಂಥ ಕನಸುಗಳು ಕಂಡು ಯಾವುದಾದ್ರು ನನಸಾಗಿದೆಯೋ? ನಾನು ಅಡ್ಡಾಣಕಲ್ಲಿ ರೋಡ್ತೀವಿ, ಅದೇ ಅಡ್ಡಾಣಕಲ್ಲಿ ಸಂಪೂರ್ಣವಾಗಿ ರಜಾ ದಿನಗಳಲ್ಲಾಗಲಿ ಉಳಿದ ದಿನಗಳೆಲ್ಲ ಇದೆ ಅಂತ ಇದ್ದದ್ದು ನಾನು 8ನೇ ಕ್ಲಾಸಿನಲ್ಲಿ ಇರೋವಾಗ ಮಾತ್ರ, ಅಂದರೆ 1951 ಇಸವಿಯವರೆಗೆ ಮಾತ್ರ ಇದ್ದದಲ್ಲಿ. 1938 ನಾನು ಹುಟ್ಟಿದ್ದಲ್ಲೋ, ಸಾಧಾರಣ 13 ನನ್ನ ವರ್ಷದವರೆಗೆ ನಾನು ಅಂಥ ದೊಡ್ಡ ಒಂದು ಕನಸನ್ನು ಕಾಣಲೂ ಇಲ್ಲ. ನನ್ನದೆಲ್ಲವೂ ಕೂಡ ಆಯಾ ಚಟುವಟಿಕೆಗಳಿಗೆ ಹೋಗ್ತಾ ಇತ್ತಷ್ಟೇ. ಹುನಃ ಉದಾಹರಣೆಗೆ ಇನ್ನೊಂದು ಹೇಳ್ತೇನೆ, ಈ ಮೊಯ್ದಿನೇ ಬ್ಯಾರಿಗೆ ಅಂಗಿ ಹೊಲಿ ಕೊಡ್ತಿದ್ದೆ. ಅವನು ಅಂಗಿ ಹೊಲಿಲಿಕ್ಕೆ ಕೊಡ್ತಾ ಇದ್ದಾಗ ಒಂದು ದಿವಸ ಸಾಯದಲ್ಲಿ ಸಾಯಿ ಕೃಷ್ಣಮಠದಲ್ಲಿ ಏನೋ ಮದುವೆ ಏನೋ ಫಂಕ್ಷನ್, ಅದಕ್ಕೆ ಹೋಗಬೇಕಿತ್ತು. ಇವ ಅಂಗಿ ಹೊಲಿದು ಕೊಡಲಿಲ್ಲ, ಇದು ಅಂಗಿ ಹಾಕಿ ಹೊಸ ಅಂಗಿ ಹಾಕಿಕೊಂಡು ನೀನು ಬಾ ಅಂಥೇಳಿ ಅಪ್ಪನೋ ಇವರೆಲ್ಲ ಹೋಗಿ ಆಗಿದೆ. ನನಗೊಂಥರ ಇರುಸು ಮುರುಸು, ಅದು ರೆಸ್ಟ್ಲೆಸ್ನೆಸ್ಸು. ಈ ಏನಾಗ್ತದೆ ಕೆಲವು ಹೊತ್ತು ನಮಗೆ ನಾವು ಸಂತೋಷದಲ್ಲಿ ಇರುವುದಿಲ್ಲ, ಆಗ ಮನಸ್ಸಿಗೆ ನಮ್ಮಲ್ಲೇ ನಾವು ಒಂದು ಅಶಾಂತಿ ಇರುತ್ತೆ, ನಮ್ಮ ಹಿಂಡಿಕೊಳ್ತೇವೆ ಅಂತ ಒಂದು ಮನೋವೃತ್ತಿ ಆ ಕ್ಷಣದಲ್ಲಿ ನನಗಾಯಿತು. ಮತ್ತೆ ಹೋಗಿ ಮೈದಿನಿಯಲ್ಲಿ ಬಟ್ಟೆ ತಗೊಂಡು ಅಂಗಿ ಹಾಕ್ಕೊಂಡು ಹೊರಡುವಾಗ ಇದು ಲೇಟಾಯಿತು ವಿಳಂಬ ಆಯಿತು ಅಂತ ಹೇಳಿಕೊಂಡು ಕಾಣ್ತಿತ್ತು. ನನ್ನನ್ನು ಹೊತ್ತುಕೊಂಡಲ್ಲಿಗೆ ಜನ ಇದ್ದರು, ನಾನು ಯಾರೋ ಹೆಗಲ ಮೇಲೆ ಕೂತ್ಕೊಂಡು ಸಾಯದ ಗುಡ್ಡೆ ದಾಟಿ ಹೋಗಿದ್ದೇನೆ. ಆಮೇಲೆ ಯಾರು ಹೊತ್ತುಕೊಂಡು ಹೋದರು ನಾನು, ಆದರೂ ಕೂಡ ನಾನು ವಿಳಂಬ ಆಯಿತು ಅಂತೇಳಿ. ಅದೇ ಸಮಯದಲ್ಲಿ ಆ ಮೈದಿನಿ ಬ್ಯಾರಿ ನಶ್ಯ ಸೇರ್ತಿದ್ದ, ಆ ನಶ್ಯ ಸೇದ
ಇದು ಉಂಟಲ್ಲ ಅದು ಬಾಟ್ಲಿ ಬಾಟ್ಲಿ ಅಂದರೆ ಅದು ನಶೆಯ ಡಬ್ಬಿ ಅಲ್ಲ ಅದು ಸಣ್ಣದಂದ್ರೆ ಈಗಿನ ಮಧ್ಯಾಹ್ನ ಮಾತ್ರೆ ಬಾಟ್ಲಿ ಇದ್ದಾಗೆ ಕಸ್ತೂರಿ ಮಾತ್ರೆ ಬಾಟ್ಲಿ ಇದ್ದಾಗೆ ಅಷ್ಟು ದೊಡ್ಡ ಒಂದು ಬಾಟ್ಲಿ ಇತ್ತು. ಆ ಬಾಟ್ಲಿಯನ್ನು ನಾನು ಅಲ್ಲಿಂದ ತಗೊಂಡೆ ಅವನ ಕೈಯಿಂದ, ಅವನಿಗೆ ಅವನು ಇಲ್ಲದಾಗ ಅವನಿಗೆ ಕಾಣದಾಗೆ ತಗೊಂಡೆ. ಆಯಿತಾ, ಅದು ಆ ಬಾಟ್ಲಿ ಭಾರಿ ಚಂದ ಕಂಡಿತ್ತು ನನಗೆ, ಹಾಂ ಚಂದವೂ ಕಂಡಿತ್ತು. ಮತ್ತು ಇದು ಈ ಒಂದು ಇದು ಇತ್ತು ಅವನ ಹತ್ರ, ಹಾಂ ಈ ರೀತಿ ಡಿಲೇ ಮಾಡಿದ ಅಂತ ಹೇಳೋದು. ಆ ಬಾಟ್ಲಿಯನ್ನು ತಗೊಂಡು ಮಳೆ ಬರುವಾಗ ಏನಾಗ್ತದೆ, ನಮ್ಮ ಮನೆಯ ಕಡೆಯಿಂದ ಹೋದಂಥ ನೀರಲ್ಲ, ಮನೆ ಮತ್ತು ಆ ಗುಡ್ಡೆಯಿಂದ ಹೋದ ನೀರು ನಮ್ಮ ಮನೆಯ ಮುಂದಿನ ಆ ಹೊಂಡದಲ್ಲಿ ಒಂದು ಕಣಿಯಲ್ಲಿ ಹೋಗಿ ಅಲ್ಲಿ ಬೀಳ್ತಿತ್ತು. ಅಲ್ಲಿ ಬಿದ್ದು ಅಲ್ಲಿ ಅಲ್ಲಲ್ಲಿಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಬೀಳ್ತಿತ್ತು. ಅಲ್ಲಿ ಬಿದ್ದಲ್ಲಿ ಕೆಲವು ಕಡೆ ಏನಾಗ್ತಿತ್ತು ಅಂದರೆ ಸಣ್ಣ ಸಣ್ಣ ಹೊಂಡಗಳಾಗ್ತಿದ್ವು. ಆ ಹೊಂಡಕ್ಕೆ ನೀರು ಬೀಳುವಾಗ ಅಲ್ಲಿ ಸುಳಿ ಬರ್ತಿತ್ತು. ಆ ಸುಳಿಯಲ್ಲಿ ಈ ಬಾಟ್ಲಿಯನ್ನು ಹಾಕಿ ಅದು ತಿರುಗುತ್ತಾ ಇರೋದನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದೇನೆ ನಾನು. ಇದು ನಂದೊಂದು ಚಟುವಟಿಕೆ ಅಂತಲೂ ಹೇಳ್ಬೋದು, ಅಥವಾ ಅದು ಈಗಲೂ ನೆನಪುಂಟು ಯಾವುದು ಆ ಬಾಟ್ಲಿ ತಿರುಗ್ತಾ ಹೋಗೋದು. ಆದರೆ ಅದನ್ನು ನಾನು ಈಗ ಯೋಚನೆ ಮಾಡೋದು, ಆ ಸುಳಿ ನನಗೆ ಆಗ ಅಂತ ಒಂದು ಸ್ಫೂರ್ತಿಯನ್ನು ಬರಲಿಲ್ಲ. ಆ ಸುಳಿ ಅದು ಹೈಡ್ರೋಡೈನಾಮಿಕ್ಸಿನ ಒಂದು ದೊಡ್ಡ ಒಂದು ಪಾರ್ಟು. ಆಯಿತಾ, ಹಾಗಿದ್ರೆ ನೀವು ನಿಮ್ಮ ನಿಮ್ಮ ಬಹಳ ಚಿಕ್ಕಂದಿನ ನೀವು ಅಂತ ಕನಸಿನ ಕಟ್ಟಿಕೊಳ್ಳಿಲ್ಲ ಯಥಾವತ್ತಾಗಿ ಜೀವನ ಮಾಡಿ. ಅಂದ್ರೆ ನನ್ನ ಆಗ ನನ್ನ ವರ್ತಮಾನ ಕಾಲದ ಚಟುವಟಿಕೆಗಳೇ ಮುಖ್ಯವಾಗಿದ್ದು ಹೊರತು ಮುಂದೆ ನಾನು ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳೋದು ಯಾವುದೂ ಇರಲಿಲ್ಲ. ಯಾಕಂದರೆ ಆಗ ಕೆಲವು ನನಗೆ ಆರಾಧ್ಯದೇ ಅಂತ ಹೇಳಿ ಹೇಳಿಲ್ಲ. ಆಗ ನಾನು ಸ್ವಲ್ಪ ಕಾಣಲಿಕ್ಕೂ ಆಕರ್ಷಕವಾಗಿ ದಷ್ಟಪಟ್ಟದಾಗಿ ಮತ್ತು ಇರುವಂಥ ಕೆಲವು ವ್ಯಕ್ತಿಗಳು, ಉದಾಹರಣೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸು ಆರಾಧ್ಯ ದೇವತೆ ಅಂತ ಕೇಳಿದಲ್ಲ. ಹಾಗೆ ಹೇಳಿದೆ ನಾನೇನು ಆಗ ಈ ನೇತಾಜಿಯವರ ಮೇಲೆ ನನ್ನ ಒಲವು ಹೆಚ್ಚಿತ್ತು ಗಾಂಧಿಯವರಿಗಿಂತ, ನೇತಾಜಿಯವರ ಅದೇ ನೆಹರುಗಿಂತ, ನೆಹರುಗಿಂತಲೂ ನೇತಾಜಿಯವರ ಮೇಲೆ ನನ್ನ ಒಲವು ಹೆಚ್ಚಿತ್ತು. ಎಷ್ಟೊಂದರೆ ಅವರು ದೊಡ್ಡ ಫೋಟೋ ಹಿಡ್ಕೊಂಡು ನಾನು ಅದನ್ನು ಇಟ್ಟು ಪ್ರಿಸರ್ವ್ ಮಾಡಿದ್ದೆ. ಅದೇ ರೀತಿ ಅಣ್ಣ ಭಗತ್ ಸಿಂಗನ ಫೋಟೋ ಬಿಡಿಸ್ತಿದ್ರು, ಭಗತ್ ಸಿಂಗಂದು ಫೋಟೋ ಅಲ್ಲ ಇದು ಚಿತ್ರ, ಭಗತ್ ಸಿಂಗನ ಫೋಟೋ ಭಗತ್ ಸಿಂಗನ್ನು ಮೆಚ್ತಾ ಇದ್ದೆ. ಮತ್ತು ಅದೇ ಆ ಸಮಯದಲ್ಲಿ ಬೇರೆ ಕೆಲವು ಈ ಇದು ಸ್ವಲ್ಪ ಬಂಡಾಯದ ವ್ಯಕ್ತಿಗಳು ಅಂದರೆ ನಿರಂಜನ ಚಿರಸ್ಮರಣೆ ಅಂತ ಅಂದರೆ ನಿಮ್ಮ ವಯಸ್ಸಿಗೆ ಸರಿಯಾಗಿ ಸ್ವಲ್ಪ ನೀವು ಬಿಸಿಲಾಗ್ತಿದ್ದೀರಿ ಅಲ್ವಾ, ಭಾಳ ಸಣ್ಣವಾಗ. ಹೌದು, ಈಗ ಅಣ್ಣ ಈಗ ನಿಮ್ಮ ಬಾಲ್ಯ ತುಂಬ ಸವರ್ತಿದ್ರಲ್ಲ, ಅವ್ರು ನಿಮಗೆ ಈಗಲೂ ಏನೋ ಸಂಪರ್ಕ ಇದೆಯಾ ನೆನಪಿದೆಯಾ? ಯಾರ್ದು ಇಲ್ಲ. ಆಗ ನನಗೆ ನನ್ನ ಸಹವರ್ತಿಗಳಾಗಿದ್ದವರಲ್ಲಿ ಯಾರ್ದು ಈಗ ನನಗೆ ಸಂಪರ್ಕ ಇಲ್ಲ. ಸಹವರ್ತಿಗಳಂದರೆ ಒಬ್ಬ ಮರಾಠಿಗಳಲ್ಲಿ ಒಬ್ಬ ಮರಾಠಿ ಒಬ್ಬ ಇದ್ದ ಗೊಗ್ಗನಾಯಕ ಅಂತ, ಅವನು ಪೋಸ್ಟ್ ಮ್ಯಾನ್ ಪೋಸ್ಟ್ ಮಾಸ್ಟರ್ ಅಲ್ಲ ಪೋಸ್ಟ್ ಮ್ಯಾನ್ ಆಗಿ ಏನೋ ಇದ್ದ ಅಂತ ಹೇಳೋದು ಕೇಳಿದ್ದೇನೆ. ಆಮೇಲೆ ಈಶ್ವರ ಶರ್ಮ ಅಂತ ಪಂಜಿಕಲ್ನ ಒಬ್ಬ, ಅವನು ಬಹುಶಃ ಈಗ ಅಲ್ಲಿ ಪುತ್ತೂರಿನಲ್ಲಿ ಇದಾಗಿದ್ದ ವಕೀಲರಾಗಿದ್ದಾರೆ. ಅವನದು ಈಗ ಸಂಪರ್ಕ ಕಡಿಮೆ. ನಾನು ಅವನು ಹತ್ತಿರ ಕೂತ್ಕೊಳ್ತಿದ್ದೆವು. ಅವ ಆಗ ತಂದೆಯವರು ನಮಗೆ ಐದನೇ ಕ್ಲಾಸಿಗೆ ಪಾಠಕ್ಕಿದ್ದರು. ಆಗ ಹಂಪಿಯ ಬಗ್ಗೆ ಪಾಠ ಮಾಡ್ತಿದ್ರು. ಹಂಪಿಯ ಬಗ್ಗೆ ಪಾಠ ಮಾಡುವಾಗ ನಾವಿಬ್ಬರಾಗ ಹೇಳಿಕೊಂಡಿದ್ದೆವು ನಾವು ಹಂಪಿಯನ್ನು ನೋಡಬೇಕು ಅಂತ. ಆಯ್ತಲ್ಲ, ನೋಡಬೇಕು ಅಂತ ಹೇಳಿದಷ್ಟು ಹೊರತು ನೋಡಲಿಲ್ಲ. ನಾನು ಹೋಗಿ ನೋಡಿದ್ದೇನೆ, ಅವನು ನೋಡಿದ್ದಾನೆ ಅಲ್ಲ ನನಗೆ ಗೊತ್ತಿಲ್ಲ. ಅಲ್ಲ, ಆದರೆ ನೀವು ಮನೆ ಹಿಂದೆ ಉಡಪತ್ತ ಮಾಡ್ತಿದ್ದಾರಲ್ಲ, ಅದು ವೆಂಕಟರಮಣ ಅಂತ, ಅವನ ಸುದ್ದಿಯೂ ಇಲ್ಲ, ಅವನಂತೂ ಗೊತ್ತಿಲ್ಲ, ಮಾಲಿಂಗ ಭಟ್ ಅಂದು ಗೊತ್ತಿಲ್ಲ. ಉಳಿದು ಯಾರ್ದು ಕೂಡ ನನಗೆ ಆ ಸಮಯದಲ್ಲಿ ನನ್ನ ಒಟ್ಟಿಗಿದ್ದವರದ್ದು ಈಗ ಸಂಪರ್ಕ ಇಲ್ಲ, ಈಗ ಸಂಪರ್ಕ ಇಲ್ಲ. ಮತ್ತು ನಿಮ್ಮ ಈ ಪ್ರಾಥಮಿಕ ವಿದ್ಯಾಭ್ಯಾಸದ ನೆನಪುಂಟ ನಿಮಗೆ? ಪ್ರಾಥಮಿಕ ವಿದ್ಯಾಭ್ಯಾಸ ಅಂದರೆ ಎಂಟನೇ ಕ್ಲಾಸ್ವರೆಗಿಂದು. ಹೌದು ಹೌದು, ಅದರಲ್ಲಿ ನನಗೆ ಒಂದನೇ ಕ್ಲಾಸಿನಲ್ಲಿ ಮುಳಿಯಾಲ ಸುಬ್ರಹ್ಯ ಭಟ್ ಅಂತ ಅವರಿದ್ದದ್ದು, ಎರಡನೇ ಕ್ಲಾಸಿನಲ್ಲಿ ಎರುಂಬು ಸುಬ್ರಹ್ಯ ಭಟ್ರು ಅಂತಿದ್ದರು, ಎರುಂಬು ಸುಬ್ರಹ್ಯ ಭಟ್ರು ಅಂತ ಅವರು ಸುಬ್ರಹ್ಯ ಭಟ್ರೆ. ಮೂರನೇ ಕ್ಲಾಸಿನಲ್ಲಿ ಮುಳಿಯಾಲ ಕೃಷ್ಣ ಭಟ್ರು, ನಾಲ್ಕನೇ ಕ್ಲಾಸಿನಲ್ಲಿ ಗಣಪಯ್ಯ ಮಾಸ್ಟ್ರು, ಐದನೇ ಕ್ಲಾಸಲ್ಲಿ ತಂದೆಯವರು. ಆರು ಏಳು ಎಂಟಕ್ಕಾಗುವಾಗ ಅಲ್ಲಿ ವಿಷ್ಣು ಭಟ್ ಅಂತ, ಸಾರಡ್ಕ ವಿಷ್ಣು ಭಟ್ರು ಅಂತ ಒಬ್ಬರು, ಆಮೇಲೆ ಮಹಾಬಲೇಶ್ವರ ಭಟ್ ನೀರ್ಕಜೆ ಅಂತ ಒಬ್ಬರು, ಅವರು ಸ್ವಲ್ಪ ಸಮಯ ಇದ್ದರು. ಮತ್ತು ಉಳಿದವ್ರದ್ದು ಸರಿಯಾಗಿ ನನಗೆ ನೆನಪಾಗ್ತಾ ಇರಲ್ಲ. ವಿಷ್ಣು ಭಟ್ರದ್ದು ಸರಿ ನೆನಪಾಗತ್ತೆ, ಅವರು ನಮಗೂ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ಅವರು ನಮಗೆ ಕನ್ನಡ ಕಲಿಸ್ತಿದ್ರು. ಆ ಕನ್ನಡ ಕಲಿಸುವಾಗ ಕನ್ನಡದಲ್ಲಿ ಅದೇ ಕಡೆಂಗೋಳು ಶಂಕರ ಭಟ್ರದ್ದು ಮಿಂಚುಹುಳದ ಬಗ್ಗೆ ಒಂದು ಪದ್ಯ ಉಂಟು. ಎಲ್ಲೆಲ್ಲಿ ಬೆಳಕಿನ ಬಿತ್ತೆ ಇರುಳ ಮೂಗಿ ನನ್ನತ್ತೆ, ಹುಳುವೆಂದು ಹೆಸರಿಟ್ಟು ಹೊಳೆಯುವರೆ ನಿನ್ನ ಅಂತ. ಹಾಗೆ ಅವ್ರು ಹೇಳುವಾಗ ನಾನು ಅದನ್ನು ನೋಡ್ತೇನಲ್ಲ, ಆ ರೀತಿ ಒಂದು ಸಮೀಕರಣ ಮಾಡ್ತಾ ಇದ್ದೆ. ಈಗ ಅಲ್ಲಿ ಓದೋದಕ್ಕೂ ನಮ್ಮ ಕಂಡದ್ದಕ್ಕೂ ಸಮೀಕರಣ ಮಾಡ್ತಾ ಇದ್ದೆ.
ಹಾಗಾಗಿ ಅದು ಸ್ವಲ್ಪ ಹೆಚ್ಚು ಸಂತೋಷವೂ ಕೊಡ್ತಾ ಇತ್ತು. ಅದೇ ಈಗ ಈ ಆ ಸಾಲುಗಳು ನೆನಪು ಬರಲಿಕ್ಕೆ ಕೂಡ ಅದೇ ಕಾರಣ ಅಂದರೆ ಈಗಿನ ರಿಯಾಲಿಟಿ ಶೋದಾಗೆ ಆಗ್ತಿದ್ದಾಗ. ಹಾಗೆ ಇನ್ನೊಂದಂದರೆ ನಮ್ಮ ಅಡ್ಡಕ ಸುತ್ತಿನ ಪರ್ವತಗಳು ಉಂಟಲ್ಲ, ಡಿ ವಿಜಯರದೊಂದು ಪದ್ಯ ಇತ್ತು ನಮಗೆ, ಏನಂದರೆ ಸುತ್ತ ಪೊಳೆವ ಶೈಲಗಣದ ಕೊತ್ತಳಂಗಳಿಟ್ಟು ಅಂತ ಹೇಳಿ ಒಂದು ಪದ್ಯ ಉಂಟು. ಅಂದರೆ ಸುತ್ತೂ ಈ ಪರ್ವತಗಳ ಸಾಲನ್ನು ಇಟ್ಟುಕೊಂಡು ಅದು ದೇವರ ಬಗ್ಗೆ ಹೇಳಿದ್ರು ಅವರು, ನನಗೆ ಅದು ಗೊತ್ತಿರಲಿಲ್ಲ ದೇವರ ಬಗ್ಗೆ. ಅವ್ರು ಹೇಳಿದ ನಮ್ಮ ಅಡ್ಡಕದ ಬಗ್ಗೆ ಹೇಳಿದ ಹಾಗೆ ನನಗೆ ಅನಿಸ್ತಾ ಇತ್ತು. ಅಂದರೆ ಈ ರೀತಿ ನಾವು ನೋಡೋದಕ್ಕೂ ಓದೋದಕ್ಕೂ ಸಮೀಕರಣ ಬಂದಾಗ ನನಗೆ ಅದು ಹೆಚ್ಚು ಖುಷಿಯಾಗ್ತಿತ್ತು. ಈಗ ಮತ್ತೆ ನೀವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಡ್ಡಕದಲ್ಲಿ ಹುಟ್ಟಿದ್ದು, ಈಗ ನಿಮ್ಮ ಹುಟ್ಟೂರು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಥವಾ ಹುಟ್ಟೂರಿನಲ್ಲಿ ಮಂದಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಡುಗೆ ಕೊಟ್ಟಿದ್ದಾರ, ಏನು ನೆನಪಿದೆಯಾ? ಅದರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಂದೆಯವರು ಏನಾದ್ರು ಭಾಗವಹಿಸಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅವರು ನೇರವಾಗಿ ಭಾಗವಹಿಸಿದ ನನಗೆ ಗೊತ್ತಿಲ್ಲ, ಆದರೆ ಅಪ್ರತ್ಯಕ್ಷವಾಗಿ ಅವರು ಖಾದಿ ಬಟ್ಟೆಯನ್ನು ಮಾಡ್ತಾಯಿದ್ರು ಮತ್ತು ಗಾಂಧೀಜಿಯವರ ಅನೇಕ ತತ್ವಗಳನ್ನು ಪಾಲಿಸ್ತಾ ಇದ್ದರು. ಈಗ ತಮ್ಮ ಬಟ್ಟೆಯನ್ನು ತಾವೇ ಇದು ಒಗೆಯುವಂಥದ್ದು, ತಾವೇ ಕ್ಲೀನ್ ಮಾಡುವಂಥದ್ದು, ಮತ್ತು ಕೆಲವು ಸ್ವಚ್ಛತೆಯ ಬಗ್ಗೆ ಈ ಅವರದ್ದು ಕಾಳಜಿ, ಈ ದೈಹಿಕ ಸ್ವಚ್ಛತೆ ಬಗ್ಗೆ ಇದೆಲ್ಲ ಇತ್ತು ಅವ್ರ ಹತ್ರ. ಆದರೆ ನನಗೆ ಇಟ್ಲೇ ಗೊತ್ತಾದಾಗೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದವರು ಅಂಥೇಳಿ ಹೆಸರು ದಾಖಲೆಯಲ್ಲಿ ಹೆಸರಾದವರು ದೇವರಾಯ ಶೆಣೈ, ಆ ಸಣ್ಣ ಒಂದು ಪೆಟ್ಟಿ ಶಾಪ್ ಇಟ್ಟುಕೊಂಡಿದ್ದ ಇದ್ರಲ್ಲ, ಅವರು ಮಾತ್ರ ಒಂದು ಆಲ್ರೌಂಡರ್ ಇದ್ದಾಗೆ ಅವರು ಯಕ್ಷಗಾನದಲ್ಲಿ ಭಾಗವಹಿಸ್ಲಿಕ್ಕೂ ವಹಿಸ್ತಿದ್ರು, ಮತ್ತು ರಾತ್ರಿ ಒಂದು ಸ್ತ್ರೀವೇಷ ಮಾಡಿಕೊಂಡು ಬರಲಿಕ್ಕೂ ಬರ್ತಿದ್ರು, ಮತ್ತು ಅಂತೂ ಮತ್ತು ಎಲ್ಲ ರೀತಿಯಲ್ಲೂ ಅವರು ಒಬ್ಬರು ಆ ಹಳ್ಳಿಯ 10 ಸಂವತ್ಸರದಲ್ಲಿ ಅವರು ಒಬ್ಬರು ತಾಳಮದ್ದಳಿಗೆ ಯಾವ ಅರ್ಥ ಬೇಕಾದರೂ ಅವರು ಯಾರು ಇಲ್ಲದಿದ್ದಕ್ಕೆ ಅವರು ಬಂದು ಕೂತ್ಕೊಳ್ತಿದ್ರು. ಹೌದು, ಅವರ ನೆನಪು ನನಗೂ ಆಗ್ತಿದೆ. ಅವರು ಅವರ ಹೆಸರು ಉಂಟಂತೆ, ಅದು ಎಂ ಬಿ ಮರಕಣಿಯವರು ಹೇಳಿದರು. ಅದು ಯಾಕೆಂದರೆ ಅವರು ಬಹುಶಃ ನನಗೆ ಕಾಣ್ತದೆ 1942ರಲ್ಲಿ ಕ್ವಿಟ್ ಇಂಡಿಯಾ ಇದಕ್ಕೆ ಚಳವಳಿಗೆ ಸಂದರ್ಭದಲ್ಲಿ ಜಿಲ್ಲೆಯ ಮುಖಂಡರು ನಮಗೆ ಒಂದು ಕಾಲ್ ಕೊಟ್ಟರು, ನಮಗೆ ಅಂದರೆ ಜನಗಳಿಗೆ ಕರೆ ಕೊಟ್ಟರು. ಆ ಕರೆಗೆ ಇವರು ಒಂದು ಆವೇಶದಲ್ಲಿ ಉತ್ಸಾಹದಲ್ಲಿ ಆವೇಶದಲ್ಲಿ ಅವರು ಹೋದರು. ಹೋಗಿ ಜೈಲಿಗೆ ಹೋಗಿದ್ದಾರೆ ಅವರು, ಕೆಲವು ದಿವಸವೋ ಕೆಲವು ತಿಂಗಳೋ ಏನೋ ಗೊತ್ತಿಲ್ಲ ಅಂತ ಅವ್ರ ಹೆಸರುಂಟು. ಆದ್ದರಿಂದ ಫ್ರೀಡಮ್ ಫೈಟರ್ ಅಂತೇಳಿ ಈಗ ನಾವು ಗುರುತಿಸ್ತೇವೆ ಮಟ್ಟಿಗೆ ಅವರು ಅವರನ್ನು ಹೇಳ್ಬೋದು. ಅಣ್ಣ, ಇದು ನಿಮ್ಮ ಈ ಎಲಿಮೆಂಟ್ರಿ ಅಥವಾ ಪ್ರಾಥಮಿಕ ಶಿಕ್ಷಣ, ಈ ಮಾಧ್ಯಮಿಕ ಶಿಕ್ಷಣ ನಿಮ್ಮ ಎಲ್ಲಾಯಿತು? ಮಾಧ್ಯಮಿಕ ಶಿಕ್ಷಣದೊಂದು ವಿಟ್ಲದಲ್ಲಿ ಆಯಿತು. 2 ವರ್ಷ, 2 ವರ್ಷ ವಿಟ್ಲದಲ್ಲಿ, 1 ವರ್ಷ ಪುತ್ತೂರಿನಲ್ಲಿ. ವಿಟ್ಲದಲ್ಲಿ ಆಗ ಹೊಸ ಹೈಸ್ಕೂಲ್ ಪ್ರಾರಂಭ ಆಗಿದ್ದದ್ದು. ನಾನು ESSLC ಪಬ್ಲಿಕ್ ಪರೀಕ್ಷೆಗೆ ಕೂತುಕೊಡಿದ್ದು ಕೂಡ ವಿಟ್ಲದಲ್ಲಿ. ಅದಕ್ಕೆ ನಾನು ಅಡಕೆ ನಡ್ಕೊಂಡು ಹೋದ್ದು, ನಾವು ಕೆಲವರೆಲ್ಲ ಮನೆ ಅಡ್ಡಕೆಯಲ್ಲಿ ಕೂಡಿ ಮುಂಚಿನ ದಿವಸ ಅಲ್ಲಿಗೆ ನಡ್ಕೊಂಡು ಹೋದಾಗ, ಆಗ ಬಸ್ಗಳು ಹೆಚ್ಚಿರಲಿಲ್ಲ, ನಾವು ಅಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ಶಾಲೆಯಲ್ಲೇ ಉಳ್ಕೊಂಡೆವು, ಅಲ್ಲಿ ಎಲಿಮೆಂಟ್ರಿ ಶಾಲೆಯಲ್ಲೇ ಉಳ್ಕೊಂಡೆವು ರಾತ್ರಿ ಹೊತ್ತು. ಅಲ್ಲೇ ಬಾವಿಕಟ್ಟೆಯಲ್ಲಿ ಸ್ನಾನ, ಆ ಎಲಿಮೆಂಟ್ರಿ ಹೈಯರ್ ಎಲಿಮೆಂಟ್ರಿ ಶಾಲೆಯಲ್ಲಿ ಪರೀಕ್ಷೆ, ಹಾಗೆ ಆ ಪರೀಕ್ಷೆ ಮುಗಿಸಿಕೊಂಡು ಬಂದಿದ್ದು. ಮತ್ತು ಅಲ್ಲೇ ನಾನು ಹೈಸ್ಕೂಲಿಗೆ ಸೇರಿದೆ. ಅಲ್ಲಿ ಹೈಸ್ಕೂಲಿಗೆ ಸೇರಿದ್ದಾಗ ನಾನು ನೂಜಿ ಗುರಿಕಾರ ತಿಮ್ಮಣ್ಣ ಭಟ್ರು ಅಂತ ಹೇಳಿದೆ ಅಲ್ಲ, ಆಗ ತಂದೆಯವರ ಸೋದರ ಮಾಮ, ಅವರ ಮನೆಯಿಂದ ಬಂದು ಹೋಗ್ತಿದ್ದೆ. ಅವರ ಮನೆಯಿಂದ ಬಂದು ಹೋಗ್ತಿದ್ದೆ ಅಂತ ಹೇಳಿದರೆ ಬೆಳಿಗ್ಗೆ ಅಲ್ಲಿಂದ ತಿಂಡಿ ತಿಂದುಕೊಂಡು ಮಧ್ಯಾಹ್ನಕ್ಕೆ ಸ್ವಲ್ಪ ತಿಂಡಿ ಮತ್ತು ಒಂದು ಕಾಫಿ, ಕಾಫಿ ಅಂದರೆ ಸ್ವಲ್ಪ ಲೈಟ್ ಕಾಫಿ ಅದು, ಅದಕ್ಕೆ ಎಂತ ಹೇಳೋದು ನಾವು ಲೈಟ್ ಕಾಫಿ ಅಂದರೆ ಈ ಹಾಲು ಬೆಲ್ಲದ ಕಾಫಿ, ಅದನ್ನೊಂದು ಬಾಟ್ಲಿಯಲ್ಲಿ ಇಟ್ಟುಕೊಂಡು ಬರ್ತಿದ್ದೆ. ಅದನ್ನು ನಾವು ಇವರು ದಾಸಪ್ಪ ಅಂದಿದ್ದರು, ಅವರು ಕಮ್ಯುನಿಸ್ಟು, ತಂದೆಯವರ ಸ್ನೇಹಿತರು ಅವರು, ಅವರ ಮನೆಯಲ್ಲಿ ಇಡ್ತಿದ್ದೆ ಹೈಸ್ಕೂಲಿಂದ ಕೆಳಗೆ. ಅಲ್ಲಿ ಅವರ ಅಲ್ಲಿ ಇಟ್ಟು ಮಧ್ಯಾಹ್ನ ಅಲ್ಲಿ ಅದನ್ನು ತಿಂದು ಮತ್ತು ಸಾಯಂಕಾಲ ತಿರುಗಿ ನೂಜಿಗೆ ಹೋಗ್ತಿದ್ದೆ. ನೂಜಿಗೆ ಹೀಗೆ ಅಲ್ಲಿ ಕಳೀತಿದ್ದೆ. ಅಲ್ಲೇನಾಯಿತು ಅದು ಮತ್ತೊಂದು ಕಥೆ ಆಗುತ್ತೆ. ಏನಂತ ಹೇಳಿದರೆ ಆಗ ಅಣ್ಣ ಸ್ವಲ್ಪ ನನ್ನಿಂದ 6 ವರ್ಷ ದೊಡ್ಡವರು,
ಅವರು ಕೆಲವರು ಸ್ನೇಹಿತರು ಸೇರಿಕೊಂಡು ಒಂಥರ ಈ ಕ್ರಾಂತಿಕಾರಿಗಳಾಗಿ ಬದಲಾವಣೆ ತರಬೇಕು ಅಂತ ಹೇಳಿದ್ರಿಂದ ಸೋಷಲಿಸ್ಟ್ ತಾತ್ವಿಕವಾಗಿ ಸೋಷಲಿಸ್ಟ್ ಅಥವಾ ಸಮಾಜವಾದಿ ಈ ಧೋರಣೆಯಿಂದ ಉತ್ಸಾಹಗೊಂಡು ಕೆಲವು ಚಟುವಟಿಕೆ ಮಾಡ್ತಾಯಿದ್ರು ಕಬಕದಲ್ಲಿ, ಕಬಕ ಕೇಂದ್ರದಲ್ಲಿ. ಆ ಸಮಯದಲ್ಲಿ ಏನಾಗಿದೆ, ಈ ತಿಮ್ಮಣ್ಣ ಭಟ್ರು, ಗುರಿಕಾರ ತಿಮ್ಮಣ್ಣ ಭಟ್ರ ಈಗ ಎರಡು ಜನ ಗಂಡು ಮಕ್ಕಳು, ದೊಡ್ಡವರು ಹೆಸರು ಸುಬ್ಬಣ್ಣ ಅಂತ, ಚುಬ್ಬಪ್ಪ ಅಂತ ಹೇಳ್ತಿದ್ರು, ಚುಬ್ಬಪ್ಪ ಅಂತಲೇ ಅವರು ಪ್ರಸಿದ್ಧ. ಮತ್ತು ಎರಡನೇವರು ವೆಂಕಪ್ಪಯ್ಯ ಅಂತ. ಆ ವೆಂಕಪ್ಪಯ್ಯ ಅಂತ ಹೇಳುವರು ಮನೆಯಲ್ಲೂ ಇದ್ರಂತೆ, ನಮ್ಮ ಮನೆಯಲ್ಲಿ ಅಡ್ಡಣ ಕಲಿರುವಾಗ ಇದ್ರಂತೆ ಕಲೀಲಿಕ್ಕೆ, ಎಂತ ಕಲೀಲಿಕ್ಕೆ ಗೊತ್ತಿಲ್ಲ. ವೆಂಕಪ್ಪಯ್ಯ ಅಂತ ಹೇಳೋರು ಆಮೇಲೆ ಬೆಳಗಾವಿಗೆ ಹೋಗಿ ಲಾ ಕಲಿತರು. ಲಾ ಕಲಿಯುವಾಗ ಅವರದ್ದು ಮಾನಸಿಕ ಚಿತ್ತವೈಕಲ್ಯಕ್ಕೆ ಒಳಗಾಗಿ ಅವರ ಆರೋಗ್ಯ ಹಾಳಾಯಿತು. ಆಮೇಲೆ ಅವರು ಮನೆಗೆ ಬಂದರು, ಮನೆಯಲ್ಲೇ ಆ ಥರ ಚಿತ್ತವೈಕಲ್ಯದಲ್ಲಿ ಇದ್ದರು, ನಾನಿರುವಾಗ ಇದ್ದರು, ಆಯಿತಾ. ಅದೇನಿದ್ದರು, ಆದರೆ ಆ ಚುಬ್ಬಪ್ಪ ಅಂತ ಹೇಳುವವರನ್ನು ಈ ಅಣ್ಣ ಟೀಕಿಸಿ ಲೇಖನವನ್ನೇನೋ ಬರೆದಿದ್ದರು, ಆಯಿತಾ. ಆದ್ದರಿಂದಾಗಿ ಏನಾಯಿತು, ಅದರಿಂದಾಗಿಯೇ ಇನ್ನು ಬೇರೆ ಯಾವುದೋ ಕಾರಣದಿಂದ ಆ ಜುಬ್ಬಪ್ಪ ಅಂತ ಹೇಳೋರು ಒಂದು ದಿವಸ, ನಾವು ನವರಾತ್ರಿಗೆ ನೀನು ಬಂದಿದ್ದೇನೋ ಗೊತ್ತಿಲ್ಲ ನನಗೆ, ತಂಗಿ ಶಾರದೆ ಬಂದಿದ್ದರು ಮತ್ತು ಈಶ್ವರಿ ಇರಲಿಕ್ಕೆ ಸಾಕು ಅಂತ ಒಂದು ಎರಡು ಮೂರು ಜನ ಇದ್ದರು. ನಾನು ಬಂದಿದ್ದೆ, ನೀನು ಬಂದಿದ್ದೆ, ಅದು ಆ ನವರಾತ್ರಿ ಪೂಜೆ ಆದ ದಿವಸ ನೀವು ಹೋಗಬೇಕು ಅಂತ ಹೇಳಿದರು, ಮನೆ ಬಿಟ್ಟು ಹೋಗಬೇಕು ಅಂತ ನನ್ನನ್ನು. ಹಾಗೆ ಅಲ್ಲಿಂದ ಒಮ್ಮೆಗೆ ನಾನು ಆ ಸಮಯದಲ್ಲಿ ಗುರಿಕಾರ ತಿಮ್ಮಣ್ಣ ಭಟ್ರ ಅಜ್ಜ ಇದ್ದಾರಲ್ಲ, ಅವ್ರಿಗೆ ಇರಿ ಹೋಗಿದ್ದರು. ಹಾಗೆ ಇವರೇ ಯಜಮಾನರಾಗಿದ್ದರು. ನಾನಲ್ಲಿ ಹೋಗುವಾಗ ಗುರಿಕಾರ ತಿಮ್ಮಣ್ಣ ಭಟ್ರಿದ್ದರು, ಅವರು ಒಂದು ಮೊದಲ ವರ್ಷ. ಆಮೇಲೆ ಅವರಿಗೆ ಸೌಖ್ಯ ಇಲ್ಲದಾಗಿ ಮಲಗಿದಲ್ಲಿ ಆದರು, ಮತ್ತು ತೀರಿ ಹೋದರು. ಅವ್ರು ತೀರಿ ಹೋದ ಮೇಲೆ ಈ ಬದಲಾವಣೆ ಆಯಿತು. ಮತ್ತೆ ವಿಟ್ಲದಿಂದ ವಿಟ್ಲದಲ್ಲಿ ಹಾಗೆ ಮಧ್ಯದಲ್ಲಿ, ಅದು ನವರಾತ್ರಿ ಕಳೆದ ಸಮಯದಲ್ಲೆಲ್ಲ. ಮತ್ತು ಉಳಿದಂಥ ಒಂದು 3-4 ತಿಂಗಳು ನಾನಲ್ಲಿ ಇನ್ನೊಬ್ಬರ ಮನೆಯಲ್ಲಿದ್ದೆ. ಅವರು ಯಾರು ಅಂತ ಹೇಳಿದರೆ, ನಮ್ಮ ತಾಯಿಯ ತಂಗಿಯ ಏನೋ ಒಂದು ಸಂಬಂಧ ಉಂಟು, ಅದು ತಿಳಿಯೋ, ರಂಗ ಮತ್ತು ರಂಗಭಾವ ಅಂತ ನಾವು ಕರೀತಿದ್ದು. ಮತ್ತು ಅವರ ತಮ್ಮೊಬ್ಬರು ಇದ್ದರು, ತಮ್ಮನ ಹೆಸರು ಮರ್ತೋಗಿದೆ. ರಂಗಭಾವನ ಹೆಂಡತಿ ಸೀತಕ್ಕಲ್ಲ, ಸೀತಕ್ಕ ಆಗ ಮದುವೆ ಆಗಿರಲಿಲ್ಲ ಸೀತಕ್ಕ. ಆ ರಂಗಭಾವನ ತಾಯಿ ಎಲ್ಲಿಯಾದ್ರು ಹೋಗಬೇಕಲ್ಲ ಮಧ್ಯಾಹ್ನಕ್ಕೆ, ಅಲ್ಲೆಲ್ಲರೂ ಈಗ ವಿಟ್ಲದಲ್ಲಿ ಎಲ್ಲರೂ ಒಂದು ಬೇಕಲ್ಲ ನಮಗೆ, ಇದು ಅಡ್ಡಾಣಕನಲ್ಲಿ ಪ್ರತಿ ದಿವಸ ಹೋಗಿ ಬರೋದು ಕಷ್ಟ ಅಂತ ಹೇಳುವ, ಅಲ್ಲಿ ಎಲ್ಲರೂ ಮನೆ ಉಂಟು ಅಂತ ನೋಡಿ ಅಲ್ಲಿ ಅವರ ಮನೆಯಿಂದ ಹೋಗಿ ಬರ್ತಾಯಿದ್ದೆ. ಮತ್ತು ವಾರಾಂತ್ಯದಲ್ಲಿ ನಾನು ಅಡ್ಡಾಣಕ್ಕೆ ಬರ್ತಿದ್ದೆ. ಹೀಗೆ 2 ವರ್ಷ ಅಲ್ಲಿ. ಮತ್ತು 3ನೇ ವರ್ಷ ಅಲ್ಲಿ 3-4 ತಿಂಗಳು ಆದ ಮೇಲೆ ಆಯ್ತಲ್ಲ, ಮತ್ತು ಮಾವ ಬರಲಿಕ್ಕೆ ಹೇಳಿದರು, ಪುತ್ತೂರು ಮಾವ ಇಲ್ಲಿಗೆ ಬರಲಿ ಅಂತ. ಮತ್ತು ಪುತ್ತೂರಿಗೆ ಹೋದೆ. ಹಾಗೆ ಒಂದು ವರ್ಷ ಅಂದರೆ ಒಂದು ಸಂಪೂರ್ಣ ವರ್ಷ ಇರಲಿಕ್ಕಿಲ್ಲ, ಒಂದು 8-9 ತಿಂಗಳು ಇರ್ಬೋದು. ನಾನು ಪುತ್ತೂರಿನಲ್ಲಿದ್ದೆ, ಪುತ್ತೂರು ಬೋರ್ಡ್ ಹೈಸ್ಕೂಲಿದ್ದೆ. ಮತ್ತು ಈಗ ಅಲ್ಲಿ ವಿಟ್ಲದಲ್ಲಿ ಹೈಸ್ಕೂಲು ಅಧ್ಯಯನ ಆಯಿತು, ಪುತ್ತೂರು ಬೋರ್ಡ್ ಹೈಸ್ಕೂಲ್ ಆಯಿತು. ಮತ್ತು ನಿಮ್ಮ ಪದವಿ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಎಲ್ಲಿ ಆಯಿತು? ಪದವಿ ಪೂರ್ವ ಶಿಕ್ಷಣ ಇದೇನಾಯಿತು, ವಿಟ್ಲ ಆಯ್ತಲ್ಲ, ಪುತ್ತೂರು ಆಯ್ತಲ್ಲ. ಪುತ್ತೂರಿನಲ್ಲಿ ಬಹುಶಃ ನಾನು ತಾಲೂಕು ಮಟ್ಟದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದೆ. ಯಾಕಂದರೆ ಏನೋ ಒಂದು ಗೋಲ್ಡ್ ಮೆಡಲನ್ನು ಕೊಟ್ಟಿದ್ದರಾಗ ಆ ಲೆಕ್ಕದಲ್ಲಿ. ಹಾಗಾಗಿ ಮಾರ್ಕ್ ಒಳ್ಳೆ ಇತ್ತು, ಅದು ಎಷ್ಟೊಂದು ಈಗ ನನಗೆ ನೆನಪಿಲ್ಲ, ಅದು ಉಂಟಲ್ಲ, ಮಾರ್ಕು ಒಳ್ಳೆ ಬಂದಿತ್ತು. ಹಾಗೆ ಒಳ್ಳೆಯದು ತಂದೆಯವರಿಗೆ ಏನಂದರೆ, ಅಡ್ಡಾಣಕದ ಒಂದು ಎಂಥದ್ದು ಒಂದು ಒಲವು ತುಂಬ ಇತ್ತು. ಆಮೇಲೆ ಅಡ್ಡಾಣಕದಲ್ಲಿ ಅವರು ಮಾಸ್ಟರ್ ಆಗಿದ್ದಾರಲ್ಲ, ಅವರ ನಂತರ ಮತ್ತೊಬ್ಬರು ಮಾಸ್ಟರ್ ಆಗಬೇಕು, ಹೀಗೆಲ್ಲ ಇತ್ತು. ಅದು ಅಣ್ಣನ ಹತ್ರ ಅಣ್ಣನೂ ಅಲ್ಲಿ ಆದರೂ ಒಳ್ಳೆ ಇತ್ತು ಅಂತ ಇರ್ತವರಿಗೆ. ಆದರೆ ಅಣ್ಣ ಬಿ ಎ ಅಲ್ಲ ಅದರಲ್ಲ. ಹಾಗೆ ನನ್ನನ್ನು ಎಸ್ ಎಲ್ ಸಿ ಆದ ಕೂಡಲೇ ಮಾಸ್ಟರ್ ಆಗಿ ಮಾಡಲಿಕ್ಕೆ ಅವರು ಇಲ್ಲಿಂದ ಅಂದರೆ ಕಾಸರಗೋಡಿನ ಹತ್ರ ಒಂದು ಬುನಾದಿ ಶಿಕ್ಷಣ ಮಾಯಿಪಾಡಿ ಅಲ್ಲಿ ಬುನಾದಿ ಶಿಕ್ಷಣ ತರಬೇತಿ ಏನೇನಿತ್ತು, ಬುನಾದಿ ಶಿಕ್ಷಣ ಬೇಸಿಕ್ ಟ್ರೈನಿಂಗ್ ಅಂತ. ಅಂದರೆ ಅಲ್ಲಿ ಆಗ ಗಾಂಧೀಜಿಯವರ ತತ್ವದ ಪ್ರಕಾರ ಅವರವರ ಕೆಲಸ ಅವರವರು ಮಾಡೋದು, ಇಂಥದ್ದೆಲ್ಲ ಕೆಲವೆಲ್ಲ ಚಟುವಟಿಕೆಗಳಿದ್ದು ಇದ್ದು ಅಂತ ಕಾಣುತ್ತೆ ಅಂತ ಅಲ್ಲಿಗೆ ಸೇರಿಸಲಿಕ್ಕೆ ನೋಡಿದರು. ಇದಕ್ಕೆ ಆರ್ಥಿಕ ಕಾರಣವೂ ಕಾರಣ ಇರಬಹುದು. ಅಂದರೆ ಕಾಲೇಜಿಗೆ ಹೋಗಲಿಕ್ಕೆ ಹೋಗುವಷ್ಟು ಹಣ ಬೇಕಲ್ಲ, ಆ ದಿನಗಳೆಲ್ಲ ಹಣ ಇರಲಿಲ್ಲ ಬಹುಶಃ.
ಹಾಗೆ ನನ್ನನ್ನು ಅಲ್ಲಿಗೆ ಸೇರಿಸಲಿಕ್ಕೆ ನೋಡಿದರು. ನನಗೆ ಹಾಗೆಲ್ಲ ಗೊತ್ತಿಲ್ಲ, ನಾವು ತಂದೆ ಅವಳು ಹೇಳಿದೆ ಕೇಳಿದಲ್ಲ. ಹಾಗೆ ಅದಕ್ಕೆ ಬೇಕಾಗಿ ಒಂದು ಸರ್ಟಿಫಿಕೇಟಿಗೆ ಬೇಕಾಗಿ ನಾನು ಅದಕ್ಕೆ ಒಂದು ಏನೋ ಸರ್ಟಿಫಿಕೇಟ್ ಆಗಬೇಕಾಗಿತ್ತು. ಸರ್ಟಿಫಿಕೇಟಿಗೆ ಬೇಕಾಗಿ ಪುತ್ತೂರಿಗೆ ಹೋದೆವು ನಾನು ತಂದೆಯವರೊಟ್ಟಿಗೆ. ನಾನು ತಂದೆಯವರು ಪುತ್ತೂರಿಗೆ ಹೋಗಿ ಅಲ್ಲಿ ಇದು ಏನು ಅಲ್ಲಿ ಸ್ಕೂಲ್ ಇನ್ಸ್ಪೆಕ್ಟರ್ ತಾಲೂಕು ಎಜುಕೇಷನ್ ಆಫೀಸರ್ ಕಾಣುತ್ತೆ ಅಥವಾ ಸ್ಕೂಲ್ ಇನ್ಸ್ಪೆಕ್ಟರ್ ಅಂತ ಅಲ್ಲಿ ಆಫೀಸಿಗೆ ಹೋದಾಗ ಅಲ್ಲಿ ತಂದೆಯವರ ಸ್ನೇಹಿತರೊಬ್ಬರು ಇದ್ದರು ಮುತ್ತಪ್ಪ ಅಂತ. ಅವರು ನನ್ನ ಮಾರ್ಕ್ ನೋಡಿ ತಂದೆಯವ್ರನ್ನ ಜೋರು ಮಾಡಿದರು, ಇದೇ ನೀವು ಇಷ್ಟು ಮಾರ್ಕ್ ಬಂದು ಆ ಮಾಯಪಾಡಿ ಯಾಕೆ ಕಳಿಸ್ತೀರಿ ತಿಮ್ಮಣ್ಣಿಬಿಟ್ರೆ ಅಂತ. ಮತ್ತೇನು ಮಾಡೋದು ಮತ್ತೇನು ಮಾಡೋದು ಅಲ್ಲ, ನೀವು ಕಾಲೇಜಿಗೆ ಕಳಿಸಿ ಇವ್ರನ್ನು ಅಂತೇಳಿ. ಆಮೇಲೆ ಹಾಗಾಗಿ ಕಾಲೇಜಿಗೆ ಕಳಿಸುವಂಥ ಯೋಚನೆ ಆಮೇಲೆ ಮಾಡಿದ್ದು, ಎಲ್ಲಿ ಆಗ್ಬೋದು ಹೇಗಾಗ್ಬೋದು ಏನೆಲ್ಲ ಹಣ ಬೇಕಲ್ಲ ಅದಕ್ಕೆ. ಕಡೆಗೆ ಉಡುಪಿಯಲ್ಲಿ ಸ್ವಲ್ಪ ಬ್ರಾಹ್ಮಣ ಹುಡುಗರಿಗೆ ಅದು ಅದಕ್ಕೆ 2 ವರ್ಷ ಮೊದಲು ಅಂದರೆ 1951 1949 ಕಾಣುತ್ತೆ 1948 ರಜೆಯಲ್ಲಿ ಪೇಜಾವರ ಸ್ವಾಮಿಯವರ ಪರ್ಯಾಯದಲ್ಲಿ ಅವರು ಅಷ್ಟರವರೆಗೆ ಸಂಸ್ಕೃತ ಶಾಲೆಯ ಮಕ್ಕಳಿಗೆ ಕೊಡ್ತಿದ್ದಂಥ ಸೌಲಭ್ಯ ಊಟದ ಸೌಲಭ್ಯ ಮುಖ್ಯವಾಗಿ ಅದನ್ನು MGM ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೊಟ್ಟರು. ಹಾಗೆ MGM ಕಾಲೇಜಿನಲ್ಲಿ VS ಇರಲಿಲ್ಲ, BA ಇತ್ತು. ಇಂಟರ್ಮೀಡಿಯೇಟ್ ಮತ್ತು BA, ಇಂಟರ್ಮೀಡಿಯೇಟ್ ಸೈನ್ಸು, ಇಂಟರ್ಮೀಡಿಯೇಟ್ ಆರ್ಟ್ಸು, ಇಂಟರ್ಮೀಡಿಯೇಟ್ ಕಾಮರ್ಸು ಮತ್ತು BCOM ಇಷ್ಟಿತ್ತು, BS ಇರಲಿಲ್ಲ. ಹಾಗೆ ಅಲ್ಲಿ ಒಂದು ಹೀಗೊಂದು ಸೌಲಭ್ಯ ಉಂಟು ಅಂತ ಗೊತ್ತಾಯಿತು. ಹಾಗೆ ಅಲ್ಲಿಗೆ ಪ್ರಯತ್ನ ಮಾಡಿದೆವು. ಅಲ್ಲಿಗೆ ಹೋಗಿ ಬರಬೇಕಾದ್ರೆ ಅದಕ್ಕೆ ಹಣ ಬೇಕಲ್ಲ, ಅದು ಮತ್ತೊಂದೇ ಕತೆ, ಅದು ಬೇರೆಯೇ ಕತೆ. ನಾವು ಹೇಗೆ ಹೋದೆವು ಅಂತೇಳಿ ಅಂತೂ ಅಲ್ಲಿ ನನಗೊಂದು ಸೌಲಭ್ಯ ಸಿಕ್ಕಿತ್ತು, ಊಟದ ಸೌಲಭ್ಯ ಸಿಕ್ಕಿತ್ತು. ಮತ್ತು ಉಳ್ಕೊಳ್ಳಿಕ್ಕೆ ತಂದೆಯವ್ರದ್ದು ಹಳೆ ಮಂಜಳಗಿರಿಯಿಂದ ಮದುವೆಯಾದವರೊಬ್ಬರು ಶಂಕರ ಭಟ್ ಅಂತ ಒಬ್ಬರು ಹಿಂದಿ ಪಂಡಿತರಿದ್ದರು ಉಡುಪಿಯಲ್ಲಿ. ಅವರು ಅಲ್ಲಿ ಉಡುಪಿಯಲ್ಲಿದ್ದಾಗ ಅವರೊಂದು ಬಾಡಿಗೆ ಮನೆಯಲ್ಲಿದ್ದರು. ಆ ಬಾಡಿಗೆ ಮನೆಯಲ್ಲಿ ಅವರೊಬ್ಬರೇ ಇದ್ದದ್ದು. ಅವ್ರದ್ದು ಮತ್ತೊಂದೇ ಕತೆ, ಅದು ಇನ್ನು ಹೇಳು. ಯಾಕೆಂದರೆ ಅವರಿಗೆ ಅವರ ಮೊದಲ ಹೆಂಡತಿ ತೀರಿ ಹೋದರು, ಎರಡನೇ ಹೆಂಡತಿ ಬಂದವರು ಅವ್ರನ್ನ ಬಿಟ್ಟು ಹೋದರು. ಹೀಗೆಲ್ಲ ಅಲ್ಲಿ ಅವರೊಬ್ಬರೇ ಇದ್ದರು. ಅಲ್ಲಿ ಅವರ ಮನೆಯಲ್ಲೇ ಒಂದು ಕೋಣೆ, ಇದರ ಒಂದು ಬದಿಯಲ್ಲಿ ಯಾರು ಉಪಯೋಗಿಸಿದಂಥದ್ದು ಕೋಣೆ ಏನು ಎಲ್ಲಿ ಇರ್ಬೋದು ಅಂತ ಹೇಳಿರೋರು. ಹಾಗೆ ಆ ಕೋಣೆಯಲ್ಲಿದ್ದೆ ಒಂದು ಇಂಟರ್ಮೀಡಿಯೇಟ್ ಫಸ್ಟ್ ಇಯರ್ ಆಯಿತಾ. ಮತ್ತು ಊಟಕ್ಕೆ ಇಲ್ಲಿಗೆ ಹೋಗ್ತಿದ್ದೆ, ಅದು ಬಡಗ ಮಾಳಿಗೆ ಅಂಥೇಳಿ ಎದುರು ಹೇಳಿ. ಹೌದು ಬಡಗ ಮಾಳಿಗೆ. ಆ ಬಡಗ ಮಾಳಿಗೆಯಲ್ಲಿ ಇತ್ತು ಇದ್ದೆ ನಾನು 1 ವರ್ಷ ಲಾಜಿಂಗಿಗೆ. MGM ಕಾಲೇಜಿನಲ್ಲಿ ಸಿಕ್ತು, ಅಡ್ಮಿಷನ್ ಸಿಕ್ತು. ಮತ್ತು ಅಲ್ಲಿ ಏನೋ ಸ್ವಲ್ಪ ಫೀ ಕನ್ಸೇನು ಕೂಡ ಸಿಕ್ಕಿದೆ ನನಗೆ. 2ನೇ ವರ್ಷ ನಾನು ಶಂಕರ ಭಟ್ರ ಮಗಳು ಬಂದರು, ಅಂದರೆ ಅವಳ ಮಗಳು ಬೇರೆಯಲ್ಲಿ ಅಜ್ಜಿ ಮನೆಯಲ್ಲಿ ಇದ್ದವಳು ಬಂದಳು. ಹಾಗೆ ನನಗೆ ಇರಲಿ ಕಷ್ಟ ಅಂತ ಹೇಳಿದ್ರವರು. ಕಡೆಗೆ ನಾನು ಆಗ ಏನು ಮಾಡಿದೆ, ಅದು ತಂದೆಯವರ ಕ್ಲಾಸ್ಮೇಟ್ ಒಬ್ಬರು ಡಾಕ್ಟ್ರು ಕಾರ್ಕಳದಲ್ಲಿದ್ದರು, ಅವರ ಪರಿಚಯದಿಂದಲೇ ಒಬ್ಬರು LIC ಏಜೆಂಟ್ ಇದ್ದರಲ್ಲಿ. LIC ಅಲ್ಲ, ಆಗ ಲೈಫ್ ಇನ್ಶೂರೆನ್ಸು LIC ಇರಲಿಲ್ಲ, ಬೇರೆ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪನಿ ಇತ್ತು ಆದರೆ ಏಜೆಂಟ್ರು. ಅವಾಗ ಕೆನರಾ ಮ್ಯೂಚುವಲ್ ಅಂತ ಇತ್ತು, ಮತ್ತೊಂದು ಬಾಂಬೆ ಲೈಫ್ ಅಂತ ಎರಡು ಕಂಪನಿ ಉಡುಪಿಲಿತ್ತು 1951 ವೇಳೆ. ಹೌದು ಅಲ್ಲಿ ಆ KR ಆಚಾರ್ ಅಂತ ಹೇಳೋರದ್ದು ಒಂದು ಆಫೀಸ್ ಇತ್ತು. ಅವ್ರ ಆಫೀಸ್ ಅಂತ ಹೇಳಿದರೆ ಒಂದು ಉಪ್ಪರಿಗೆ, ಅದು ಉಪ್ಪರಿಗೆಯಲ್ಲಿ ಅವರು ಒಂದು ಸ್ಕ್ರೀನ್ ಹಾಕಿದ್ದರು. ಆ ಸ್ಕ್ರೀನ್ ಹೊರಗಡೆ ಇದು ಒಂದು ಬದಿ, ಒಳಗೆ ಬದ್ದಾಗೆ ಇರುವಂಥ ಬದಿ, ಅಲ್ಲಿ ಅವರ ಟೇಬಲು ಚೇರ್ಸ್ ಎಲ್ಲ ಇತ್ತು. ಆ ಸ್ಕ್ರೀನ್ ಹಿಂದ್ಗಡೆ ಒಂದು ರೆಸ್ಟ್ ಮಲ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ. ಅವರ ಹೆಸರೇನು ಹೇಳ್ರಿ? KR ಆಚಾರ್ ಅಂತ. ಅಲ್ಲಿದ್ದೆ ನಾನು, ಅಲ್ಲಿ 1 ವರ್ಷ ಅಲ್ಲಿದ್ದೆ. ಅಲ್ಲಿ ನಾನು ಮಾತ್ರ ಅಲ್ಲ, ನನ್ನೊಟ್ಟಿಗೆ ಒಬ್ಬ ವೆಂಕಟರಮಣ ಅಂತ, ವೆಂಕಟರಮಣ ಭಟ್ ಅವರು ಲಾಯರ್ ಏನ ಈಗಲೂ ಇದ್ದಾರೇನೋ ಗೊತ್ತಿಲ್ಲ, ಅವರು ಎಲ್ಲೂರಿನವರು ಅವರಿದ್ದರು. ಮತ್ತು ಒಬ್ಬ ಕೃಷ್ಣಮೂರ್ತಿ ಭಟ್ ಅಂಥೇಳಿ, ಅವನು ಮಣಿಪಾಲದಲ್ಲಿ ಲೆಕ್ಚರ್ ಆಗಿ ಇದ್ದ, ಈಗ ಅವನು ರಿಟೈರ್ ಆಗಿರಬೇಕು. ಅವನು ವೆಂಕಟರಮಣ, ಕೃಷ್ಣಮೂರ್ತಿ ಭಟ್, ನಾನು, ಹೀಗೆ ಮೂವರಲ್ಲಿದ್ದೆವು. ನಮ್ಮೊಟ್ಟಿಗೆ ಇನ್ನೊಬ್ಬರು ಇದ್ರಲ್ಲಿ RS ವೈಲಾಯ ಅಂತ, ಅವರು ಮತ್ತೆ UPSC ಎಕ್ಸಾಮ್ ಕೊಟ್ಟು ಡೆಲ್ಲಿಗೆ ಹೋದರು. ನಾನು 1 ವರ್ಷ ಇದ್ದೆ ಅಲ್ಲಿ. ಅಲ್ಲಿ ಹಾಗೆ ಇಂಟರ್ಮೀಡಿಯೇಟ್ನು MGM ಮಾಡಿದೆ, ಇಂಟರ್ಮೀಡಿಯೇಟ್ MGM ಅಲ್ಲಿ. ಮತ್ತೆ MGM ಆದ ಮೇಲೆ ಇಂಟರ್ಮೀಡಿಯೇಟ್ ಒಳ್ಳೆ ಮಾರ್ಕ್ ಸಿಕ್ತು. ಸಿಕ್ಕಿದ ಮೇಲೆ ಮುಂದೆ ಏನು ಅಂತ ಹೇಳಿ ನೋಡೋದಕ್ಕೆ, ಆಗ ನಮಗೆಲ್ಲ
ಹೈಯರ್ ಎಜುಕೇಷನ್ ಸೆಂಟರ್ ಅಂತ ಹೇಳಿದರೆ ಮದ್ರಾಸು. ನಾನು ಬಿ ಎಸ್ ಸಿಗೆ ಸೇರಬೇಕು. ಬಿ ಎಸ್ ಸಿ ಎಮ್ ಜಿ ಎಮ್ ಕಾಲೇಜಲ್ಲಿ ಇರಲಿಲ್ಲ, ಬಿ ಎ ಮಾಡ್ಬೋದಿತ್ತು. ಬಿ ಎ ನಾನು ಸೈನ್ಸ್ ತಗೊಂಡಿದ್ದಲ್ಲ, ಪಿ ಸಿ ಎಮ್ ತಗೊಂಡಿದ್ದೆ ನಾನು. ಈಗಿನ ಹಾಗೆ ಪಿ ಸಿ ಎಮ್ ಬಿ ಅಂತ ಇರಲಿಲ್ಲ, ಪಿ ಸಿ ಬಿ ಬೇರೆ ಇತ್ತು, ಪಿ ಸಿ ಎಮ್ ಬೇರೆ ಇತ್ತು. ನಾನು ತಗೊಂಡಿದ್ದು ಪಿ ಸಿ ಎಮ್ ಅಂದರೆ ಆಗಲೇ ನಾನು ಮೆಡಿಕಲಿಗೆ ಹೋಗೋ ಲೈನ್ ಇಲ್ಲ, ಇಂಜಿನಿಯರಿಂಗ್ ಹೋಗ್ಬೋದಿತ್ತು. ಒಳ್ಳೆ ಮಾರ್ಕ್ ಇತ್ತಲ್ಲ, ಇಂಜಿನಿಯರಿಂಗ್ ಹೋಗಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ನನಗೆ, ಅದು ಬೇರೆ ವಿಷಯ. ಏನು ಮಾಡೋದು ಅಂಥೇಳಿ ಕಡೆಗೆ ಅಲ್ಲಿಯ ಈ ಉಡುಪಿಯ ಕೆಲವು ಸ್ವಲ್ಪ ಆರ್ಥಿಕವಾಗಿ ಕಷ್ಟದಲ್ಲಿರುವಂಥ ಮಕ್ಕಳೆಲ್ಲ ಮದ್ರಾಸಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಹೋಟೆಲ್ನಲ್ಲಿ ಹೋಟೆಲ್ನವರ ಹೋಟೆಲ್ ಓನರ್ಸಿನ ಸಹಕಾರದಿಂದ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇತ್ತು ಅವರಿಗೆ. ಆತ ಅದು ಗೊತ್ತಾಯ್ತು ನಮಗೆ. ಅದು ಗೊತ್ತಾದ ಮೇಲೆ ನಾನು ಬಹುಶಃ ಆಗ ನಾವು ಅದಮಾರ ಸ್ವಾಮೀಜಿಯವರ ಇದು ಅದಮಾರ ಸ್ವಾಮಿಯವರ ಕೈಯಿಂದ ಒಂದು ಕಾಗದ ತಗೊಂಡೆ. ಹೀಗೆ ಇದು ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆಯಿತ್ತು ಅಂಥೇಳುವ ರೀತಿಯ ಒಂದು ಕಾಗದ ತಗೊಂಡೆ. ಆಗ ಅವರು ಆ ಕಾಗದ ತಗೊಂಡೆ ಮತ್ತು ನಾನು ಪ್ರೆಸಿಡೆನ್ಸಿ ಕಾಲೇಜಿಗೆ ನೇರವಾಗಿ ಅಂದರೆ ನಾನು ಆನರ್ಸ್ ಅಂಥೇಳಿ ಕೋರ್ಸ್ ಇತ್ತಾಗ ಅದಕ್ಕೆ ಅರ್ಜಿ ಹಾಕಿದೆ. ಆಗ ನಮಗೆ ಯಾರದು ಗೈಡೆನ್ಸ್ ಏನಿರಲಿಲ್ಲ, ಇದು ಕೌನ್ಸೆಲಿಂಗು ಆಲೋಚ ಆಪ್ತ ಈಗ ರೇಡಿಯೋಲಿ ಬರುವಾಗ ಆಪ್ತ ಸಮಾಲೋಚನೆ ಅಂಥದ್ದೇನಿರಲಿಲ್ಲ. ನಾನು ಯಾವುದು ಆಗ ಕೆಲವರು ಹೇಳಿದರು ಈ ಎಕನಾಮಿಕ್ಸ್ ಎಲ್ಲ ತಗೊಂಡ್ರೆ ಒಳ್ಳೆಯದು ಐ ಎ ಎಸ್ ಎಲ್ಲಿ ಕೂತ್ಕೊಳ್ಬೋದು ಅಂತ. ಆ ರೀತಿ ಆಗ ಸ್ವಲ್ಪ ನೀನು ಹೇಳಿದಾಗ ಆಗ ಪ್ರಾರಂಭದಲ್ಲಿಲ್ಲಂಥ ಎಂಬಿಷನ್ ಆ ಕಾಲದಲ್ಲಿ ಸ್ವಲ್ಪ ಎಂಬಿಷನ್ ಬಲಿಗೆ ಸಾಗುತ್ತೆ. ನಾವು ಟೀನೇಜರ್ ಸಾಧ್ಯದಷ್ಟು ಮೇಲೆ ಹೋಗಬೇಕು, ಜೀವನದಲ್ಲಿ ಮೇಲಿನ ಸ್ಥಾನ ಪಡಿಬೇಕು, ಆರ್ಥಿಕವಾಗಿ ಮೇಲೆ ಹೋಗಬೇಕು ಅಂತ ಹೇಳೋ ಒಂದು ಭಾನುವತ್ತು. ಮತ್ತು ಮನೆಯ ಸ್ಥಿತಿಯು ಸ್ವಲ್ಪ ಕಷ್ಟ ಆಯ್ತಲ್ಲ, ಹಾಗಾಗಿ ಅದನ್ನೆಲ್ಲ ಗ್ರಹಿಸಿಕೊಂಡು ಆರ್ಥಿಕವಾಗಿ ಮೇಲೆ ಹೋಗಬೇಕು ಮತ್ತು ಸಾಮಾಜಿಕವಾಗಿ ಮೇಲೆ ಹೋಗಬೇಕು, ವೈಯಕ್ತಿಕವಾಗಿ ಕೂಡ ಮೇಲೆ ಹೋಗಬೇಕು ಅಂತ. ಅದಕ್ಕೆ ಐ ಎ ಎಸ್ ಅಂಥದ್ದೆಲ್ಲ ಹೋಗಲಿಕ್ಕೆ ಎಕನಾಮಿಕ್ಸ್ ಒಳ್ಳೆಯದು ಅಂತ ಎಕನಾಮಿಕ್ಸ್ಗೆ ಅಪ್ಲೈ ಮಾಡಿದೆ, ಎಕನಾಮಿಕ್ಸ್ ಆನರ್ಸಿಗೆ. ಈ ಆನರ್ಸ್ ಕೋರ್ಸ್ ಅಂತ ಹೇಳಿದರೆ ಅದು ಅಲ್ಲಿ ಅಲ್ಲ, ನೀವು ಎಕನಾಮಿಕ್ಸ್ ಆನರ್ಸ್ ಕೋರ್ಸ್ ಅಪ್ಲೈ ಮಾಡಿದ್ರೆ? ಎಕನಾಮಿಕ್ಸ್ ಆನರ್ಸ್ ಕೋರ್ಸಿಗೆ ಅಪ್ಲೈ ಮಾಡಿದೆ. ಆ ಮಧ್ಯದಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಅದು ಬೇಸಿಗೆ ರಜೆ, ಬೇಸಿಗೆ ರಜೆಯಲ್ಲಿ ತಂದೆಯವರ ಕ್ಲಾಸ್ಮೇಟು ಮರಿಯಪ್ಪಟ್ಟೆ ಅಂತ, ಪ್ರೊಫೆಸರ್ ಮರಿಯಪ್ಪಟ್ಟೆ ಅಂತ, ಅವರು ಅವರ ತಮ್ಮ ಕಾಸ್ಕೊಂಡಿದ್ದಾರೆ. ಅಳಿಯ ಒಬ್ಬರು ಅಳಿಯ ಬಡಕಲ್ ಶಿವರಾಮ್ ಭಟ್ ಅಂತ, ಅವರು ಬಂದರೆ ಕಾರ್ನಲ್ಲಿ ಪುತ್ತೂರಿಂದ ಕಾಸರಗೋಡಿಗೆ ಹೋಗುವವರು. ಹಾಗೆ ಅವ್ರನ್ನ ಯಾರ ಮೂಲಕ ಸಂಪರ್ಕ ಅಂತ ಗೊತ್ತಿಲ್ಲ, ಈ ಸರ್ತಿ ಬರುವಾಗ ಒಮ್ಮೆ ಕಾಣಲಿಕ್ಕೆ ಸಿಗಬೇಕು ಅಂತ ತಂದೆಯವರು ಏನು ಏರ್ಪಾಡು ಮಾಡಿದರು. ಹಾಗೆ ಅವರು ಮನೆಗೆ ಬಂದಿದ್ದರು, ದಾರಿಯಲ್ಲಿ ಕಾರ್ನಲ್ಲಿ ಹೋಗುವಾಗ ಮನೆಗೆ ಬಂದವರು ಏನೋ ನೋಡು ಅಲ್ಲಿ ಊಟದ ವ್ಯವಸ್ಥೆಗೆಲ್ಲ ಅಂಥೇಳಿ ಹೇಳಿದರು. ಹಾಗೆ ಅವ್ರು ಹೇಳಿದಾಗ ಅದು ಒಂದು ಧೈರ್ಯ ಆಯ್ತಲ್ಲ, ಅದೆಲ್ಲ ಇಟ್ಟುಕೊಂಡು ಅಪ್ಲೈ ಮಾಡಿದ್ದು ಮೆಡ್ರಾಸಿಗೆ, ನೇರವಾಗಿ ಆನರ್ಸಿಗೆ. ಆನರ್ಸ್ ಅಂತ ಹೇಳಿದರೆ ಅಂದರೆ ಬಿ ಎ ಬಿ ಎಸ್ ಸಿ ಮಾಡಲಿಕ್ಕಿಲ್ಲ, ಈ ಗ್ರ್ಯಾಜುಯೇಷನ್ ಕ್ಲಾಸ್ ಉಂಟಲ್ಲ, ಬಿ ಎಸ್ ಸಿ ಪದವಿ ಇಲ್ಲೂ ಇಲ್ಲ, ಪದವಿ ಪೂರ್ವ ಆದ ಮೇಲೆ ನೇರವಾಗಿ ಪದವಿ ಸ್ನಾತಕೋತ್ತರ ಸ್ನಾತಕೋತ್ತರವಿ. ಆದರೆ ಏನಂತ ಹೇಳಿದರೆ ಅದು ಹೇಗೆ ಅಂತೇಳಿದರೆ ಮೊದಲ ವರ್ಷ 3 ವರ್ಷದ ಕೋರ್ಸ್ ಅದು, ಮೊದಲ ವರ್ಷ ಇಡೀ ಆ 2 ವರ್ಷ ಬಿ ಎಸ್ ಸಿಯಲ್ಲಿ ಆಗಿರುವಂಥ ಪೋರ್ಷನ್ ನಾವು ಬಿ ಅಥವಾ ಬಿ ಎಸ್ ಸಿಯಲ್ಲಿ ಆಗಿರುವಂಥ ಪೋರ್ಷನ್ ಉಂಟಲ್ಲ ಭಾಗ ಪಾಠ ಬಟ್ಟಿ ಭಾಗ ನಾವು ಅಧ್ಯಯನ ಮಾಡಬೇಕು ಪ್ರತ್ಯೇಕವಾಗಿ. ಆಮೇಲೆ 1 ವರ್ಷದ ನಂತರ 2ನೇ ವರ್ಷಕ್ಕಾಗುವಾಗ ಬಿ ಎಸ್ ಸಿ ಅಥವಾ ಬಿ ಎ ಪಾಸ್ ಮಾಡಿ ಯಾರು ಬರ್ತಾರೆ ಬಂದು ಎಮ್ ಎ ಅಥವಾ ಎಮ್ ಎಸ್ ಸಿಗೆ ಸೇರ್ತಾರೆ ಅವರ ಒಟ್ಟಿಗೆ ನಾವು ಕೂತ್ಕೊಳ್ತೇವೆ. ಅಂದರೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ನಮ್ಮದು ಎಮ್ ಎಸ್ ಸಿ ಅಥವಾ ಎಮ್ ಇ, ಆಗ ಎಮ್ ಎ ಅಂತ ಹೇಳ್ತಿದ್ರು, ಈ ಫಿಸಿಕ್ಸಿಗೂ ಎಲ್ಲ ಎಮ್ ಎ ಹೇಳ್ತಿದ್ರು. ನಾನು ಹಾಗೆ ನನಗೆ ಅಡ್ಮಿಷನ್ ಸಿಕ್ತು, ಅಂದರೆ ಮಾರ್ಕೊಳ್ಳೈತಲ್ಲ ಅಡ್ಮಿಷನ್ ಸಿಕ್ತು. ಅಂದರೆ ಆಗ ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಆಂಧ್ರದ ಜಿಲ್ಲೆಗಳು ಕೇರಳದ ಜಿಲ್ಲೆಗಳು ಎಲ್ಲ ಇದ್ದವು ಮಲಬಾರ್ ಇತ್ತಾಗ. ಅದಕ್ಕೆ ಹಾಗಾಗಿ ಇಡೀ ಜಿಲ್ಲೆಯಿಂದ ಒಬ್ಬರಿಗೆ ಸಿಕ್ತಿತ್ತು ಹೆಚ್ಚಾದರೆ ಒಂದೊಂದು ಕೋರ್ಸಿಗೆ ಸೀಟು. ಅಲ್ಲಿ ಹೋದ ಮೇಲೆ ಏನಾಯಿತು, ಯಾರೋ ಕೆಲವರು ಹೇಳಿದರು ಇಲ್ಲ ನೀನು ಎಕನಾಮಿಕ್ಸ್ ತಗೊಳ್ಳೋ ಬದಲು ಸೈನ್ಸ್ ಏನೋ ತಕ್ಕ ಅಂತೇಳಿ ಫಿಸಿಕ್ಸ್ ತಕ್ಕಂತ. ಅಲ್ಲಿ ಬಾಲಕೃಷ್ಣ ನಾಯರ್ ಅಂತ ಪ್ರಿನ್ಸಿಪಾಲ್ ಇದ್ದರು, ಮರಿಯಪ್ಪಟ್ಟರು ಅದನ್ನೇ ಹೇಳಿದರು. ಹಾಗೆ ನಾನು ಕಡೆಗೆ ನೇರವಾಗಿ ಬಹುಶಃ ಮರಿಯಪ್ಪಟ್ಟರು ನನ್ನೊಟ್ಟಿಗೆ ಬಂದಿದ್ದರು ಕಾಣುತ್ತೆ, ಅಥವಾ ನಾನು ಒಬ್ಬನೇ ಹೋದೆನ ಅವ್ರ ಹತ್ರ ಹೇಳಿದೆ ಸರ್ ನನಗೆ
ಎಕನಾಮಿಕ್ಸ್ಗೆ ನಾನು ಅಪ್ಲೈ ಮಾಡಿದ್ದೆ ಹೌದು, ಗೊತ್ತಿರಲಿಲ್ಲ ಸರಿಯಾಗಿ. ನನಗೆ ಫಿಸಿಕ್ಸ್ ಕೊಟ್ಟರೆ ಆಗ್ತಿತ್ತು ಅಂತ, ಮತ್ತು ಅದು ಸಿಕ್ತು ನನಗೆ, ಫಿಸಿಕ್ಸ್ ಸಿಕ್ತು, ಮತ್ತು ಫಿಸಿಕ್ಸಿಗೆ ಸೇರಿದೆ. ಹಾಗೆ ನಾನು ಫಿಸಿಕ್ಸ್ ಆನರ್ಸ್ ಮಾಡಿದೆ. ಫಿಸಿಕ್ಸ್ ಆನರ್ಸ್ ಅಂದರೆ ಅದು ಎಮ್ ಎಗೆ ಸಮ. ಹಾಗಾಗಿ ನಾನು ಈ ಪದವಿ ಕೋರ್ಸನ್ನು ಮಾಡಲಿಲ್ಲ, ಪದವಿಯೋತ್ತರ ಕೋರ್ಸು, ಪದವಿಯನ್ನು ಸೇರಿರುವಂಥ ಪದವಿಯೋತ್ತರ ಕೋರ್ಸ್ ಮಾಡಿದೆ. ಹಾಗಾಗಿ ನಾನು ನನ್ನ ಪಿ ಯು ಸಿ, ಈಗಿನ ಪಿ ಯು ಸಿ ಪಾಸ್ ಆದಮೇಲೆ ನಾನು ಒಟ್ಟು ಕಲಿತದಂದರೆ 3 ವರ್ಷ, ನನ್ನ ಕಾಲೇಜಿನ ದಿನಗಳು ಒಟ್ಟು 5 ವರ್ಷ. ಆಗ ನನಗೆ ನನ್ನ ನೆನಪು ಬಂದ ಹಾಗೆ ನೀವು ಈ ಪದವಿ ಪೂರ್ವದಲ್ಲಿ ಕಲಿತಿರ್ಬೇಕಿದ್ರೆ ನಿಮ್ಮ ಒಬ್ಬರು ಅಧ್ಯಾಪಕರು ಯುವಲಾಚಾರ್ ಅಂತ, ಅವರು ನನ್ನ ಪರಿಚಯಕ್ಕೆ ಬಂದರು, ತುಂಬ ಆಧರಣೀಯ ವ್ಯಕ್ತಿ ಅಂತ ನಾನು ತಿಳ್ಕೊಂಡೆ. ಹಾಗೆ ಮತ್ತೆ ಕೆಲವರು ಹೇಳಿದರು ನೀವು ಅಲ್ಲಿ ಕಲಿತ ಸಂದರ್ಭದಲ್ಲಿ ಯುವಲಾಚಾರ್ಯರು, ಬಿ ವಿ ಆಚಾರ್ಯರು, ಸುಂದರ ರಾಯರೆಲ್ಲ ಉಡುಪಿಯಲ್ಲಿ ಒಳ್ಳೆ ಗೌರವಾನ್ವಿತ ವ್ಯಕ್ತಿ ಅಂತ ಹೇಳಿದರು. ಅಣ್ಣ ಈಗ ನೀವು ತಂದೆ ತಾಯಿಯ ಜೊತೆಗೆ ಇದ್ರಿ, ನಿಮ್ಮ ಎಲಿಮೆಂಟರಿ ವಿದ್ಯಾಭ್ಯಾಸ ತನಕ, ಇವರೊಂದಿಗೆ ಇರಬೇಕೆ ನಿಮ್ಮ ಸ್ಮರಣೀಯ ಘಟನೆಗಳು ಯಾವ್ದಾದ್ರು ನಿಮ್ಮ ನೆನಪಿದೆಯ? ಈ ವ್ಯಕ್ತಿಗಳೊಟ್ಟಿಗೆ ಅಲ್ಲ, ಬಾಲ್ಯದಲ್ಲಿ ನೀವು ತಂದೆ ತಾಯಿಯಿದ್ದಾಗ ನಿಮಗೆ ಸ್ಮರಣೀಯ ಘಟನೆಗಳು ಯಾವ್ದಾರು ನೆನಪಿದೆಯಾ? ಕೆಲವನ್ನು ಹೇಳ್ಬೋದು, ಕೆಲವನ್ನು ಹೇಳ್ಬೋದು. ಉದಾಹರಣೆಗೆ ತಂದೆ ಅಡ್ಡ ಕೈಲಿರುವಾಗ ಹೇಳೋದನ್ನು ಹೇಳ್ತೇನೆ. ಒಂದು ದಿವಸ ಭಾಳ ಜೋರು ಮಳೆಗಾಳಿ, ಅದು ಮನ್ಸೂನಿನ ಮಳೆಗಾಲದ ಗಾಳಿ ಅದು. ಅಲ್ಲಿ ಸಮಸ್ಯೆ ಇದೆ, ಯಾವಾಗಲೂ ಮಳೆ ಬರ್ತದಂತಾಗ ನನಗೆ ಮನಸ್ಸಿಗೆ ಒಂದು ಹೆದರಿಕೆ ಆಗೋದು. ಯಾಕೆಂದರೆ ಅದು ಗಾಳಿಯ ಕೈಯಲ್ಲಿದ್ದಾಗಿತ್ತು ಈ ನಮ್ಮ ಮನೆ. ಜೋರು ಗಾಳಿ ಬಂತದಾದ ಕೂಡಲೇ ನಮ್ಮ ಮಾಡಿದ ಮುಳಿಯೆಲ್ಲ ಹಾರಿ ಹೋಗ್ತಿತ್ತು, ಮಾಡಿದ ಹುಳಿ. ಒಂದು ದಿವಸ ಹಾಗೆ ಏನಾಯಿತು, ನನಗೆ ಇಡೀ ಮನೆಯೇ ಹಾರಿ ಹೋಗ್ತದೆ ಅಂತ ಹೇಳುವ ಹೆದರಿಕೆ. ಯಾವ ಅದಕ್ಕೆ ಅದು ಈಗಲೂ ಕೂಡ ನನಗೆ ಹೆದರಿಕೆ ಆಗುತ್ತೆ ಅದನ್ನು ಆ ನೋಟವನ್ನು ನೋಡುವಾಗ. ಅಂಥ ಗಾಳಿ ಬರ್ತಿತ್ತು, ಅದು ಎಲ್ಲಿಂದ ಅರಬ್ಬಿ ಸಮುದ್ರದಿಂದ ಹೇಗೆ ಬರ್ತಿತ್ತು ಗೊತ್ತಿಲ್ಲ. ಅದು ಅದರ ಪೆಟ್ಟಿಗೆ ಶಾಲೆಯ ಮಾಡು ಕೂಡ ಹೊದ್ದುಂಟು, ಶಾಲೆಯ ಹಂಚಿನ ಮಾಡು ಕೂಡ ಹೊದ್ದುಂಟು. ಅಂಥ ಕಡೆ ಅಪ್ಪ ಕಟ್ಟಿದರು ಮನೆ. ನಿಜವಾಗಿ ಮನೆ ಕಟ್ಟಲಿಕ್ಕೆ ಯೋಗ್ಯ ಜಾಗ ಅಲ್ಲ ಅದು. ಅವರಲ್ಲಿ ಕಟ್ಟಲಿಕ್ಕೆ ಅಂದರೆ ತಾಯಿಯವರು ಯಾವಾಗ ಹೇಳ್ತೀರ ಅಂದರೆ ನನಗೆ ಮನೆಯಿಂದ ಶಾಲೆ ಇಡೀ ನೋಟ ಸಿಗಬೇಕು ಅಂಥೇಳಿ ಅಲ್ಲಿ ಕಟ್ಟಿದ್ದವರು ಆ ಜಾಗದಲ್ಲಿ. ಅಲ್ಲಿ ಒಂದು ದಿವಸ ತಂದೆಯವರು ಶಾಲಾ ಮೈದಾನದಲ್ಲಿದ್ದೆವು. ಶಾಲಾ ಮೈದಾನದಲ್ಲಿದ್ದಾಗ ಈ ಗಾಳಿ ಮಳೆ ಬಂತು. ಇದು ಮುಳಿ ಮೇಲೆ ಆಕಾಶಕ್ಕೆ ಹಾರ್ತಾ ಇತ್ತು ಮಾಡಿಯಿಂದ, ಇಡೀ ಇನ್ನು ಮಾಡು ಹಾರಬೇಕಷ್ಟೇ. ನಾನು ಅಪ್ಪನು ಅಪ್ಪಿ ಹೇಳಿದೆ, ಅಪ್ಪ ನಾವೆಲ್ಲ ಹೋಗುವ ಈ ಊರು ಬೇಡ ಅಂತ. ಅದೊಂದು ನೆನಪಾಗತ್ತೆ, ಅದು ಅತ್ಯಂತ ಸ್ಪಷ್ಟವಾಗಿ. ಅಲ್ಲಿ ಒಂದು ಧೂಪದ ಮರ ಅಂತ ಇತ್ತಲ್ಲ, ಆ ಧೂಪದ ಮರ ಹತ್ರ ಇದೆ ನಿಂತು ನಾವು ನೋಡ್ತಾ ಇದ್ದೆ. ನಾನು ತಂದೆಯವರು ಇದ್ದರು ನನ್ನೊಟ್ಟಿಗೆ, ತಾಯಿ ಮಾತ್ರ ಮನೆಯೊಳಗಿದ್ದಿರ್ಬೋದು ಏನು ಗೊತ್ತಿಲ್ಲ. ಇಂಥ ಸಂದರ್ಭಗಳು ಒಮ್ಮೆ ಅಲ್ಲ, ಅನೇಕ ಬಾರಿ ಬಂದಿವೆ. ಇದು ಒಂದು ಒಮ್ಮೆ ನಾನು ತಂದೆಯವ್ರ ಹತ್ರ ಹೇಳಿದ್ದೆ, ಈಗ ಮುಳಿ ಮನೆ ಹೋಗಿ ಎಷ್ಟು ಆ ಮುಳಿ ಹೋದ ಮೇಲೆ ಆ ಮುಳಿ ಮತ್ತೆ ಹಾಕಿಸುವಂಥ ಕೆಲಸ, ಜನ ಸಿಗಲಿಕ್ಕಿಲ್ಲ, ಮುಳಿ ತರಬೇಕು, ಕೆಲಸಗಳು ಸುಮಾರು. ಹೀಗೆ ಮುಳಿ ಮಾಡಿ ಹಾರುವಾಗಲಲ್ಲ ಈ ಶಾಲೆಯ ಮಾಸ್ಟರ್ಗಳು ಬಂದು ನಮ್ಮನ್ನು ಸಾಂತ್ವನ ಕೊಡ್ತಿದ್ರು. ಅಂದರೆ ತಂದೆಯವ್ರಿಗೆಲ್ಲ ಹೊರಗೆ ಹೋಗ್ತಿದ್ರು, ಪುತ್ತೂರಿಗೆ ಮಂಗಳೂರಿಗೆ ಏನೋ ಕೆಲಸ ಮೇಲೆ, ಈ ಕೋಟಿ ವ್ಯವಹಾರವೋ ಶಾಲೆಯ ವ್ಯವಹಾರವೋ ಏನೋ ಹೋಗ್ತಿದ್ರಾಗ ಯಾವಾಗಲೂ ನಾನು ನೋಡುವಂತೆ ತಂದೆಯವರು ಬರ್ತಾರೆ ನೋಡೋದು ಶಾಲೆಯ ಅಗಳಿನಲ್ಲಿ ನಿಂತುಕೊಂಡು. ಬಸ್ಸು ಬರುವಾಗ ಇಡೀ ಬಿಳಿಯ ಒಂದು ಸ್ವರೂಪ ಬಂತು ಅಂದರೆ ತಂದೆಯವರು ಬಂದಿರೋ ಲೆಕ್ಕ. ಹಾಗೆ ಅವತ್ತು ಟೊಪ್ಪಿ ಹಾಕ್ತಿದ್ರು ಅವರು ಹೊರಗೆ ಹೋಗುವಾಗ, ಮತ್ತೆ ಹಾಕ್ತಿರಲಿಲ್ಲ, ಮೊದಲು ಹಾಕ್ತಿದ್ರು. ಅವರು ನೋಡುವಾಗ ಹಾಂ ಅಪ್ಪ ಬಂದರು ಅಂತ ತುಂಬ ಸಮಾಧಾನ ಆಗ್ತಿತ್ತು. ಇದು ಒಂದು ಇನ್ಸ್ಟೆನ್ಸು, ಒಂದು ಉದಾಹರಣೆ, ಒಂದು ಇದು. ಆಮೇಲೆ ಇನ್ನು ಕೆಲವು ಉಂಟು. ಆ ಶಾಲೆ ಮೈದಾನಕ್ಕೆ ತುಂಬ ಅಲ್ಲಿ ಈ ಸಂದರ್ಶಕರು ಅಂತ ಹೇಳಿದರೆ ದಾರಿ ಹೋಕರು ಬರ್ತಿದ್ರು. ಅದು ಈ ನಮ್ಮದು ಶಾಲೆ ಇದ್ದದ್ದು ಮಾರ್ಗದ ಹತ್ತಿರ, ಮಾರ್ಗದ ಮೇಲೆ. ಹಾಗಾಗಿ ಬೇಡುವವರು, ಬೈರಾಗಿಗಳು, ಹುಚ್ಚರು, ಬೆಚ್ಚರು ಎಲ್ಲರೂ, ಎಲ್ಲ ನಮ್ಮನೆಯವರು ಅಲ್ಲಿ ರಾತ್ರಿ ಆ ಜಗಲಿಗೆ ಯಾರು ಬಂದು ಮಲ್ಕೊಳ್ಬೋದು ಒಂದು ಮನೆ ಛತ್ರವಾಗಿತ್ತು ಅಂತ ಜಾಗ ಶಾಲಾ ಮೈದಾನ ಆಗಿತ್ತು. ಅಲ್ಲಿ ಬೈರಾಗಿಗಳು, ಸನ್ಯಾಸಿಗಳು ಎಲ್ಲ ಬರ್ತಿದ್ದರು. ನಾನು ನನ್ನ ಚಟುವಟಿಕೆ ಅಂತ ಆಗಿ ಹೇಳಿದವಲ್ಲ, ಅದನ್ನು ಹೇಳಲಿಕ್ಕೆ ಬಿಟ್ಟು ಹೋಗಿದೆ. ಇವರನ್ನೆಲ್ಲ ಒಂದು ರೀತಿ ನೋಡೋದು ಕೂಡ, ಅವ್ರು ಏನು ಮಾಡ್ತಾರೆ ಅಂತ ನೋಡೋದು ಕೂಡ ಒಂದು ಚಟುವಟಿಕೆ ಅವರ ದಿನಚರಿಯನ್ನ ಅಭ್ಯಾಸ. ಒಂದು ದಿವಸ ಏನಾಗಿತ್ತು, ಒಬ್ಬರು ಬೈರಾಗಿ ಬಂದು ಅವ್ರು ಏನು ಮಾಡ್ತಾರೆ ಅಂತ ನೋಡಿ, ಅವರು ಬೈರಾಗಿ ಬಂದು ಒಂದು 3 ಕಲ್ಲು
ಅಲ್ಲಿ ಐದನ್ನು ಹಿಡಿದು ಅಲ್ಲಿದ್ದ ಕೆಲವು ಬಜಕ್ಕಿರೆ ಮತ್ತು ಕೂಲೆಲ್ಲ ಹಿಡಿದುಕೊಂಡು ಒಲೆಗೆ ಬೆಂಕಿ ಮಾಡಿ ಅವ್ರದ್ದು ಒಂದು ಎಲ್ಯುಮಿನಿಯಂ ಪಾತ್ರೆ ಏನಿತ್ತು ಆ ಎಲ್ಯುಮಿನಿಯಂ ಪಾತ್ರೆಯಲ್ಲಿ ನೀರು ನಮ್ಮ ಬಾವಿ ಅಲ್ಲಿ ಒಂದು ಬಾವಿ ಇತ್ತು ಅದಕ್ಕೆ ಹಗ್ಗ ಎಲ್ಲ ಇತ್ತು ನೀರು ಸೇರಲಿಕ್ಕೆ ಏನು ಕಷ್ಟ ಇಲ್ಲ ಆಳದಲ್ಲಿದ್ದರೂ ಕೂಡ ಅಲ್ಲಿಂದ ನೀರು ಹಾಕಿ ಅದಕ್ಕೆ ಅಕ್ಕಿ ತೊಗರಿಬೇಳೆ ಮತ್ತು ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಿಸಿದರು ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಿಸಿ ಮತ್ತು ಅದನ್ನು ಹಾಗೆ ಬೆಂದ ಮೇಲೆ ಅದನ್ನು ತಿಂದು ಮಲಗಿದರು. ಈಗಿನ ಕಿಚಡಿ ಇದ್ದಾಗೆ ಕಿಚಡಿ ಅದನ್ನು ನೋಡಿ ನನಗೆ ಭಾರಿ ಬಾಯಿಯಲ್ಲಿ ನೀರು ಬಂತು. ಭಾಳ ರುಚಿ ಇರ್ಬೋದು ಇದು ಅಂತ ಉಪ್ಪು ಗಿಪ್ಪೆಲ್ಲ ಹಾಕಿ ನಾನೇನು ಹೇಳಿದೆ ತಾಯಿ ಹತ್ರ ಹೋಗಿ ಇದನ್ನು ನಾನು ಮಾಡಬೇಕು ಅಂತ. ಹಾಗೆ ನಮ್ಮ ಅಟ್ರ ಮಳದಲ್ಲಿ ಹೋಗಿ ಒಂದು ಕಿಚಡಿ ನಾನೇ ಅಲ್ಲಿ ಬೆಂಕಿ ಮಾಡಿ ತಾಯಿಯವರ ಸಹಾಯದಿಂದ ಮಾಡಿದೆ. ಅದು ಮಾತ್ರ ನಾನು ಮಾಡಿದ ಪ್ರಮಾಣ ಭಾಳ ಹೆಚ್ಚಾಗಿ ಮತ್ತು ಮಾಡಿದ್ದು ಸರಿಯಾಗಲಿಲ್ಲ ತಿನ್ನಲಿಕ್ಕೆ ನನಗೆ ಆಗಲಿಲ್ಲ. ಒಂದು ಸ್ವಲ್ಪ ಒಂದು ತುತ್ತ ಎರಡು ತುತ್ತ ತಿಂದಿರ್ಬೋದು. ಇದೊಂದು ನೆನಪಾಗುತ್ತೆ. ಅದು ಈಗಲೂ ಒಮ್ಮೊಮ್ಮೆ ನೆನಪಾಗ್ತದೆ ನನಗೆ ಯಾವಾಗಲೂ ಆ ಬೈರಾಗಿಯ ಇದು ಕಿಚಡಿ ಕಿಚಡಿ ಒಂದು ಆಯಿತಾ. ಇನ್ನು ಮತ್ತೊಂದು ಯಾವುದಂದರೆ ಒಂದು ದಿವಸ ತಾಯಿಯವರು ಅದು ನನಗೆ ತಾಯಿಯ ಸಣ್ಣದಾಗಿರೋ ಜಗಳ ಆಗುತ್ತಲ್ಲ ನಾವು ಹೇಳಿದಾಗ ನಮ್ಮದೇ ಹಠ ಇರುತ್ತೆ ನಾನು ಹಾಗೇನು ಹಠ ಮಾಡಿರಬೇಕು ತಾಯಿಯವರಿಗೆ ಸಿಟ್ಟು ಬಂದಿರಬೇಕು. ನಾನು ಹೋಗಿ ನಮ್ಮದಾಗ ಬಾವಿ ಇದ್ದದ್ದು ಶಾಲಾ ಮೈದಾನದ ಬಾವಿ ನಮ್ಮ ಬಾವಿ ಇತ್ತು ತಂದೆಯವರೇ ಇದು ಕಡಿಸಿದಂಥ ಬಾವಿ ಇತ್ತು. ಆ ಬಾವಿಗೆ ಜೇಡಿ ಮಣ್ಣು ಬಿದ್ದು ಅದನ್ನು ಮತ್ತೆ ಅದು ಅದು ಮುಚ್ಚಿತು. ಅದನ್ನು ಮತ್ತೆ ತಂದೆಯವರು ರಿಪೇರಿ ಮಾಡಲಿಕ್ಕೆ ಹೋಗಲಿಲ್ಲ ಅಥವಾ ಕಲ್ಲು ಕಟ್ಟಿರಲಿಲ್ಲ. ತಂದೆಯವ್ರದ್ದು ಹಾಗೆ ಕೆಲವು ಕೆಲಸಗಳಾಗಿದ್ದವು ಅದು ಅರ್ಧಂಬರ್ದಾಗಿ ಅದು ಹೆಚ್ಚು ಲಾಸ್. ಅಲ್ಲಿಗೆ ನೀರು ಸ್ನಾನಕ್ಕೆ ಹೋಗ್ತೇನೆ ಅಂತ ಸ್ನಾನಕ್ಕೆ ಹೋದ್ದು. ಸ್ನಾನಕ್ಕೆ ಹೋಗಿ ಅದು ಆದಿತ್ಯವಾರ ದಿವಸ ರಜಾ ದಿವಸ ಸಣ್ಣ ಮಧ್ಯಾಹ್ನ ಹೋಯಿತು ಮಠ ಮಠ ಮಧ್ಯಾಹ್ನ. ಆವಾಗ ಅದು ಏನಾಯಿತು ಒಂದು ಕ್ಷಣದಲ್ಲಿ ಇದು ಕೊಡಪಾನ ಮೇಲೆ ಬಂದಿದೆ. ಕೊಡಪಾನದಲ್ಲಿ ತುಂಬ ನೀರುಂಟು ಸಣ್ಣ ಕೊಡಪಾನ ಇರ್ಬೋದು ಅದು. ಕೊಡಪಾನಕ್ಕೆ ನಾನು ಕೈ ಹಾಕಿದ್ದೇನೆ ಒಂದು ಕ್ಷಣದಲ್ಲಿ ಆ ಕೊಡಪಾನದೊಟ್ಟಿಗೆ ನಾನು ಬಾವಿಗೆ ಬಿದ್ದಿದ್ದೇನೆ. ಹಾಂ ಬಾವಿಗೆ ನೇರವಾಗಿ ಬಿದ್ದದು ಈಗಲೂ ನೆನಪಾಗುತ್ತೆ. ನೇರವಾಗಿ ಬಿದ್ದಿದ್ದೇನೆ ಯಾಕೆ ನೇರವಾಗಿ ಬಿದ್ದೆ ಅಂತ ಹೇಳಿ ಈಗ ನನಗೆ ನೋಡೋದು ಆ ಕೊಡಪಾನದಲ್ಲಿ ನೀರಿರೋ ಕೊಡಪಾನ ಅದು ಅತ್ಲ ಇತ್ಲ ಉಚ್ಚಲಿಲ್ಲ ಅತ್ಲ ಇತ್ಲ ಉಚ್ಚಲಿಲ್ಲ ನೇರವಾಗಿ ಹೋಗಬೇಕಲ್ಲ ಅದು. ನೇರವಾಗಿ ಅಲ್ಲಿ ನೀರಿತ್ತು ಅದರಲ್ಲಿ ಆ ನೀರಿನಲ್ಲಿ ಮುಳುಗಿ ಮೇಲೆ ಬಂದೆ. ಮುಳುಗಿ ಮೇಲೆ ಬರುವಾಗ ಅದರಲ್ಲಿ ಪುಣ್ಯವಶತೆ ಏನಾಗಿತ್ತು ಅಂದರೆ ಅದರ ಮತ್ತೊಂದು ಹಗ್ಗವನ್ನು ಅಲ್ಲಿ ಕಂಬಕ್ಕೆ ಕಟ್ಟಿದ್ರಪ್ಪ ಹಾಗಾಗಿ ಆ ಹಗ್ಗ ಕೆಳಗೆ ಬೀಳಲಿಲ್ಲ. ಆ ಕೊಡಪಾನವನ್ನು ಹಿಡ್ಕೊಂಡು ನಾನು ಅಲ್ಲಿ ಇದ್ದೆ. ಹಾಗೆ ನ್ಯೂಟನ್ನ ಪ್ರಯೋಗ ನಿಮ್ಮಲ್ಲಿ ನೇರವಾಗಿ ಪ್ರವೇಶಿಸಲ್ಪಟ್ಟಿತ್ತು ಅಲ್ಲ. ಹೌದು ಹಾಗೆ ಆಗ ಹಾಗೆ ತಂದೆಯವರು ಇರಲಿಲ್ಲ ಆಗ ಅಪ್ಪ ಇರಲಿಲ್ಲ. ಅಲ್ಲಿ ಭವಿಷ್ಯ ಅಲ್ಲಿ ಏನಾಯಿತು ನಮ್ಮ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಕೋಣೆ ಅಂತ ಉಂಟಲ್ಲ ಅದು ಕೃಷ್ಣಯ್ಯ ಮಾಸ್ಟರ್ ಅಂತ ಹೇಳುವವರು ಹೆಡ್ ಮಾಸ್ಟರ್ ಆಗಿದ್ದರು ಕೃಷ್ಣಯ್ಯ ಅಂತ ಹೆಡ್ ಮಾಸ್ಟರ್. ಅವರಿಗೆ ನಾನು ಅಲ್ಲಿ ನೀರು ಸೇರ್ತಿದ್ದದ್ದು ಅವ್ರು ನೋಡಿದ್ದಾರೆ ಬಹುಶಃ ಮತ್ತೊಂದು ಕ್ಷಣದ ನಾನು ಕಾಣೋದಿಲ್ಲ. ಹಗ್ಗ ಹೀಗೆ ಅಲ್ಲಿ ಬಿದ್ದದ್ದು ಕಾಣ್ತದೆ ಇಲ್ಲಿ ಕಟ್ಟಿದ್ದು. ಅವ್ರು ಬಂದು ನೋಡಿ ನಾನು ಕೆಳಗಿದ್ದೇನೆ ಮತ್ತು ಅವರು ಜನ ಎಲ್ಲ ಧರಿಸಿ ಬುಟ್ಟಿ ಧರಿಸಿ ಆ ಬುಟ್ಟಿನ ಕೆಳಗೆ ಇಳಿಸಿ ಆ ಬುಟ್ಟಿಯಲ್ಲಿ ನನ್ನನ್ನು ಕೂತುಗೊಳಿಸಿ ಮತ್ತು ಎಲ್ಲರೂ ಅದನ್ನು ಎಳೆದು ನಾನು ಸಣ್ಣವಲ್ವಾಗ ಮೇಲೆ ಹಾಕಿರು. ಮತ್ತು ಮನೆಗೆ ಬಂದ ಮೇಲೆ ಒಂದು ಕೋಳಿಯನ್ನು ಕೊಯ್ದು ಅದರ ನನ್ನ ತಲೆಗೆ ಸುಳಿದು ಇದೆಲ್ಲ ಮತ್ತೆ ಎಲ್ಲ ಆಯಿತು. ಇದು ಇನ್ನೊಂದು ಒಂದು ಘಟನೆ ನೆನಪಾಗೋದು. ಮತ್ತು ಇನ್ನು ಅಲ್ಲಿ ಬರುವಂಥ ಅನೇಕರು ನಮ್ಮಲ್ಲಿ ಬರ್ತಿದ್ರು ವಿಸಿಟರ್ಸ್ ಆಗಿ ಅಥವಾ ವಿಸಿಟರ್ಸ್ ಅಂದರೆ ದಾರಿ ಹೋಗುವವರು. ಈಗ ದೇಲಂತ ಮಂಜಲು ಸುಬ್ರಾಯ ಬಿಟ್ರು ಅಂತ ಇದ್ದರು. ದೇಲಂತ ಮಂಜಲು ಸುಬ್ರಾಯ ಮಾವ ಅಂತ ಹೇಳಿದವರು. ಅವರು ದಪ್ಪಗಿದ್ರ? ಹೌದು ದಪ್ಪಗೆ ಬೆಳ್ಳಗೆ ಇದ್ದರು. ಆಯ್ತಾ ಅವರು ಮಧ್ಯಾಹ್ನ ಎಲ್ಲ ಹೋಗಿ ಬರುವಾಗ ಲೇಟ್ ಆದರೆ ಮನೆಯಲ್ಲೇ ಬಂದು ಊಟ ಮಾಡಿ ಹೋಗುವರು. ಅವರು ಹಾಗೆ ಏನಾದ್ರು ಕಳಿಸಿದ ಹಲಸಿನಕಾಯ ಏನಾದ್ರು ಅಂಥದ್ದು ಬರೀ ಊಟ ಊಟಕ್ಕೇನು ದುಡ್ಡು ಕೊಡಲಿಕ್ಕೆಲ್ಲ ಅದು ಏನಾದರೂ ಕೊಡ್ತಿದ್ರು. ಅಂಥವರು ಊರಿಂದೆಲ್ಲ ಬರ್ತಿತ್ತು ಈ ಹಲಸಿನಕಾಯಿ ಅದೆಲ್ಲ ನಮಗೆ ಬೇಕಾದಕ್ಕಿಂತ ಹೆಚ್ಚೇ ಬರ್ತಿದ್ದಾಗ ಅವರೇ ಕೇಳೋದು ಮಾವಿನಕಾಯಿ ಇದೆ ಹಲಸಿನಕಾಯಿ ಆಲಫಲಗಳಿಗೆಲ್ಲ ಬರ್ತಾಯಿದ್ವು. ಅವರು ಅವರ ಮನೆಯಲ್ಲಿ ಯಾವಾಗಲೂ ನಾನು ಒಂದು ಹೇಳೋದು ಮನೆಯಲ್ಲಿ ಎರಡು ಬೆಕ್ಕಿನ ಮರಿಗಳುಂಟು ಅಂತ. ಆ ಬೆಕ್ಕಿನ ಮರಿಗೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳೋದು. ಅದು ಬರ್ತಾ ಸಿಗ್ತದೆ ಸಿಗ್ತದೆ ಅಂತೇಳಿ ನನಗೆ ಆಸೆ. ಅವರು ಬಂದಾಗ ನಾನು ಕೇಳೋದು ಬಂದಾಗ ಕೊಡ್ತೇನೆ ಅಂತ ಹೇಳೋದು ಅವರು. ಅಂದರೆ ಅದು ಯಾವಾಗಲೂ ಆ ಬೆಕ್ಕಿನ ಮನೆಯನ್ನು ಸಿಗಲಿಲ್ಲ ನಾನು ನೋಡಲಿಲ್ಲ. ಈಗ ನಿಮ್ಮ ಮೊಮ್ಮಗಳು ಆಸೆ ಆಯ್ತಲ್ಲ. ಆಮೇಲೆ ಒಮ್ಮೆ
ಸ್ವಲ್ಪ ಇಂಟ್ರೀಗಿಂಗ್ ಏನಾಗಿತ್ತಂದರೆ, ಅವನು ಬಹುಶಃ ಆ ವ್ಯಕ್ತಿ ಒಬ್ಬ ದಂಪತಿ ಬಂದರು. ಆಗ ನಮಗೆ ತಂದೆಯವರು ಸ್ಟೋರ್ಸ್ ಅಂತ ಈ ರೇಷನ್ ಡಿಪೋ ನಡೆಸ್ತಾ ಇದ್ದರು, ಅಕ್ಕಿ ರೇಷನ್ನಲ್ಲಿ ಇತ್ತಲ್ಲ. ಆಗ ಈ ದಂಪತಿ ಬಂದವರು ರಾತ್ರಿಗೆ ಅಲ್ಲಿ ಮಲಕೊಳ್ಳಿಕ್ಕೆ ಬಂದರು ನಮ್ಮಲ್ಲಿಗೆ. ಬಂದಾಗ ಅವ್ರದ್ದು ಒಂದು ಡಿಮಾಂಡ್ ನನಗೆ ಈಗಲೂ ನೆನಪು ಬರ್ತಾ ಇದೆ. ಏನಂದರೆ, ನಾವಿಬ್ಬರು ಒಟ್ಟಿಗೆ ಮಲ್ಕೊಳ್ಬೇಕು ಅಂತ, ಗಂಡ ಹೆಂಡತಿ ಒಟ್ಟಿಗೆ ಮಲ್ಕೊಳ್ಬೇಕು ಅಂತ. ಆದರೆ ಎಲ್ಲಿ ನಮಗೆ ಅಲ್ಲಿ ಒಂದು ಕೈಸಾಲೆ ಅಂತ ಹೇಳೋ ಒಂದು ರೂಮ್ ಅಂತಿದ್ದದ್ದು, ಅದು ಮಾತ್ರ. ಇವ್ರನ್ನ ಒಳಗೆ ಮಲಗಿಸುವಂಥದ್ದು ಅವರು ಗೆಸ್ಟ್ ಹೌಸ್ ಎಲ್ಲ, ಅವರು ಚಾವಡಿಯಲ್ಲಿ ಮಲ್ಕೊಳ್ಳೋದಲ್ಲ. ಮತ್ತು ನಾನು ನನಗೆ ಅವರು ಹೇಳಿದ್ದು ನೆನಪು ಬರ್ತದೆ ಆ ಥರ ಯಾಕೆ ಮಾಡಿದರು ಅಂತ. ಮತ್ತು ಅವರು ನಮ್ಮ ಚಾವಡಿಯಲ್ಲಿ ಒಂದು ಬದಿಯಲ್ಲಿ ಅವರು ಗಂಡ ಹೆಂಡತಿ ಮಲಗಿ ನಾನು ಇಲ್ಲಿಗೆ ರೇಷನ್ ಇದು ಡಿಪೋಗೆ ಆ ಕೊನೆಗೆ ಹೇಳಿಕ್ಕೆ ಹೋದ ನೆನಪಾಗ್ತದೆ. ಮತ್ತು ಅವರಲ್ಲೇ ಮಲಗಿರ್ಬೋದು, ಮತ್ತು ಏನೂ ನನಗೆ ಸರಿ ನೆನಪಾಗೋದಿಲ್ಲ. ಅಂತೂ ತಾಯಿಯವರೆಲ್ಲ ಅವರಿಗೆ ಅವರನ್ನು ಇದು ಮಾಡ್ತಾಯಿದ್ರು, ಏನು ಸ್ವಲ್ಪ ಟೀಕಿಸ್ತಾ ಇದ್ರು, ಹೀಗೆ ದಾರಿ ಹೋಗುವವರೆಲ್ಲ ಹೀಗೆ ಬಂದರೆ ಬಂದು ಮಾಡಿದರೆ ಹೇಗೆ ಅಂತ. ಈ ರೀತಿ ಕೆಲವು ಘಟನೆಗಳು. ಮತ್ತು ನನಗೆ ಜೆ ಪಿ ಎದ್ದು ಆಗ ಹೇಳಿದೆ ಅಂದರೆ ತಂದೆಯೊಟ್ಟಿಗೆ ಇದು ಈ ತಾಯಿಯವರು ಹೇಳೋ ಕಥೆಗಳು ನಿಮ್ಮ ಸ್ಮರಣೀಯ ಅನುಭವಗಳು ಆಗಿರ್ಬೇಕಲ್ಲ? ಹೌದು, ತಾಯಿಯವರು ಹೇಳುವ ಕಥೆಗಳು ಸ್ಮರಣೀಯ. ಅದರಲ್ಲಿ ಮುಖ್ಯವಾಗಿ ನಾನು ಅದು ಹೇಳಿದ್ದಲ್ಲ, ಈಗಲೂ ಕೂಡ ನೆನಪಾಗೋದು ನನಗೆ ಕರ್ಣಂದು ಮತ್ತು ಚಂದ್ರಹಾಸಂದು. ತಾಯಿ ಹೇಳೋದು ಈ ಚಂದ್ರಹಾಸನ ಕತೆ, ಅದು ಈಗ ನಾನೇ ಕಲ್ಪಿಸಿಕೊಳ್ತಿದ್ದೆ ತಾಯಿಯವರು ಹೇಳುವಾಗ. ಹೇಗೆಂದರೆ, ಅವ ಕೇರಳದ ರಾಜನ ಮಗ, ಒಬ್ಬ ಕೇರಳದ ರಾಜನ ಮಗ. ಈ ಪುರಾಣ ನಾಮ ಚೂಡಾವಣೆಯಲ್ಲಿ ಮತ್ತೆ ನಾನು ಓದಿದ ಪ್ರಕಾರ ಅದು ಜೈಮಿನಿ ಭಾರತದಲ್ಲಿ ಚಂದ್ರಹಾಸನ ಕತೆ ಬರ್ತದೆ. ಅವ ಮುಂದೆ ಭಾಳ ದೊಡ್ಡ ಚಕ್ರವರ್ತಿಯಾಗಿ ಮೆರೆಯುವಂಥ ವ್ಯಕ್ತಿ ಅಂತ ಅವನ ಭವಿಷ್ಯ ಹೇಳ್ತೆ. ಆದರೆ ತಂದೆ ತಾಯಿ ಅವರೆಲ್ಲ ಅವರಿಗೆಲ್ಲ ಕೆಡುಕುಂಟು ಅಂತಲೂ ಹೇಳ್ತೆ. ಹಾಗೆ ಆಯಿತು, ಯಾರೋ ಬಂದು ಅವನ ತಂದೆಯನ್ನು ಕೊಂದರು, ಎಲ್ಲ ದಿಕ್ಕಾಪಾಲಾದರು. ಇವ ಕಡೆಗೆ ಅಲ್ಲಿಂದ ಕೇರಳದಿಂದ ಹೊರಟು ಸಣ್ಣವಾಗಿರುವಾಗ ದಿಕ್ಕು ದೆಸೆ ಇಲ್ಲದೆ ಅಲಿತಾ ಅಲಿತಾ ಹೋದ. ಹೋಗುವಾಗ ಒಂದು ಸಾಲಿಗ್ರಾಮದ ಶಿಲೆ ಏನು ಇತ್ತ ಅವನ ಹತ್ರ. ಆ ಸಾಲಿಗ್ರಾಮದ ಶಿಲೆ ಅವನು ಬೇಡುತ್ತಾ ಹೋಗ್ತಿದ್ದ. ಕುಂತಳ ದೇಶ ಅಂತ ಹೇಳೋರಿಗೆ ಬಂದ, ಅಲ್ಲಿ ಅಲ್ಲಿ ಇಲ್ಲಿ ಬೇಡುದು. ಆ ಬೇಡುದು ಹೇಳೋ ನಾನೇ ನೆನ್ಪಾಣಿದ್ದುದು, ನಮ್ಮ ಮನೆ ಹಿಂದಿನ ಜಾಗ ಉಂಟಲ್ಲ ಅಲ್ಲಿ ಅವ ಆಗಿದ್ದರೊಟ್ಟಿಗೆ ಆಟಾಡ್ತಾನೆ ಅಂತ. ಒಂದು ಕೋಣ ಸುತ್ತಿಕೊಂಡು ಇರುವಂಥ ಒಬ್ಬ ಸಣ್ಣ ಹುಡುಗ ಒಂದು. ಸಹಜವಾಗಿ ಯಾಕೆ ಗೊತ್ತಾ, ಈಗ ನಮ್ಮ ಶಾಲೆ ಮೈದಾನ ಈ ಬೀಳೂರು ಬರಬೇಕಿದ್ರೆ ಅವನು ಬಂದಿರುವಂಥ ಒಂದು ಕಲ್ಪನೆ ಇರ್ತಾರೆ. ಒಂದು ಸಾಲಿಗ್ರಾಮ ಶಿಲೆಯನ್ನು ಅವನೇನು ಮಾಡೋದು, ಊಟ ಮಾಡುವಾಗ ಕೋಮಣದ ಅಡಿಯಲ್ಲಿ ಇಡೋದು. ಅವ ಕಟ್ಟಿಕೊ ಅವನಿಗೆ ಇರುವುದು ಒಂದು ಕೋಮಣ ಮಾತ್ರ. ಹೌದು, ಆ ಉಳಿದ ಸಮಯದಲ್ಲಿ ಅದನ್ನು ಬಾಯಲ್ಲಿಡೋದು, ಬಾಯಲ್ಲಿಟ್ಟುಕೊಳ್ಳೋದು. ಈ ರೀತಿ ಅವನು ಅಲಿತಾ 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 ಹೋದ. ಅಲಿತಾ ಅಲಿತಾ ಹೋಗಿ ಕುಂತಳ ದೇಶಕ್ಕೆ ಬಂದ. ಕುಂತಳ ದೇಶದಲ್ಲಿ ಬಂದಾಗ ಅವನನ್ನು ನೋಡಿದವರು, ಈ ಮುಂದೆ ದೊಡ್ಡ ಇದಾಗ್ತಾನೆ, ಚಕ್ರವರ್ತಿ ಆಗ್ತಾನೆ ಅಂತ ಹೇಳುವಾಗ ಅಲ್ಲಿಯ ದುಷ್ಟಬುದ್ಧಿ ಅಲ್ಲಿಯ ಮುಖ್ಯ ಅಂತ. ನಿಮಗೆ ಚಂದ್ರಹಾಸನ ಕತೆ ಭಾರಿ ಸ್ಮರಣೆ ಆಗಿದೆ. ಮುಂದೆ ವಿಷಯ ತಾಯಿಯವರದ್ದು ಸರಿ ಹೇಳಿದೆವು. ಅವಳ ದುಷ್ಟಬುದ್ಧಿಗೆ ಒಂದು ಒಬ್ಬಳು ಮಗಳಿದ್ದಳು, ವಿಷ ಏ ಅಂತ ಹೇಳಿದ್ರು. ಹಾಗೆ ಅದು ಮುಂದೆ ವಿಷವನ್ನು ಕೊಟ್ಟು ಅಂಥೇಳಿ ಇವನನ್ನು ಸಾಯಿಸಬೇಕು ಅಂಥೇಳಿ ಅವನು ಕಾಗದ ಕೊಡೋದನ್ನು ವಿಷ ಏಯನ್ನು ಕೊಟ್ಟು ಅಂಥೇಳಿ ಅದಕ್ಕೆ ಏ ಸೇರಿಸಿ ಅವಳು ಮಾಡಿದ್ದದು. ಅಣ್ಣ, ಈಗ ಈಗ ಅಬ್ಬೆಯ ಕತೆ ನಿಮಗೆ ಸ್ಮರಣೆ ಆಗಿದೆ. ಈ ಅಬ್ಬೆದು ಯಾವ ಅಡುಗೆ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊಂಡು? ಅಬ್ಬೆದು ಈ ಕೆಂಡದ ಅಡಿ ಅಂತ ಹೇಳಿದೆವಲ್ಲ, ಅದು ಒಂದು ಅದು ಭಾರಿ. ಆಗ ಈಗ ನನಗೆ ಈಗ ಅಷ್ಟು ರುಚಿ ಆಗೋದಿಲ್ಲ, ಅದು ಅವತ್ತು ಸಣ್ಣದಾಗಿರೋ ತುಂಬ ರುಚಿ ಆಗ್ತಾಯಿತ್ತು, ರುಚಿ ಕಾಣ್ತಾ ಇತ್ತು ಕೆಂಡದ ರೊಟ್ಟಿಯದು. ಮತ್ತು ಈ ಹಲಸಿನ ಕಾಯಿಯದ್ದು ಬೇಂದಿ ಮಾಡ್ತಿದ್ದರು ಅವರು, ಅದು ಸ್ವಲ್ಪ ಖಾರವೂ ಮಾಡ್ತಿದ್ದರು, ಅದು ತುಂಬ ರುಚಿಯಾಗ್ತಿತ್ತು. ಮತ್ತು ದೋಸೆ ಮಾಡ್ತಿದ್ದರು, ಅದು ತುಂಬ ಒಳ್ಳೆಯದಾಗ್ತಿತ್ತು. ಇದು ಒಮ್ಮೆಗೆ ನೆನಪಾಗುವಂಥದ್ದು. ಮತ್ತೆ ಮತ್ತೆ ನನಗೆ ಈ ಊಟದ ಅಲ್ಲಿ ಇದು ತಂದೆಯವರು ಅಥವಾ ಅಣ್ಣನಿಗೂ ಅದು ಉಂಟಾನು ಗೊತ್ತಿಲ್ಲ, ಊಟದಲ್ಲಿ ಆ ರುಚಿಯಲ್ಲಿ ಸೂಕ್ಷ್ಮವಾದಂಥ ಬದಲಾವಣೆಗಳನ್ನು ಗ್ರಹಿಸುವ ಮತ್ತು ಹೇಳುವಂಥ ಒಂದು ಗುಣ ನನ್ನಲ್ಲಿ ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ. ಯಾಕೆಂದರೆ ನಾನು ಅದರ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ ಮಾಡುವುದೇ ಕಡಿಮೆ. ನಾನು ಏನೋ ಊಟ ಮಾಡ್ತೇನೆ ಬಳಸಿದ್ದನ್ನು, ಮತ್ತು ಹೋಗ್ತೇನೆ. ಆದರೆ ತುಂಬ ಉಪ್ಪು ಹೆಚ್ಚಾದರೆ, ತುಂಬ ಖಾರ ಹೆಚ್ಚಾದರೆ ಮಾತ್ರ ನನಗೆ ಗೊತ್ತಾಗೋದು
ತುಂಬ, ಅದಿಲ್ಲವಾದ್ರೆ ಅತಿಯಾದಾಗ ನಿಮ್ಗೆ ಗೊತ್ತಾಗ್ತಿತ್ತು, ಇಲ್ಲದ್ರ ಬಗ್ಗೆ ಹೆಚ್ಚಿಗೆ ಗಮನ ಇಲ್ಲ. ಈಗ ಬಾಲ್ಯದಲ್ಲಿ ನಿಮಗೆ ಇದು ಸಹಕಾರ ದೊರೆತಿರ್ಬೋದು, ಸೌಕರ್ಯ ದೊರೆತಿರ್ಬೋದು, ನಿಮಗೆ ಯಾರು ಒದಗಿಸಿರ್ಬೋದು? ಯಾವುದನ್ನು? ನಿಮಗೆ ಬಾಲ್ಯದಲ್ಲಿ ಸಹಕಾರ ಸೌಲಭ್ಯ ಎಲ್ಲ ನಿಮಗೆ ಒದಗಿಸಿರ್ಬೋದು. ತಂದೆ ತಾಯಿಗಳು ಮಾಡಿರ್ತಾರೆ, ಬೇಜಾರ ಮಾಡೋದ್ರಿಂದ ನೆನಪಿಡೋ ನಿಮಗೆ? ತಂದೆ ತಾಯಿಗಳು ಮಾಡಿದ್ದಾರೆ, ಮತ್ತು ನಾನು ಹೋದಲ್ಲಿ ಈಗ ಮಾವ ಪುತ್ತೂರು ಮಾವ ಪುತ್ತೂರು ಮಾವ ನಾನಲ್ಲಿ ಇದ್ದದ್ದು ಒಂದೇ ವರ್ಷ. ಒಂದು ವರ್ಷ ಅಂದರೆ ಅದು ಒಂದು ವರ್ಷ 12 ತಿಂಗಳು ಇರಲಿಕ್ಕಿಲ್ಲ, ಒಂದು 9 ತಿಂಗಳು ಮತ್ತೆ ಇರ್ಬೋದು, ರಜೆ ಎಲ್ಲ ರಜೆ ಕಳೆದ ಮೇಲೆ ಹೋದ್ದು. ರಜೆ ಸಿಕ್ಕಿದ ಮೇಲೆ ನಾನು ಇಲ್ಲಿಗೆ ಹೋದ್ದು, ಇಲ್ಲಿಗೆ ಮನೆಗೆ ಹೋದ್ದು. ಪುತ್ತೂರು ಮಾವ ತುಂಬ ಸಹಾಯಕಾರ ಕೊಟ್ಟಿರಬೇಕು, ಯಾಕೆಂದರೆ ನನ್ನ ಒಳ್ಳೆ ಚಟುವಟಿಕೆಯ ವರ್ಷ ಆಗಿತ್ತದು SSLC ಅಂತ ಹೇಳೋದು. ನನಗೆ ಪರೀಕ್ಷೆ ಇದ್ದರೆ ಅವರು ಮಾವ ಬರುವಾಗಲೇ ಮಧ್ಯರಾತ್ರಿ ಆಗ್ತಿತ್ತು. ಅವರು ಕೂಡ ಹಿಂದೂ ಪೇಪರ್ ಓದುವವರು, ಅವರು ಹಿಂದೂ ಪೇಪರ್ ಓದಿ ಅವರು ಬರುವಾಗ ಹಿಂದೂ ಪೇಪರ್ ತರುವವರು, ಹಿಂದೂ ಪೇಪರ್ ಓದಿ ಅವರ ತಲೆ ಮೇಲೆ ಹಾಸಿಗೆ ಮೇಲೆ ದಿಂಬಿನ ಹತ್ರ ಇಡ್ತಿದ್ದರು. ಅದರ ಮೇಲೆ ಒಂದು ಕಿಟಕಿ ಇತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಅದನ್ನು ಒಂದು ಕೊಕ್ಕೆಯಲ್ಲಿ ಹಾಕಿ ತೆಗೆದು, ಅವರು ಲೇಟಾಗಿ ಬಂದಾಗ ನಾನು ಬೆಳಿಗ್ಗೆ ಬೇಗ ಎದ್ದು ಅದನ್ನು ತೆಕ್ಕೊಂಡು ಚಿತ್ರಗಳನ್ನು ನೋಡ್ತಿದ್ದೆ ಹಿಂದೂ ಪೇಪರಿಂದು. ಈಗಲೂ ನೆನಪುಂಟು, 1953 or 54 ತೇನ್ ಸಿಂಗ್ ನಾರ್ಕೆ ಮತ್ತು ಹಿಲಾರಿ ಅವರು ಹಿಮಾಲಯ ಏರಿದ್ದು, ಎಲಿಜಬೆತ್ ರಾಣಿಯ ಪಟ್ಟಾಭಿಷೇಕ, ಇದರ ಬಗ್ಗಿನ ಚಿತ್ರಗಳೆಲ್ಲ ನಾನು ಅದರಿಂದ ಕತ್ತರಿಸಿ ಇಟ್ಟದ್ದುಂಟು. ಅಂದರೆ ಇದು ಸೌಲಭ್ಯ ಅಂತ ಹೇಳ್ಬೋದು. ಯಾಕೆಂದರೆ ಸೌಲಭ್ಯ ಅಂತ ಹೇಳೋದಕ್ಕೆ ಕಾರಣ ಏನು ಹೇಳಿದರೆ, ತಂದೆ ಮಾವ ನನಗೇನು ಪರೀಕ್ಷೆ ಇದ್ದೆ, ನಾಳೆ ಕೃಷ್ಣನಿಗೆ ಪರೀಕ್ಷೆ ಉಂಟು ಮತ್ತು ಅತ್ತೆಗೆ ಹೇಳ್ತಿದ್ರು ಸ್ವಲ್ಪ ಬೇಗ ಎಲ್ಲ ಅಡುಗೆ ಮಾಡಿ ಕಳಿಸೋ ವ್ಯವಸ್ಥೆ ಮಾಡು ಅಂತ. ಅದಕ್ಕೆ ಹೇಳೋದು ನಾನು ಕೇಳಿದ್ದೇನೆ, ನನ್ನ ಎದುರಿಗೆಲ್ಲದಿದ್ದರು ನಾನು ಮರೆಯಲಿ ಇರುವಾಗ ಹೇಳಿದೆ. ಅಂದರೆ ನಾನು ಒಳ್ಳೆಯದಾಗಬೇಕು, ನಾನು ನನಗೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಕಾಳಜಿ ಪಟ್ಟದ್ದು ಗೊತ್ತುಂಟು. ತಂದೆ ತಾಯಿಯವರಲ್ಲದೆ ತಂದೆಯವರೇ ಇದ್ದಾರಲ್ಲ, ಒಂದದು ಸೌಲಭ್ಯ. ಎರಡನೇದು ನಮ್ಮ ಶಾಲೆಯ ದೊಡ್ಡ ಸೌಲಭ್ಯ ಆಗಿತ್ತು. ಅಡ್ಡಂಟಕದಲ್ಲಿ ಶಾಲೆಯ ಸೌಲಭ್ಯ ಅಂದರೆ ನಾನು ರಜೆಯಲ್ಲಿ ಬಂದಾಗ ಅಲ್ಲ, ಮನೆಯಲ್ಲಿ ಕೂತ್ಕೊಳ್ಳೋ ಬದಲು ಶಾಲೆಯ ಒಳಗೆ ಹೋಗಿ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ. ಅದು 5ನೇ ಕ್ಲಾಸಿನಲ್ಲ ವೇದಿಕೆ ಅಂತ ಹೇಳಿದೆ ಅಲ್ಲ, ಅಲ್ಲಿ ಒಳ್ಳೆ ಗಾಳಿ ಬರ್ತಿತ್ತು ಪಡೋದಿಕ್ಕೆಯಿಂದ. ಅಲ್ಲಿ ಒಂದು ಕಿಟಕಿ ತೆಗೆದು ಅದು ಎತ್ತರದಲ್ಲಿತ್ತು, ಅದರಿಂದ ಕೆಳಗೆ ಅದರ ಹಿಂದುಗಡೆ ದಾರಿ ಇತ್ತು. ಆ ದಾರಿ ಹೋಗ್ರಿಗೆ ನಾನು ಇರೋದು ಗೊತ್ತಾಗ್ತಿಲ್ಲ, ಒಂದು ಕಿಟಕಿ ತೆಗೆದರೆ ಒಳ್ಳೆ ಗಾಳಿ ಬರ್ತಿತ್ತು. ಅಲ್ಲಿ ಕೂತ್ಕೊಂಡು ನಾನು ಓದ್ತಾ ಇದ್ದದ್ದು. ನಾನು ಇಂಟರ್ಮೀಡಿಯೇಟ್ನಲ್ಲಿ ರಜೆಯಲ್ಲಿ ಬಂದಾಗಲೂ ಅಷ್ಟೇ, ಆನರ್ಸ್ನಲ್ಲಿ ರಜೆಯಲ್ಲಿ ಬಂದಾಗಲೂ ಅಷ್ಟೇ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ. ಮತ್ತು ಕೆಲವು ಬಾರಿ ಹೆಡ್ ಮಾಸ್ಟರ್ ಕೋಣೆಯ ಮೇಲೆ ಒಂದು ಕೋಣೆ ಇತ್ತು, ಅಂದರೆ ಅದು ಇಡೀ ಕೀ ಬೆಂಚ್ ನಮ್ಮ ಮನೆಯಲ್ಲಿತ್ತಲ್ಲ, ಹಾಗೆ ಯಾವುದಾದ್ರು ಒಂದು ಕೋಣೆಯಲ್ಲಿ ಹೋಗಿ ಓದ್ತಾ ಇದ್ದೆ. ಹೆಡ್ ಮಾಸ್ಟರ್ ಕೋಣೆ ಅಂತ ಅಟ್ಟ ಇತ್ತು, ಅಟ್ಟ ಇತ್ತು ಅಲ್ಲಿ ಹೋಗಲಿಕ್ಕೆ. ಈಗ ಅದರಲ್ಲಿ ತೆಗೆದಿದ್ದಾರಂತೆ, ಆಗ ಇತ್ತು. ಅದು ಕಟ್ಸಿದ್ದು ಸಾಯಿ ಕೃಷ್ಣ ಭಟ್ರು, ಅವರ ತಾಯಿ ಹೆಸರಲ್ಲಿ ಸುಬ್ಬಮ್ಮ ಅಂತ ಹೇಳುವವ್ರ ಹೆಸರಲ್ಲಿ ಕಟ್ಸಿದ್ದು. ಮತ್ತು ಅಲ್ಲಿ ನಾನು ಓದಿದಂಥ ಕೆಲವು ಅಲ್ಲಿ ಕೆಲವು ಆಧುನಿಕ ಕೃತಿಗಳನ್ನು ಓದಿದ್ದೇನೆ. ಈ ಅನಕ್ಷರ ಕಾದಂಬರಿಗಳು, ಶಿವರಾಮ ಕಾರಂತರದ್ದು, ಅವರ ಮರಳಿ ಮಣ್ಣಿಗೆ, ಅಥವಾ ಇದು ಯಾವುದು ಔದಾರ್ಯದ ಉರುಳಲ್ಲಿ, ಹಳ್ಳಿ ಹತ್ತು ಇದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ಹಾಗೆ ಅನಕ್ಷರದ್ದು ನಟ ಸಾರ್ವಭೌಮ, ಇಂಥ ಪುಸ್ತಕಗಳನ್ನೆಲ್ಲ ನಾನು ಅಲ್ಲಿ ಓದಿದ್ದೆ. ಅದು ಎಲ್ಲಿಂದ ಪುಸ್ತಕ ತಂದದ್ದು ಅಂತ ಹೇಳೋದು ನನಗೆ ಸರಿ ನೆನಪಾಗ್ತಾ ಇಲ್ಲ. ಅದನ್ನೆಲ್ಲ ಅಲ್ಲಿ ಕೂತು ಓದ್ತಾ ಇದ್ದೆ. ನನ್ನ ಟೆಕ್ಸ್ಟ್ಗಳನ್ನು ಓದ್ತಾ ಇದ್ದೆ. ಇದಲ್ಲದೆ ನಾನು ನಿನ್ನೆ ನಿನ್ನ ಹತ್ರ ಹೇಳ್ತಾ ಇದ್ದೆ, ಚೌರ್ಕಾಡಿನಲ್ಲಿ ಚೌರ್ಕಾಡಿಗೆ ಹೋಗ್ತಾ ಇದ್ದೆ. ಚೌರ್ಕಾಡಿನಲ್ಲಿ ಅಣ್ಣ ಜೋಯಿಸರು ಅವ್ರ ಹತ್ರ ಅವರೊಟ್ಟಿಗೆ ಒಂದು ರೀತಿಯ ಇಂಟ್ರ್ಯಾಕ್ಷನ್ ಇತ್ತು ನನಗೆ. ಸ್ವಲ್ಪ ಅವರು ಸಹಕಾರ ಕೊಟ್ಟರಲ್ಲ, ಅವರು ಸಹಕಾರ ಕೊಟ್ಟರು, ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು, ಅನಲೈಸ್ ಮಾಡ್ತಾ ಇದ್ರು ಹೀಗೆಲ್ಲ. ಅಲ್ಲಿ ಇಬ್ಬರು ಕೂಡ ತಂದೆ ಮಗ ಇಬ್ಬರು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ಪ್ರೌಢಶಾಲಾ ಅಭ್ಯಾಸ ಮಾಡ್ತಿರ್ಬೇಕಿದ್ರೆ ನಿಮ್ಮ ಪಾಠೇತರ ಚಟುವಟಿಕೆ ಏನಾದರೂ ಇತ್ತೋ, ಅಥವಾ ಮತ್ತೆ ಅಲ್ಲಿಯ ಆ ಅವಧಿಯ ನಿಮ್ಮ ಅಧ್ಯಾಪಕರು ನಿಮಗೆ ನೆನಪಿದ್ದಾರಾ? ಹೌದು, ವಿಟ್ಲ ಹೈಸ್ಕೂಲಲ್ಲಿ ಇರುವಾಗ ಮುಖ್ಯವಾಗಿ ನಾನು ಕೇಳಿದ್ದಂದರೆ ಈ ಸಾಹಿತಿಗಳು ಕೆಲವು ಬರ್ತಿದ್ದೆ. ಈಗಿನ ಮಕ್ಕಳಿಗೆ ಬಹುಶಃ ಅದು ಆ ಒಂದು ಸೌಲಭ್ಯ ಉಂಟೇ ಇಲ್ಲ ಗೊತ್ತಿಲ್ಲ. ಈಗ ನಮ್ಮ ಮಟ್ಟಿಗೆ ಹೇಳಿದರೆ ಈಗ ತರಾಸು, ಆಮೇಲೆ
ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ, ಸೇಡಿಯಾಬ ಕೃಷ್ಣಭಟ್ಟ, ಸೇಡಿಯಾಬ ಕೃಷ್ಣಭಟ್ಟರು ಬಂದು ಸ್ವಾಮಿದೇವನ ಓದಿದ್ದಾರೆ. ಓದುವ ಕಣ್ಣಲ್ಲಿ ನೀರು ಬರ್ತಿತ್ತು ನಮಗೆ ಮಕ್ಕಳಿಗೆ. ಹೀಗೆ ಸಣ್ಣ ಮುಂಚೂಣಿಯಲ್ಲಿರುವಂಥ ಸಾಹಿತಿಗಳು ಅಂತ ಹೇಳುವವರು ಬಂದು ಮಾಡಿದಂಥ ಸಭೆಗಳು ಅದನ್ನು ನಾನು ಖಂಡಿತವಾಗಿ ಹಾಜರಿರ್ತಿದ್ದೆ ಅಲ್ಲಿ. ಅದೊಂದು. ಮತ್ತು ಆವಾಗಲೇ ನನಗೊಂದು ಘಟನೆ ನೆನಪು ಬರುತ್ತೆ. ನಾನು ಯಾವುದೋ ಒಂದು, ಹಾಂ, ಪುಟ್ಟಪ್ಪ, ಕೆ ವಿ ಪುಟ್ಟಪ್ಪನವರ ಬಗ್ಗೆ ಒಂದು ಪ್ರಬಂಧ ಬರೆದೆ. ಎಲ್ಲರೂ ಬರೆಯುವಾಗ ನಾನು ಬರೆದದ್ದು ಆ ಪ್ರಬಂಧ. ನನ್ನ ಪ್ರಬಂಧ ಪುಸ್ತಕವನ್ನು ದಂಬೆ ಸುಬ್ರಾಯ ಶಾಸ್ತ್ರಿ ಇದ್ದಾರಲ್ಲ, ಅವರು ತಗೊಂಡೋಗಿ ಅವ್ರ ತಂದೆಯವರಿಗೆ ತೋರಿಸಿದರು. ತಂದೆಯವರಿಗೆ ತೋರಿಸಿದಾಗ ಆ ಪ್ರಬಂಧಗಳನ್ನು ಒಳ್ಳೆ ಮೆಚ್ಚಿದರು. ಇವನು ಬರೋ ತುಂಬ ಒಳ್ಳೆಯದುಂಟು ಅಂತೇಳಿ ಅವರು ಹೇಳಿದ್ದರು. ಶ್ಯಾಮಶಾಸ್ತ್ರಿ ಅವರು ಹೇಳಿದ್ದರು. ನನಗೆ ಆಗ ಒಂದು ಸ್ವಲ್ಪ ಖುಷಿ ಆಗೋದಿಲ್ಲ, ನಾವು ಬರೆದದ್ದು ಒಳ್ಳೆಯದುಂಟು ಅಂತ ಹೇಳಿದರೆ. ಅದೊಂದು ಘಟನೆ ನೆನಪಾಗತ್ತೆ. ಆಮೇಲೆ ಆಗ ಕವಿತೆಯನ್ನು ಬರೀತಿದ್ದೆ ನಾನು. ಆ ಕವಿತೆ ಈಗ ಶ್ರೀಧರ್ ರಾವ್ ಅಂತ ಹೇಳಿದಾರಲ್ಲ, ಅವರು ಆಗ ನಮಗೆ ಮಾಸ್ಟರ್ ಆಗಿದ್ದರು. ಅವರು ಆಗ ಸೋಷಿಯಲ್ ಸ್ಟಡೀಸ್ ಕಲಿಸ್ತಾ ಇದ್ರು ಅಂತ ಕಾಣುತ್ತೆ. ಅಲ್ಲಿ ಇಂಗ್ಲೀಷ್ ಕಲಿಸ್ತಾ ಇದ್ರು, ಇಂಗ್ಲೀಷ್ ಕಲಿಸ್ತಾರೆ. ಅದರಲ್ಲಿ ಯಾರು ಬರೆದದ್ದು ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್ ಅಂಥೇಳಿ ಒಂದು ಪದ್ಯ ಇತ್ತು, ಅದನ್ನೆಲ್ಲ ನೀವು ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿರೋರು. ಅವರಿಗೆ ನನ್ನನ್ನು ನೆನ್ಪಿಟ್ಕೊಳ್ಳೋದು ಅದರಿಂದಾಗಿ ಓ ನಾಯಕ ಅಂಥೇಳಿ ಪ್ರಾರಂಭ ಮಾಡಿ ನಾನು ಅದನ್ನು ಅನುವಾದ ಮಾಡಿದ್ದೆ, ಅದ ಆ ಪದ್ಯವನ್ನೇ. ಅದನ್ನು ಅವರು, ಅದು ನನಗಿಂತ ಹೆಚ್ಚು ಅವ್ರಿಗೆ ನೆನಪಿರ್ಬೋದು ಆ ಪದ್ಯ ಈಗ. ಹಾಗೆ ಇಂಥ ಕೆಲವು ಚಟುವಟಿಕೆಗಳನ್ನು ವಿಟ್ಲಲ್ಲಿ ಮಾಡಿದೆ. ಪುತ್ತೂರಿನಲ್ಲಿ ನಾನು ಇನ್ನೂ ಹೆಚ್ಚು ಚಟುವಟಿಕೆಗಳಿಗೆ ಒಳಗ 9 ತಿಂಗಳಲ್ಲಿ. ಅಲ್ಲಿ ಹೇಗೆ ಅಂತೇಳಿದರೆ, ನಾನು ಕೂತ್ಕೊಳ್ಳೋದ್ರಿಂದ ನನಗೆ ಅಲ್ಲಿ ಪುತ್ತೂರಿಗೆ ಹೋದ ಮೇಲೆ ಆ ಬದಲಾವಣೆ ತುಂಬ ನನ್ನ ಮನಸ್ಸಿಗೆ ತುಂಬ ಗೆಲುವು ತಂದಿತ್ತು. ಅದು ಯಾಕೆಂದು ಗೊತ್ತಿಲ್ಲ. ಬಹುಶಃ ಇಲ್ಲಿ ಹಾಗೆ ನಾನು 5-6 ಮೈಲು ಮನೆಗೆ ಹೋಗಿ ಹೋಗುವಾಗ ಬರುವಾಗ ನಡೆಯುವಂಥದ್ದು, ಅಥವಾ ನೂಜಿಗೆ ಹೋಗಿ ಬರುವಾಗ ನಡೆಯುವಂಥದ್ದು ಅದೆಲ್ಲ ಇಲ್ಲ. ಒತ್ತಡ ಜಂಜಾಟ ಇಲ್ಲ, ಆ ಜಂಜಾಟ ಇಲ್ಲ. ಮತ್ತು ಅಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಕೂಡ ಅಲ್ಲಿ ಬೇರೆ ಇದ್ದರು. ಇಲ್ಲಿಯೂ ಇದ್ದರು. ಇಲ್ಲಿಗಿಂತಲೂ ಹೆಚ್ಚು ಅಲ್ಲಿ ನನಗೆ ಒಂದು ಎಕ್ಸ್ಪೋಷರ್ ಆಗಿತ್ತು ಅಂತ ನನಗೆ ಒಂದು ಸಂಶಯ. ಯಾಕೆಂದರೆ ಅಲ್ಲಿ ಬಾಲಕೃಷ್ಣರಾವ್ ಅಂತ ಒಬ್ಬರು ಮಾಸ್ಟರ್ ಇದ್ದರು. ಅವರು ಮಾಡಿದ ಪಾಠ ಈಗಲೂ ನನಗೆ ನೆನಪುಂಟು. ಅವರು ಮತ್ತೆ ನನಗೆ ಸಿಕ್ಕಿದ್ದಾರೆ. ಅವರಿಂದಾಗಿ ನನಗೆ ಮ್ಯಾಥ್ಸ್ನಲ್ಲಿ, ಗಣಿತದಲ್ಲಿ ತುಂಬ ಆಸಕ್ತಿ ಹುಟ್ಟಿತು. ಅವರಲ್ಲಿ ಎಸ್ ಕೆ ಡಿ ಬಿ ಹಾಸ್ಟೆಲ್ನ ಮ್ಯಾನೇಜರು ವಾಸುದೇವರಾವ್ ಅಂತ ಹೇಳೋರು ಮಗ ಅಂತ, ಅವರು ದೊಡ್ಡ ಮಗ ಬಾಲಕೃಷ್ಣರಾವ್ ಅಂತ. ಅವರ ತಮ್ಮೊಬ್ಬ ರೋಹಿತಾಶ್ವರಾವ್ ಇರಬೇಕು, ಕಲಾವಿದ. ಅವರು ಒಳ್ಳೆ ಪಾಠ ಮಾಡ್ತಿದ್ರು, ತುಂಬ ಚಂದ ಮಾಡ್ತಿದ್ರು. ಗಣಿತದಂತೂ ಭಾಳ ಚೆನ್ನಾಗಿ ಮಾಡ್ತಿದ್ರು ಅವರು, ಬಾಲಕೃಷ್ಣರು. ಆಮೇಲೆ ಅಲ್ಲಿ ನಾನು ಕೂತಲಿಂದ ಪಶ್ಚಿಮ ಘಟ್ಟ ಕಾಣಿಸ್ತಿತ್ತು. ಪಶ್ಚಿಮ ಘಟ್ಟ ಹೈಸ್ಕೂಲ್ನಲ್ಲಿ ನಾನು ಕೂತ ಜಾಗದಿಂದ ಅಲ್ಲಿ ಅಂದರೆ ಎತ್ತರ ಇತ್ತು ಹೈಸ್ಕೂಲು, ಬೋರ್ಡ್ ಹೈಸ್ಕೂಲು. ಈಗ ನೀವು ನಾವು ವಿಟ್ಲ ಹೈಸ್ಕೂಲ್ ನೋಡಿದರೆ ಸುತ್ತಮುತ್ತ ಬರೆ ಎಲ್ಲ ಇತ್ತು. ಅದು ಒಂದು ಎತ್ತರ ಜಾಗ ಅಲ್ಲ, ಉನ್ನತಿಯ ಜಾಗ ಅಲ್ಲ. ಇದು ನಾವು ಪುತ್ತೂರು ಬೋರ್ಡ್ ಹೈಸ್ಕೂಲು ಉನ್ನತಿಯ ಜಾಗ, ನಾನು ಕೂತಲ್ಲಿಂದ ಪಶ್ಚಿಮ ಘಟ್ಟದ ನೀಲ ಕಾಣಿಸ್ತಾಯಿತ್ತು. ಬಹುಶಃ ಅಡ್ಡಡಕದ ನಿಮ್ಮ ಮನೆ ಸುತ್ತಮುತ್ತ ಗುಡ್ಡ ಇದ್ದು, ಹಾಗೆ ಶಾಲೆ, ಈ ಶಾಲೆ ಸುತ್ತಮುತ್ತ ಗುಡ್ಡ, ಸುತ್ತಮುತ್ತಲ್ಲ ದೂರದ ಪಶ್ಚಿಮ ಘಟ್ಟ, ದೂರದ ಪಶ್ಚಿಮ ಘಟ್ಟ ಕಾಣ್ತಿತ್ತು ನೀಲಗೊಂಡದ್ದು. ಅದು ನನಗೆ ತುಂಬ ಆಹ್ಲಾದಕರವಾಗಿತ್ತು. ಆಮೇಲೆ ಪುತ್ತೂರಿನಲ್ಲಿ ಹೇಗೆ ಅಂತೇಳಿದರೆ, ಅಲ್ಲಿ ಕಡವ ಶಂಭಶರ್ಮ ಇದ್ದರು, ಮತ್ತು ಅಲ್ಲಿ ಬೇರೆ ನಮ್ಮನೆ ಪುಸ್ತಕಗಳು ಇದ್ದವು. ಉದಾಹರಣೆಗೆ ಈಗ ರಾಮಾಯಣ ದರ್ಶನಂ, ಈ ರಾಮಾಯಣ ದರ್ಶನಂ ಅಂತ ಹೇಳೋದು ನಾನು ಎಸ್ ಎಲ್ ಸಿ ಇರುವಾಗ ಓದಿದ್ದೆ, ಇಡೀ ಓದಿದ್ದೆ. ಆಮೇಲೆ ಅದನ್ನು ಮುಟ್ಲಿಲ್ಲ ಈಗ. ಮತ್ತು ಕಡವ ಶಂಭುಶರ್ಮ ಅಂತ ಒಬ್ಬರು ಇದ್ದರು, ಅವ್ರ ಹತ್ರ ಹೋಗಿ ಅದರ ಬಗ್ಗೆ ನಾವೆಲ್ಲ ಹೋಗ್ತಿದ್ದೆವು, ಅಲ್ಲಿ ಚರ್ಚೆ ಮಾಡ್ತಿದ್ದೆವು. ಅವರು ದೊಡ್ಡ ಪಂಡಿತರು, ಕಡವ ಶಂಭುಶರ್ಮ ದೊಡ್ಡ ಪಂಡಿತರಾಗಿದ್ದರು ಅವರು. ಆಮೇಲೆ ಅಲ್ಲಿ ಪುತ್ತೂರು ಸ್ವಲ್ಪ ದೊಡ್ಡ ಪೇಟೆ, ಮತ್ತು ಇದು ಯಾವುದು ಕೆಲವು ಚಟುವಟಿಕೆಗಳೆಲ್ಲ ನಡೀತಿತ್ತು. ಉದಾಹರಣೆಗೆ ಪಾರ್ಲಿಮೆಂಟ್, ಮಕ್ಕಳ ಪಾರ್ಲಿಮೆಂಟು, ಮಕ್ಕಳ ಪಾರ್ಲಿಮೆಂಟ್ ಅಂತ ಹೇಳೋದಕ್ಕೆ ಕ್ಯಾಬಿನೆಟ್ಟು, ಒಪೋಸಿಷನು ಇದೆಲ್ಲ ಉಂಟಲ್ಲ, ಅದರಲ್ಲಿ ನಾನು ಭಾಗವಹಿಸಿದ್ದೆ. ಅದೆಲ್ಲ ಇಟ್ಲಲ್ಲಿ ನಾನು ಮಾಡ್ತಿಲ್ಲ. ಒಂದು ಯಾಕೆಂದರೆ ನಾನು ದೊಡ್ಡ ಕ್ಲಾಸಿನಲ್ಲಿರಲಿಲ್ಲ, ಸೀನಿಯರ್ ಕ್ಲಾಸಿನಲ್ಲಿರಲಿಲ್ಲ. ನಾನು ಇದ್ದದ್ದು 9th ಮತ್ತು 10th, ಆಗ 11th ಅಂತಿತ್ತು. ಇಲ್ಲಿ 11th. ಆದರೆ ಮಕ್ಕಳ ಪಾರ್ಲಿಮೆಂಟು ಅಡ್ಡಡಕ ನಿಮ್ಮ ಶಾಲೆಯಲ್ಲಿ
ಕಲಿಯುವವರು ಕೂಡ ನಿಮ್ಮ ಅವಧಿಯಲ್ಲಿ ಇತ್ತು ಗೊತ್ತಿಲ್ಲ, ಆದರೆ ನಮ್ಮ ಅವಧಿಯಲ್ಲಿ ಮಕ್ಕಳ ಪಾರ್ಲಿಮೆಂಟ್ ಇಟ್ಟು ಶಾಲೆ ಹೆಡ್ ಮಾಸ್ಟರು ಸಾಡಕ ವಿಷ್ಣು ಬಿಟ್ಟಿದ್ರಲ್ಲ, ಅವರು ಅದನ್ನು ನಡೆಸಿಕೊಡ್ತಿದ್ರು ಅದನ್ನು. ಇದು ಅದಿತ್ತು, ಅದು ಮಾಡ್ತಾ ಇದ್ದೆ ಅಣ್ಣ. ಇದು ನೀವು ಹೇಳಿರಲ್ಲ ನಿಮ್ಮ ಉಚ್ಚ ಶಿಕ್ಷಣ ಇಲ್ಲಿ ಮದ್ರಾಸ್ ಆಯ್ತು ಅಂತೇಳಲ್ಲ, ಆಗ ಈ ಡಿ ಎಂ ಕೆ ಎಲ್ಲ ಭಾರಿ ಜೋರಿತ್ತಲ್ಲ, ನಿಮ್ಮ ಮೇಲೇನಾದರೂ ವ್ಯತಿರಿಕ್ತ ಪರಿಣಾಮ ಬೀರುವಾಗ ಆಗಿದೆ ಅಲ್ಲಿ? ಇಲ್ಲ, ಅಲ್ಲಿ ಅಲ್ಲಿ ಆಗ ಡಿ ಎಂ ಕೆ ದೊಡ್ಡ ಮುಂದಾಳು ಅಂತ ಹೇಳಿದ್ದದ್ದು ಪೆರಿಯಾರ್ ರಾಮಸ್ವಾಮಿ ನಾಯಕರು, ಮತ್ತು ಅನ್ನಾದುರೈ ನೆಕ್ಸ್ಟ್, ಮತ್ತು ಕರುಣಾನಿಧಿ ಇದ್ದರು. ಕರುಣಾನಿಧಿ ಅನಂತರ ಪೆರಿಯಾರ್ ರಾಮಸ್ವಾಮಿ ನಾಯಕರು ಇಂದು ಭಾರಿ ಜೋರಿತ್ತು. ಸೀತೆ ರಾಮ ಇವ್ರನ್ನೆಲ್ಲ ಅಪಮಾನ ಮಾಡೋದು, ಮತ್ತು ಬ್ರಾಹ್ಮಣರ ಜನೆವರನ್ನು ಹಾಸ್ಯ ಮಾಡೋದು ಅಥವಾ ಕಡದಾಕೋದು ಅಥವಾ ಇಂಥದ್ದೆಲ್ಲ ತುಂಬ ಹೀಗಳೆಯೋದು ಇದೆಲ್ಲ ನಡೀತಾ ಇತ್ತು ಅಲ್ಲಿ. ಆ ಸಂದರ್ಭದಲ್ಲಿ ಆದರೂ ಕೂಡ ಆಗ ಕಾಮರಾಜನಾಡರು ಅವರ ಪ್ರಾಬಲ್ಯ ತುಂಬ ಇತ್ತು. ಇವರಿಷ್ಟು ಗಲಾಟೆ ಮಾಡಿದರೂ ಕೂಡ ಆಗ ಅವರ ಭಾಳ ಏಳಿಗೆ ಆದ ಆಮೇಲೆ ನಾನು ಅಲ್ಲಿ ಕಲಿತು ಬಂದಾದ ಮೇಲೆ 56-59 ನಾನು ಅಲ್ಲಿದ್ದೆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ. ಆದರೆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ನನಗೆ ಇನ್ನೂ ಬೇರೆ ತುಂಬ ಕೆಲವು ವಿಷಯಗಳಲ್ಲಿ ಎಕ್ಸ್ಪೋಷರು ಬೇರೆ ರೀತಿಯಲ್ಲಿ ಸಿಕ್ಕಿತ್ತು. ಎಕ್ಸ್ಪೋಷರ್ ಅಂದರೆ ನನ್ನ ಸಂಪರ್ಕ ಅಥವಾ ನಾನು ನೋಡಿದ್ದು ಆಡಿದ್ದು ಅಲ್ಲ. ಅದು ಹೇಗೆ ಅಂತ ಹೇಳಿದರೆ ಅದು ಇಡೀ ಪ್ರೆಸಿಡೆನ್ಸಿಗೆ ಮೊದಲ ಕಾಲೇಜು, ನಾನು ಹೋಗಿ ಸೇರಿದಂಥ ಕಾಲೇಜಿಗೆ ಒಂದು ದೊಡ್ಡ ಪರಂಪರೆ ಸಂಪ್ರದಾಯ ಇತ್ತು. ಪ್ರೆಸಿಡೆನ್ಸಿ ಕಾಲೇಜ್ ಅಂದರೆ ದೊಡ್ಡ ದೊಡ್ಡ ಮುಂದಾಳುಗಳು, ಕಲಾವಿದರು, ಬರಹಗಾರರು ಎಲ್ಲ ಅದರಿಂದ ಹೋಗಿದ್ದರು. ಈಗ ರಾಧಾಕೃಷ್ಣ ಅವರ ಇವರ ಇಂಥವರೆಲ್ಲ, ಕರಿಯಪ್ಪ ಜನರಲ್ ಕರಿಯಪ್ಪ ಇವರೆಲ್ಲ. ಹಾಗೆ ನನಗೇನಾಗಿತ್ತು, ಈಗ ರಾಜೇಂದ್ರ ಪ್ರಸಾದ್ ಬಂದು ಮಾತಾಡಿದರು, ರಾಜಗೋಪಾಲಾಚಾರ್ಯರು ಬಂದು ಮಾತಾಡಿದರು, ರಾಜಕುಮಾರ್ ಬಂದು ಮಾತಾಡಿದರು, ಸಿ ವಿ ರಾಮನ್ ಬಂದು ಮಾತಾಡಿದರು. ಈ ರೀತಿ ಈಗ ನಾನು ಆಗ ಹೇಳಿದಲ್ಲ ವಿಟ್ಲ ಹೈಸ್ಕೂಲ್ನಲ್ಲಿರುವಾಗ, ಈಗ ಅದೇ ರೀತಿ ಪುತ್ತೂರು ಹೈಸ್ಕೂಲಲ್ಲಿ ಹಾಗೆ ಕಾರಂತರನ್ನು ನಾನು ವೈಯಕ್ತಿಕವಾಗಿ ಕಂಡದ್ದು ನೋಡಿದ್ದು ದೂರದಿಂದ ಆದರೂ ಅಲ್ಲಿ. ಮತ್ತು ಅಡ್ಡಕ್ಕೆ ಬಂದಿದ್ದರು ಅವರು ಇಲೆಕ್ಷನ್ ಟೈಮಿಗೆ, ಅದು ಬೇರೆ ವಿಷಯ. ಅಣ್ಣ ಈಗ ನೀವು ಹೇಳಿದ್ರಲ್ಲ ಹೈಸ್ಕೂಲಿಗೆ ಸೇರಿದಾಗ ಮತ್ತು ಇಂಟರ್ಮೀಡಿಯೇಟ್ ಮಾಡುವಾಗ ಮತ್ತು ನಿಮ್ಮ ಸ್ನಾತಕೋತ್ತರಾಗ, ಆಗ ನಿಮಗೆ ನಿಮ್ಮದೇ ಆದ ಕನಸು ಮೂಡಲಿಕ್ಕೆ ಶುರು ಆಯ್ತು ಹೇಳಿದ್ರಿ. ಈಗ ನಿಮ್ಮ ಈ ಸ್ನಾತಕೋತ್ತರ ಅಧ್ಯಯನ ಸಮಯದಲ್ಲಿ ಅಥವಾ ಅದಕ್ಕೆ ನಂತರ ಏನಾದರೂ ಮಧುರ ಪ್ರಸಂಗಗಳು ನಿಮಗೆ ಇದ್ದವೋ, ಮಧುರ ಅನುಭವಗಳು ಆಗ್ತಿದ್ವೋ? ನನಗಾದ ಯಾಕೆಂದರೆ ನೀವಾಗ ಹೋಗಲ್ವ? ಹೌದು, ಆವಾಗ ಮಧುರ ಪ್ರಸಂಗ ಅಂತ ಹೇಳಿದ್ರೆ ಏನು ಸಮಸ್ಯೆ ಅಂತ ಹೇಳಿದರೆ ಈ ಆರ್ಥಿಕ ಸಮಸ್ಯೆ ಉಂಟಲ್ಲ, ನನ್ನ ಆರ್ಥಿಕ ಸಮಸ್ಯೆಯಿಂದಾಗಿ ಉಳಿದ ಯಾವುದೇ ರೀತಿಯ ಭಾವನೆಗಳಿಗೆ ಬೆಳೀಲಿಕ್ಕೆ ಕಷ್ಟ ಇತ್ತು. ಆರ್ಥಿಕ ಅದು ಹೇಗೆ ಅಂತ ಕೇಳ್ಬೋದು ನೀನು. ಆರ್ಥಿಕ ಸಮಸ್ಯೆ ಅಂದರೆ ಈಗ ನನಗೆ ಅಲ್ಲಿ ಹೋದಾಗ ಮಾಡರ್ನ್ ಕೃಷ್ಣ ಭವನ ಅಂತ ಒಂದು ಹೋಟ್ಲುಂಟು ಮೌಂಟ್ ರೋಡಲ್ಲಿ, ನೀವಾಗ ಹೇಳಿದಲ್ಲ ಡಿ ಎಂ ಕೆ ಪ್ರಾಬಲ್ಯ ಅಂತ ಹೇಳಿದಲ್ಲ, ಅಂಥ ಸಂದರ್ಭದಲ್ಲಿ ಒಮ್ಮೆ ಒಂದು ನಾನು ಅಲ್ಲಿ ಹೋಗಿ ಊಟಕ್ಕೆ ಹೋಗುವಾಗ ದೊಡ್ಡ ಮೆರವಣಿಗೆ ಎಲ್ಲ ಆಗ್ತಾಯಿತ್ತು. ಅಲ್ಲಿ ಲಾತಿ ಚಾರ್ಜ್ ಆಗಿ ನಾನು ಕೂಡ ಲಾತಿ ಚಾರ್ಜ್ ಮಾಡಿದ ಮಾವಿನಲ್ಲಿದ್ದೆ, ಆಯಿತಾ? ಅದು ನನಗೆ ಪೆಟ್ಟು ಬೀಳಲಿಲ್ಲ. ಈ ಏನಾಗಿದ್ದು ಊಟಕ್ಕೆ ಮಧ್ಯಾಹ್ನ ಒಂದು ಕಡೆ ಹೋಗಬೇಕು ಊಟಕ್ಕೆ, ಆಯ್ತಲ್ಲ, ರಾತ್ರಿ ಇನ್ನೊಂದು ಕಡೆಗೆ ಇನ್ನೊಂದು ಹೋಟ್ಲಿಗೆ, ಮತ್ತು ಬೆಳಗ್ಗಿನ ಕಾಫಿಗೆ ಇನ್ನೊಂದು ಹೋಟ್ಲು, ಈ ಥರ ಮೂರು ಹೋಟೆಲ್ಗಳಿಗೆ ನಾನು ಹೋಗ್ತೀನಿ. ಇದನ್ನು ಅರೇಂಜ್ ಮಾಡಿದ್ದೆಲ್ಲ ಮರೆಯಪಟ್ರು, ಆಯಿತಾ? ಮಧ್ಯಾಹ್ನದ ಊಟ ಒಂದು ಕಡೆ, ರಾತ್ರಿ ಊಟ ಇನ್ನೊಂದು ಕಡೆ, ಬೆಳಗ್ಗಿನ ಟಿಫಿನ್ ಒಂದು ಕಡೆ, ಹೀಗೆ. ಈ ಓಡಾಟ ಉಂಟಲ್ಲ, ಈ ಓಡಾಟದ್ದನ್ನು ಮಾಡಿಕೊಂಡು ನಾನು ನನ್ನ ಉಳಿದ ಸ್ಟಡಿ ಎಲ್ಲ ಮಾಡಬೇಕು. ಮತ್ತು ನಾನು ಅಲ್ಲಿ ಬೆಲ್ಸ್ ರೋಡ್ ಅಂತ ಹೇಳಿದ್ರೆ ಒಂದು ರೂಮ್ ಹಿಡಿದಿದೆ, ಅಲ್ಲಿ ಏನಿದೆಯಲ್ಲ ಫರ್ನಿಚರ್ ಇಲ್ಲ, ಅದು ಬುಡಿಪಿಯಲ್ಲಿ ಫರ್ನಿಚರ್ ಇರಲಿಲ್ಲ, ನನ್ನಲ್ಲಲ್ಲೇ ಕೂತ್ಕೊಂಡು ಓದಿ ಬರೆದು ಮಾಡಿದ್ದು. ಈ ಟೇಬಲ್ ಗೇಬಲ್ ಒಂದೂ ಇಲ್ಲ. ಈ ಇದು ಇಂಥ ಒಂದು ಕೆಲವು ಭಾಳ ಅನಿವಾರ್ಯವಾದಂಥ ಸನ್ನಿವೇಶದಲ್ಲಿ ನನಗೆ ಹೆಚ್ಚು
ಮಧುರವಾದಂಥ ಕಂಡದ್ದು ಯಾವುದು ಅಂತ ಹೇಳಿದರೆ, ನಾನು ಹೇಳಿದಲ್ಲ ಕೆಲವು ವ್ಯಕ್ತಿಗಳು ಕಾಲೇಜಿಗೆ ಬಂದಿದ್ದು, ಮತ್ತು ಆ ಕಾಲೇಜಿನ ವ್ಯಕ್ತಿತ್ವ ಆ ಕಾಲೇಜಲ್ಲಿ ಅದು ಈಗಲೂ ನಾನು ನೆನಪು ಮಾಡ್ತೇನೆ ಕಾಲೇಜನ್ನು. ನಾನು ಎಮ್ ಜಿ ಎಮ್ ಕಾಲೇಜಲ್ಲಿ ಕಲ್ತಿದ್ದೇನೆ, ಆದರೆ ಎಮ್ ಜಿ ಎಮ್ ಕಾಲೇಜಿಗಿಂತಲೂ ಹೆಚ್ಚಾಗಿ ನಾನು ಕ್ರಿಸ್ಟಿಯನ್ಸಿ ಕಾಲೇಜ್ ನೆನಪಿಸ್ತೇನೆ. ಎಮ್ ಜಿ ಎಮ್ ಕಾಲೇಜಿನಲ್ಲಿ ನಾನು ಈಗ ನೀನಾಗ ಹೇಳಿದಾಗೆ ಬಿ ವಿ ಆಚಾರ್ಯರು, ಯು ಎಲ್ ಆಚಾರ್ಯರನ್ನವ್ರು ನೆನೆಸ್ತೇನೆ ವ್ಯಕ್ತಿಗಳನ್ನು. ಆದರೆ ಇಡೀ ಕಾಲೇಜನ್ನು ನಾನು ಹೆಚ್ಚು ನೆನಪಿಸಿಕೊಳ್ಳೋದು ಅದೇ ಹೇಳಾದರೆ ಅದು ಪ್ರೆಸಿಡೆನ್ಸಿ ಕಾಲೇಜನ್ನೇ. ಯಾಕೆಂದರೆ ಆ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಹೇಳೋದು ಏನೋ ನನ್ನ ವ್ಯಕ್ತಿತ್ವಕ್ಕೆ ಏನೋ ಅದು ಕೊಟ್ಟಿದೆ ಅಂತ ಕಾಣುತ್ತೆ ನನಗೆ. ಯಾಕೆಂದರೆ ಆಗಲೇ ಹೇಳ್ತಿದ್ರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸೇರಿದವರು ಅವರು ಕೆಳಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ರತೀತಿ ಇತ್ತು. ಅಂದರೆ ಯಾವಾಗಲೂ ಆ ವ್ಯಕ್ತಿ ಒಂದು ರೀತಿಯ ಮೇಲ್ಮಟ್ಟದ ವ್ಯಕ್ತಿಯೇ ಆಗಿರ್ತಾನೆ ಅಂತೇಳಿ. ಅಂದರೆ ನಿಮಗೆ ನಿಮ್ಮ ವಿದ್ಯಾಭ್ಯಾಸದ ಆ ಯೌವನ ಸಮಯದಲ್ಲೂ ಕೂಡ ಉನ್ನತ ಮಟ್ಟದ ಶಿಕ್ಷಣ ಅನುಭವಿಸುವುದೇ ನಿಮ್ಮ ಗುರಿಯಾಗಿತ್ತು. ಹಾಗಂದ್ರೆ ಬೇರೆ ಒಂದು, ಮತ್ತು ಇದನ್ನು ಗಳಿಸುವ ಜಂಜಟದಲ್ಲಿ ನಿಮಗೆ ಬೇರೆ ಯಾವುದೇ ಒಂದು ಯೋಚನೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಇರಲಿ, ಈಗ ನೀವು ಪ್ರೆಸಿಡೆನ್ಸಿಲಿ ನಿಮ್ಮ ಎಮ್ ಎ ಮಾಡಿರಿ, ಅಂದರೆ ಆನರ್ಸ್ ಮಾಡಿರಿ, ನಂತರ ನಿಮಗೆ ನೌಕರಿ ಸುಲಭದಲ್ಲಾಯ್ತಾ? ಹಾಂ, ಅಲ್ಲಿ ಏನಾಯಿತು, ಈ ಆನರ್ಸ್ ಕೋರ್ಸಿನ ಬಗ್ಗೆ ಹೇಳಿದರೆ ನನಗೆ ಅದೊಂದು ರೀತಿಯ ಆಘಾತ ಆಗಿತ್ತು. ಅಲ್ಲಿ ನಾನು ಆನರ್ಸ್ ಮಾಡಿ ಆದಮೇಲೆ ಆನರ್ಸ್ ಪರೀಕ್ಷೆಗಿಂತ ಸ್ವಲ್ಪ ಮೊದಲು ನನಗೆ ಅದು ಮೈಗ್ರೇನ್ ತಲೆನೋವು ಉಸಿರಾಯಿತು. ತಲೆನೋವು ಉಸಿರಾದಾಗೆ ಇಲ್ಲಿ ಈ ಮೂಗಿನ ಹತ್ತಿರ ಒಂದು ಕಡೆ ಅದರ ಹೆಸರು ನಿನಗೆ ಒಮ್ಮೆ ಬರುವುದಿಲ್ಲ, ಈ ಪಸ್ ಫಾರ್ಮೇಷನ್ ಆಗುವುದು, ಕೀವು ಉಂಟಾಗುವುದು ಆಗುತ್ತೆ. ಅದು ಅದಕ್ಕೆ ಒಂದು ಹೆಸರುಂಟು, ಈಗ ಬರುವುದಿಲ್ಲ, ಅದು ಮೊದಲು ನೆನಪಿತ್ತು. ಅದರಿಂದಾಗಿ ವಿಪರೀತ ತಲೆನೋವು. ಆ ತಲೆನೋವು ಅಂತ ಹೇಳೋದು ಕೇವಲ ಕಾರಣ ಆಗಿರ್ಬೋದು, ನಾನು ಅದನ್ನು ಅಷ್ಟನ್ನು ಗಂಭೀರವಾಗಿ ತಗೊಳ್ಬೇಕಾಗಿರಲಿಲ್ಲ. ಆದರೆ ನಾನು ಅದನ್ನು ಗಂಭೀರವಾಗಿ ತಗೊಂಡೆ, ಅಯ್ಯೋ ಈ ತಲೆನೋವಿಂದಾಗಿ ನನಗೆ ಓದು ಹಾಳಾಗುತ್ತೆ ಹಾಗೆಲ್ಲ. ಅದು ನಂದು ಒಂದು ರೀತಿಯ ಅದೊಂದು ಪ್ರೌಢವಾದಂಥ ನಿಶ್ಚಯ ಇದಾಗಿ ಆಗಬಾರ್ದಿತ್ತು. ಅದು ಪ್ರೌಢವಾದಂಥ ನಿಲುವು ಆಗಿರಲಿಕ್ಕಿಲ್ಲ. ನಾನು ಎದುರಿಸಬೇಕಾಗಿತ್ತು. ಅದು ನಾನು ನನ್ನ ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿಕೊಂಡು ತುಂಬ ಮಾನಸಿಕವಾಗಿ ಕಷ್ಟಪಟ್ಟೆ. ಪರೀಕ್ಷೆ ಮೇಲೆ ಪರಿಣಾಮ ಹೇಗೆ ಬೀಳುತ್ತೆ ಅಂತ ಹೇಳಿದರೆ, ಪರೀಕ್ಷೆಯಲ್ಲಿ ನಾನು ಫೇಲಾದರೆ ಮತ್ತು ನನಗೆ ಯಾವ ಡಿಗ್ರಿಯೂ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕಾಗಿ ಪರೀಕ್ಷೆಯಲ್ಲಿ ನಾನು ಫೈಲಾದೆ ಅಂತಾದರೆ ನನಗೆ ನಾನು ಇಂಟರ್ಮಿಡಿಯೇಟ್ ಅಥವಾ ಬಿ ಎಸ್ ಸಿ ಮಾಡಬೇಕಾದ್ರೂ ಮತ್ತೆ 2 ವರ್ಷ ಹೋಗಬೇಕು. ಅದೊಂದು ಪಾಸ್ ಆದರೆ ಆಗ್ಬೋದು, ಒಳ್ಳೆ ಮಾರ್ಕ್ ತೆಗೆದರೆ ಆಗ್ಬೋದು, ಇಲ್ಲವಾದರೆ ಸಾಧ್ಯ ಇಲ್ಲ. ಅದಕ್ಕೆ ಆಗ ಅವರು ಕೊಡ್ತಿದ್ರು ಬಿ ಎಸ್ ಸಿ ರೆಕ್ ಅಂತ. ಆಯಿತಾ, ಇದು ಒಂದು ಸಮಸ್ಯೆ ಇತ್ತು. ಇದರಿಂದಾಗಿ ಏನಾಯಿತು ನನಗೆ, ಯಾವುದು ನೀನು ಕೇಳಿದ ಪ್ರಶ್ನೆ, ನೌಕರಿಗೆ ನಿಮಗೆ ಪ್ರಯತ್ನ ಮಾಡಿರ್ಬೇಕಲ್ಲ. ನನಗೆ ಬಿ ಎಸ್ ಸಿ ಆನರ್ಸಿನಲ್ಲಿ ನಾನು ಗ್ರೈಸೆಷ್ಟು ಮಾರ್ಕ್ ಸಿಕ್ಕಲಿಲ್ಲ. ಬಿ ಎಸ್ ಸಿ ಆನರ್ಸ್ ಫೈನಲ್ನಲ್ಲಿ, ಸೆಕೆಂಡ್ ಇಯರ್ನಲ್ಲಿ ಒಳ್ಳೆ ಮಾರ್ಕ್ ಇತ್ತು, 85 ಥರ್ಡ್ ಇಯರ್ನಲ್ಲಿ ಫೈನಲ್ನಲ್ಲಿ ಮಾರ್ಕ್ ಒಳ್ಳೆ ಸಿಗಲಿಲ್ಲ. ಪಾಸಾಗಿದ್ದೆ. ಈ ಪಾಸಾಗಿ ಬಂದ ಮೇಲೆ ನಾನು ರೀತಿಯ ಒಂದು ಮಾನಸಿಕವಾಗಿ ಒಂದು ಭಾಳ ಕೆಳಮಟ್ಟದಲ್ಲೇ ಇದ್ದೆ ಅಂತ ಹೇಳೋದು. ಮಾನಸಿಕವಾಗಿ ಉಲ್ಲಾಸ ಇರಲಿಲ್ಲ, ಯಾಕೆಂದರೆ ನನ್ನ ಮೇಲೆ ತುಂಬ ಆಸೆಗಳನ್ನು ಕಟ್ಟಿಕೊಂಡಿದ್ದರು ಹೆತ್ತವರು. ಹೇಗೆಂದರೆ ಅಣ್ಣ ಹೇಳಿದರು ಕೃಷ್ಣ ಬರುವಲ್ಲವರೆಗೆ ನಾನು ಸಂಸಾರಕ್ಕೆ ಸ್ವಲ್ಪ ಕುಟುಂಬಕ್ಕೆ ಸ್ವಲ್ಪ ಸಹಾಯ ಮಾಡ್ತೇನೆ, ಆಮೇಲೆ ನನ್ನ ಇದು ಹಿಡಿಯಬೇಕು ಅಂತ. ಆ ರೀತಿಯಲ್ಲಿ ಅವರ ಯೋಜನೆ ಪ್ರಕಾರ ಅಯೋಧ್ಯೆ ತಿನಿಸಿಲ್ಲಿ ಅವರು ಮದುವೆಯಾಗಿ ಅವರು ಸೆಟ್ಲ್ ಆಗಬೇಕಾಗಿತ್ತು. ಅಯೋಧ್ಯೆ ತಿನಿಸಿಲ್ಲಿ ನನ್ನ ವಿದ್ಯಾಭ್ಯಾಸವು ಮುಗಿತದೆ ಅಂತ ಲೆಕ್ಕ, ಆಮೇಲೆ ನಾನು ಸಂಪಾದನೆ ಮಾಡುವ ವ್ಯಕ್ತಿ ಆಗಬೇಕು ಅಂತ ಇತ್ತು. ಅದು ನನಗೆ ಆಸೆ ಇತ್ತು ಕಲೀಲಿಕ್ಕೆ, ಅದು ಬೇರೆ ವಿಷಯ. ಆದರೆ ಈಗ ಇಷ್ಟು ಆಶಯ ಹೆತ್ತವರ ಆಶಯ ಆಕಾಂಕ್ಷೆ ಇರಬೇಕಿದ್ರೆ ನೀವು ನೌಕರಿಗೆ ಪ್ರಯತ್ನ ಮಾಡಿರಬೇಕಲ್ಲ. ನಾನು ಬಂದು ನೌಕರಿಗೆ ಪ್ರಯತ್ನ ಮಾಡಬೇಕಾದ್ರೆ ನನಗೆ ಇರಲಿಲ್ಲ, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇರಲಿಲ್ಲ. ಆಗ ಏನಂದರೆ 47% ಸಿಕ್ಕಿ, ಈಗ 45% ಸಿಕ್ಕಿದ್ರೆ ಸೆಕೆಂಡ್ ಕ್ಲಾಸ್ ಅಂತ ಕೊಡ್ತಿದ್ರು. ಆಗ ನನಗೆ ಸೆಕೆಂಡ್ ಕ್ಲಾಸ್ ಕೂಡ ಇರಲಿಲ್ಲ. ಅಲ್ಲ, ಆದರೂ ಕೂಡ ನೀವು ಬೇರೆ ಯಾವುದಾದ್ರು ನೌಕರಿಗೆ ನೀವು ಪ್ರಯತ್ನ ಮಾಡಿದ್ದಿರಬೇಕಲ್ಲ. ಮಾಡ್ದಿರಬೇಕಿತ್ತು, ನಾನು ಮಾಡಲಿಲ್ಲ, ಪ್ರಯತ್ನವೇ ಮಾಡಲಿಲ್ಲ, ಮನೆಯಲ್ಲೇ ಬಂದು ಕೂತ್ಕೊಂಡೆ. ಅದರ ಮಧ್ಯದಲ್ಲಿ ಏನಾಗಿದೆ, ಮನೆಯಲ್ಲಿ ಬಂದು ಕೂತ್ಕೊಂಡೆ ಅಲ್ಲಿಂದ ಆಗ ಈ ಶಾಂತತಿಗೆ ಮದುವೆಯಾಗಿತ್ತು. ಅದು ಮತ್ತೊಂದು ಸ್ವಲ್ಪ ಆ ಮಧ್ಯದಲ್ಲಿ ಯಾವುದು, ಅಲ್ಲಿಂದ ಮದ್ರಾಸಿಂದ ಮನೆಯಲ್ಲಿ ಬರುವ ಮೊದಲು ನಾನು ಊಟಿಗೆ ಹೋಗಿದ್ದೆ. ಊಟಿಯಲ್ಲಿ ಒಂದು ಹೋಟೆಲ್ನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೆ. ಅಲ್ಲಿಂದ ಅದು ನನಗೆ ಹಿಡಿಯಲಿಲ್ಲ. ಅಲ್ಲಿಂದ ಬಂದೆ, ಮನೆಯಲ್ಲಿದ್ದೆ. ಈ ಮನೆಯಲ್ಲಿ ನಾನಿದ್ದದ್ದು ಈ ಎಲ್ಲ ಸರಿ ಗೊತ್ತಾಯಿತು.
ಅದು ಯಾರ ಮೂಲಕವೂ ಗೊತ್ತಾಯ್ತು ಅವರಿಗೆ. ಅವ್ರು ಹೇಳಿ ಕಳಿಸಿದರು, ನಿನಗೆ ಮನಸ್ಸಿದ್ದರೆ ಬಂದು ಸೇರಬಹುದು ಅಂತ. ಇದು ನನ್ನ ಜೀವನದಲ್ಲಿ ಯಾವಾಗಲೂ ನಡೆದಂಥದ್ದು. ನಾನು ಯಾವುದೇ ಆಗಲಿ ಯಾವ ಸಮಯದಲ್ಲೂ ಕೂಡ ನಾನು ಉದ್ಯೋಗಕ್ಕೆ ಅರ್ಜಿ ಹಾಕಲೇ ಇಲ್ಲ. ನನಗೆ ಇಂಥ ಉದ್ಯೋಗ ಬೇಕು ಅಂತ ಅರ್ಜಿ ಹಾಕಿದ್ದಿಲ್ಲ. ಕೆಲವಕ್ಕೆ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ ಅರ್ಜಿ ಹಾಕಿರ್ಬೋದು, ಹೊರತು ಕೆಲಸಕ್ಕೆ ಬೇಕಾಗಿ ನಾನು ಅರ್ಜಿ ಹಾಕಲಿಲ್ಲ. ಮೊದಲು ಯು ಎಲ್ ಆಚಾರ್ಯರು ಕರೆದರು, ಹೋದೆ, ಆಮೇಲೆ ಅಪ್ಲಿಕೇಶನ್ ಕೊಟ್ಟೆ. ನನಗೆ ಕೆಲಸ ಸಿಗ್ತದಂತ ಆಮೇಲೆ ಅಪ್ಲಿಕೇಶನ್ ಕೊಟ್ಟದ್ದು. ಆಯಿತಾ, ಅವರು ಬನ್ನಿ ಬಾ ಅಂತ ಹೇಳಿದರು. ನಾನು ಹೋದೆ ಮತ್ತು ಡೆಮಾನ್ಸ್ಟ್ರೇಟರಾಗಿ ಸೇರಿದೆ. ನಿಜವಾಗಿ ಯು ಎಲ್ ಆಚಾರ್ಯರನ್ನು ನಾನು ನನಗೆ ಹೆಚ್ಚು ಅವರು ಹತ್ತಿರ ಆದ್ದು ವಿದ್ಯಾರ್ಥಿಯಾಗಿರುವಾಗಲೂ ಇದ್ದೆ. ಆಗ ಹೆದರಿಗಿತ್ತು ನನಗೆ. ವಾಸ್ತವವಾಗಿ ನಾನು ನನ್ನ ಫಿಸಿಕ್ಸ್ ಪರೀಕ್ಷೆ ಕೊಟ್ಟು ಹಾಲ್ನ ಹೊರಗೆವರೆಗೂ ನನ್ನನ್ನು ಹಿಡಿದು ಅಪ್ಪಿದ್ದಾರೆ, ಅವರು ಹಿಡಿದು ಅಪ್ಪಿದ್ದಾರೆ, ಹೇಗೆ ಮಾಡಿದ್ದೀ ಅಂತ ಅಲ್ಲೇ ಕಾದು ಕೂತ್ಕೊಂಡಿದ್ದರು. ಅವರು ಹಿಡಿದು ಅಪ್ಪಿದ್ದಾರೆ, ಈಗಲೂ ನನಗೆ ನೆನಪುಂಟು. ಆಯಿತಾ, ಆಮೇಲೆ ಅಲ್ಲ ಒಳ್ಳೆ ಮಾರ್ಕ್ ಇತ್ತು ಅಂತೇಳಿ, ಎಷ್ಟೋ 80-90 ಮಾರ್ಕ್ ಇತ್ತು ಇಂಟರ್ಮೀಡಿಯಲ್ಲಿ. ಹಾಗೆ ಭಾಳ ದೊಡ್ಡ ಮಾರ್ಕ್ ಇದು. ಆದರೆ ನನಗೆ ಅವತ್ತು ಹೆಚ್ಚು ಸಂಪರ್ಕ ಇದು ಬಂದದ್ದು ನಾನು ಡೆಮಾನ್ಸ್ಟ್ರೇಟರ್ಗೆ ಅವರ ಸಹೋದ್ಯೋಗಿ ಆದ ಮೇಲೆ. ಅವರು ಬರಲಿಕ್ಕೆ ಹೇಳಿದರು, ಬರಲಿಕ್ಕೆ ಹೇಳಿ ನಾನು ಹೋಗಿ ಸೇರಿದೆ. ಆಗ 135 ರೂಪಾಯಿ ಸಂಬಳ. ಆ 135 ಆಗೇನಾಗಿತ್ತು, ಅದೇ ಅಣ್ಣ ಬದಲು ನಾನು ತಲೆ ಕೊಡಬೇಕಾಗಿತ್ತಲ್ಲ ಕುಟುಂಬಕ್ಕೆ. ಈ ನೀವೆಲ್ಲ ಸಣ್ಣವರಿದ್ದಿರಿ, ಸಂಸಾರದ ಖರ್ಚಾಗಬೇಕು, ನಮ್ಮ ನಡಿಬೇಕು. ಈ ಮಧ್ಯೆಯಲ್ಲಿ ಅಪ್ಪಂದು ಪ್ರಾಬ್ಲಮ್ಗಳು ಬೇರೆ ಬೇರೆ ಇದ್ದವು, ಮನೆ ಖರ್ಚಾಗೋಗಬೇಕು, ಏನಾಗಬೇಕಲ್ಲ. ಅದಕ್ಕೆ ನನಗೆ ಸಿಕ್ಕಿದ 130 ನಾನು ಈಗಲೂ ನೆನಪುಂಟು. ಅಲ್ಲಿ ಮಿತ್ರ ಸಮಾಜ ಅಂತ ಇತ್ತಲ್ಲ, ಅಂದರೆ ತಿಂಗಳ ಇಡೀ ತಗೊಂಡ್ರೆ ಒಂದು ಊಟಕ್ಕೆ 8 ಇತ್ತಾಗ 50 ಫುಲ್ ಇಡೀ ಭೋಜನ ಊಟಕ್ಕೆ. ಅಷ್ಟು ಮಾಡಿ ನಾನೊಂದು 60 ಮತ್ತು ಖರ್ಚಾಗ್ತಿತ್ತು ನನಗೆ. ಆಗ ನಾನು ಬಾಡಿಗೆ ರೂಮಿನಲ್ಲಿದ್ದೆ, ರೂಮಿನ ಬಾಡಿಗೆ ಊಟ ನಂದು. ಮತ್ತು ಆಗಲೂ ಕೂಡ ನನ್ನ ಡ್ರೆಸ್ ಅಂದರೆ ಎರಡೇ ಇದ್ದದ್ದು, ಒಂದು ಜೊತೆ, ಒಂದು ವೇಷ್ಟಿ ಒಂದು ಅಂಗಿ, ಎರಡು ವೇಷ್ಟಿ ಎರಡು ಅಂಗಿ, ಪ್ಯಾಂಟ್ ಎಲ್ಲ ಇಲ್ಲ. ಅದಂದರೆ ಮದ್ರಾಸಿನಲ್ಲಿ ನಾನು ಪ್ಯಾಂಟ್ ಇಲ್ಲದೇ ಇರ್ತಿದ್ದೆ, ಎಲ್ಲರೂ ಪಂಚೆ ಉಡ್ತಿದ್ರು ಅಲ್ಲಿ. ಆಗಿನ ಸಂದರ್ಭಕ್ಕೆ ಅದು ಪಂಚೆ ಇದು ಫ್ಯಾಷನ್. ಇಲ್ಲಿ ಮುಂದುವರಿಸಿದೆ ನಾನು, ಅದನ್ನು ಇಲ್ಲಿ ಮುಂದುವರಿಸಿದೆ. ಹಾಗೆ ಯು ಎಲ್ ಆಚಾರ್ಯರು ಕರೆದರು. ನಾನು ಜಾಬಿಗೆ ನಾನು ಪ್ರಯತ್ನ ಮಾಡಲೇ ಇಲ್ಲ. ಇದು ಒಂದು ವಿಶೇಷವಾದ ನನ್ನ ಜೀವನದಲ್ಲಿ ಕಂಡಿದ್ದು. ಯಾವತ್ತೂ ಮಾಡಲಿಲ್ಲ. ಆದರೆ ನಾನು ಜಾಬ್ ಒಂದು 4-5 ಜಾಬಿಗೆ ಹೋಗಿದ್ದೇನೆ ಮಧ್ಯದಲ್ಲಿ. 3 6 ಇರ್ಬೋದು, ಅಥವಾ 1 ಇರ್ಬೋದು, 2 ಇರ್ಬೋದು, 5-6 ಜಾಬ್ಗಳಿಗೆ ಹೋಗಿದ್ದೇನೆ. ಎಲ್ಲಿ ಕೂಡ ನಾನಾಗಿ ಅರ್ಜಿ ಹಾಕಿದ್ದಿಲ್ಲ, ನನ್ನನ್ನೇ ಕರೆದಿದ್ದಾರೆ. ಅದು ಯಾಕೆ ಹೇಗಾಯಿತು ನನ್ನ ಜೀವನದಲ್ಲಿ ಗೊತ್ತಿಲ್ಲ. ಇದು ವಾಸ್ತವ. ಹಾಗೆ ಮೊದಲು ಕರೆದವರು ಯು ಎಲ್ ಆಚಾರ್ಯರು, ಅಲ್ಲಿ 2 ಇದ್ದೆ. ಅಲ್ಲಿ ಕೂಡ ಹಾಗೆ ಸೂರ್ಯನ ವರ್ಷ ಸ್ವಲ್ಪ ಡಾರ್ಮೆಂಟ್ ಆಗಿ ಇದ್ದಿರುವುದು. ಮತ್ತು ನಾನು ಚೇತರಿಸಿಕೊಂಡೆ. ಅಲ್ಲಿ ಹಾಸ್ಟೆಲ್ ವಾರ್ಡನ್ ಆದೆ. ಹಾಸ್ಟೆಲ್ ವಾರ್ಡನ್ ಆಗುವಾಗ ಅಲ್ಲಿ ಬೇರೆ ಬೇರೆ ಘಟನೆಗಳಾಗಿವೆ, ಕಳ್ಳತನ ಇತ್ಯಾದಿಗಳೆಲ್ಲ ಅದೆಲ್ಲ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಆಯಿತು ಮಣಿಪಾಲದಲ್ಲಿ. ಆಗ ಹರಿದಾಸ ಭಟ್ಟರ ಸಂಪರ್ಕ ಬಂತು. ಹೀಗೆಲ್ಲ ತುಂಬ ಚಟುವಟಿಕೆಗಳು ನಡೆದವು. ಅದೇ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ನನ್ನ ಇವರಿದ್ದರು ಎಮ್ ಎ ಮರಕಿಣಿ, ಅವರು ವಿಚಾರವಾಣಿ ಅಂಥೇಳಿ ಪತ್ರಿಕೆ ಪ್ರಾರಂಭ ಮಾಡ್ತಾರೆ. ಮತ್ತು ನೀವು ಎಮ್ ಜಿ ಎಮ್ನಲ್ಲಿ ಡೆಮಾನ್ಸ್ಟ್ರೇಟ್ ಆಗಿದ್ದಿರಿ, ನಂತರ ಸೈಂಟ್ ಫಿಲಮ್ದಲ್ಲಿ ನೀವು ಲೆಕ್ಚರ್ ಆಗಿದ್ದಿರಿ, ನಂತರ ವಿಜ್ಞಾನ ವಿಜಯ ಕಾಲೇಜಿಗೆ ಲೆಕ್ಚರಾಗಿ ಬಂದಿರಿ. ಲೆಕ್ಚರಾಗಿ ಅಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ ಪ್ರೊಫೆಸರಾಗಿ ನಿರ್ತಿರಿ. ಈಗ ಈ ಜನಪ್ರಿಯ ವಿಜ್ಞಾನ ಪತ್ರಿಕಾ ರಂಗ ಸಾಹಿತ್ಯ ಇದನ್ನೆಲ್ಲ ನೀವು ಯಾವ ಅಂತಲೇ ಶುರು ಮಾಡಿದಿರಿ? ನಾನು ಹಾಗೆ ಹೇಳಿದಾಗೆ ಈ ಪತ್ರಿಕೆಯ ಬಗ್ಗೆ ಪುಸ್ತಕದ ಬಗ್ಗೆ ನನಗೆ ಎಳೆವೇದಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ನಾನು ಹಾಗೆ ಹೇಳಿದಾಗ ಕಂದ ಅಂತ ಹೇಳೋದನ್ನು ನಾನು ಮಾಡ್ತಾಯಿದ್ದೆ ಅಂತ. ಅದೇ ರೀತಿ ಪುಸ್ತಕ ತರಿಸೋದು ನನಗೆ, ಹೊಸ ಪುಸ್ತಕದ ಆ ಪೇಪರು ಮತ್ತು ಮುದ್ರಣದ ಇಂಕು ಕೂಡಿದಂಥ ಒಂದು ವಾಸನೆ ಉಂಟಲ್ಲ, ಆ ವಾಸನೆಯೇ ಒಂದು ಆಪ್ಯಾಯಮಾನವಾಗಿತ್ತು. ಅದು ಅದು ನಾವು ಈಗಲೂ ನಿಮ್ಮನ್ನು ಕಾಣ್ತೀವಿ, ಹೊಸ ಪುಸ್ತಕ ಬಂದಾಗ ನಿಮ್ಮ ಮುಖ್ಯ ಅದು ತೆರೆದು ಊಸ್ತೀವಿ. ಅದು ಅದೇನೋ ಒಂದು ರೀತಿ ಪುಸ್ತಕ ಅಂತೇಳಿ ಇದು ಅದೊಂದು ಬಹುಶಃ ಒಂದು ಒಳ್ಳೆ ಚಹಾ ಕುಡಿದ ಹಾಗೆ ಅಥವಾ ಒಂದು ಊಟ ಮಾಡಿದ ಹಾಗೆ
ಆಗ್ತಿತ್ತು. ಅದು ಹೇಳಿದಲ್ಲ, ಒಂದು ಒಂದು ನಾನು ನೋಡ್ತಿದ್ದೀನಿ ನೀವು ಪುಸ್ತಕ ಬಂದಾಗ, ಒಂದು ಅದಕ್ಕೆ ಹೇಳ್ತಾರೆ ಅನೈಚ್ಛಿಕವಾಗಿ ಅದನ್ನು ನೀವು ಬಿಚ್ಚಿ ಮುಸುವಂಥದ್ದು. ಈ ನಾವೆಲ್ಲ ಮಾವಿನ ಹಣ್ಣು ಮುಸಿದಾಗ ನೀವು ಅದನ್ನು ಮುಸ್ತಿದ್ದೀರಿ ನೀವು. ಅದು ಆ ರೀತಿ ನನಗೆ ಮೊದಲಿಂದ ಒಂದು ಆಕರ್ಷಣೆ ಇತ್ತು ಓದುವಿನ ಬಗ್ಗೆ, ಓದಿನ ಬಗ್ಗೆ, ಬರವಣಿಗೆ ಬಗ್ಗೆ. ಮತ್ತು ಈ ನಾನು ಎಮ್ ಜಿ ಎಮ್ ಕಾಲೇಜಲ್ಲಿರುವಾಗ ಇವರು ಎಮ್ ಎ ಮರಕಣಿ ಅವರೆಲ್ಲ ಇದನ್ನು ವಿಚಾರವಾಣಿಯನ್ನು ಪ್ರಾರಂಭ ಮಾಡಿದರು, ಮಾಡೋ ಯೋಚನೆಯಲ್ಲಿದ್ದರು. ನಾನು ಎಮ್ ಜಿ ಎಮ್ ಕಾಲೇಜನ್ನು ಕಾರಣಾಂತರಗಳಿಂದ 2 ವರ್ಷ ನಂತರ ಬಿಡಬೇಕಾಯಿತು. ಬಿಟ್ಟು ಪುತ್ತೂರಿನಲ್ಲಿ ಲೆಕ್ಚರಾಗಿ ಸೇರಿದೆ. ಲೆಕ್ಚರಾಗಿ ಸೇರುವಾಗ ಅವರೊಟ್ಟಿಗೆ ನಾನು ಕೂಡ ಭಾಗವಹಿಸಿದೆ. ನಿಜವಾಗಿ ಆಗ ನನ್ನ ಪುತ್ತೂರಿನಲ್ಲಿರುವಾಗ ನನ್ನ ಸಂಬಳ ಇದ್ದದ್ದು 180 ರೂಪಾಯಿ, 200 ರೂಪಾಯಿ. ಒಮ್ಮೆ ನಾನು ಕೂಡ ಅದಕ್ಕೆ ವಿಚಾರಣೆಗೆ 100 ರೂಪಾಯಿ ಕೊಟ್ಟಿದ್ದೆ. ನನ್ನ ಇಡೀ ತಿಂಗಳ ಅರ್ಧ ಸಂಬಳ ಕೊಟ್ಟಿದ್ದೆ ಒಮ್ಮೆ. ಅದಕ್ಕೆ ಲೇಖನವೂ ಬರೀತಾ ಇದ್ದೆ. ಅದಕ್ಕೆ ಲೇಖನ ವಿಜ್ಞಾನದ್ದು ಬರೀತಾ ಇದ್ದೆ, ವಿಜ್ಞಾನ ಅಲ್ಲ ಇದ್ದದ್ದು ಬರೀತಾ ಇದ್ದೆ. ಕೆಲವು ಸತ್ಯನಾರಾಯಣನ ಬಗ್ಗೆ, ಸತ್ಯನಾರಾಯಣ ಪೂಜೆಯ ಬಗ್ಗೆ, ಅದು ಹೀಗೆ ವಿಡಂಬನೆಯ ಹೀಗೆ ಎಲ್ಲ ಬರೀತಿದ್ದೆ. ಹಾಗೆ ಅಲ್ಲಿ ಪತ್ರಿಕೆಗೆ ಪ್ರವೇಶ ಹಾಗಾಯಿತು. ಅಂದರೆ ನೀವು ಉಡುಪಿಯಲ್ಲಿ ಡೆಮೋನ್ಸ್ಟ್ರೇಟ್ ಆಗಿದ್ದಾಗ ಈ ವಿಚಾರವಾಣಿ ಪತ್ರಿಕೆ ಪ್ರಾರಂಭವಾಗುವ ಕಲ್ಪನೆ ಇತ್ತು ಎಂದು? ಮೊದಲು ಪ್ರಾರಂಭ ಮಾಡಿದ್ದು ಶಿವರಾಮ ಕಾರಂತರು. ಶಿವರಾಮ ಕಾರಂತರ ವಿಚಾರವಾಣಿಯನ್ನು ಪ್ರಾರಂಭ ಮಾಡಿದ್ದು, ಮತ್ತು ಅದರಲ್ಲಿ ನಷ್ಟ ಆಗಿ ಅವ್ರು ನಿಲ್ಲಿಸಿದರು. ಆಮೇಲೆ ಅದನ್ನು ಮತ್ತೆ ಜೀವ ಕೊಟ್ಟದ್ದು, ಮರುಜನ್ಮ ಕೊಟ್ಟದ್ದು ಈ ಎಮ್ ಬಿ ಮರಕಣಿ ಮತ್ತು ಇವರು ಶಂಪ ದೈತೋಟ ಇವರೆಲ್ಲ ಕೂಡಿ, ಮತ್ತು ಪಾರ್ಪ ಗಜೆ ಈಶ್ವರ ಭಟ್, ಅದು ಅವರೊಟ್ಟಿಗೆ ನಾನು ಸೇರಿದೆ. ಅವರಷ್ಟೆಲ್ಲ ಇದ್ದರೂ ಕೂಡ ಸ್ವಲ್ಪ ಅವರು ಹೆಚ್ಚು ಸೇರಿರ್ಬೋದು, ಕೊಟ್ಟಿರ್ಬೋದು, ನಾನು ಕೊಟ್ಟೆ. ಲೇಖನ ಬರೀತಾ ಇದ್ದೆ ಅದಕ್ಕೆ. ಮತ್ತು ಈ ನೀವು ಕನ್ನಡದಲ್ಲಿಯೇ ಈ ವಿಜ್ಞಾನ ಲೇಖನ ಶುರು ಮಾಡಲಿಕ್ಕೆ ಯಾವ ಶುರು ಮಾಡಿದಿರಿ, ಮತ್ತು ನಿಮಗೆ ಆ ಉತ್ಸಾಹ ಯಾಕೆ ಬಂತು? ಹೌದು, ಅದು ಕನ್ನಡದಲ್ಲೇ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ಈ ನನಗೆ ಈ ವಿಜ್ಞಾನದಲ್ಲಿ ಲೇಖನ ಬರೆಯುವ ಒಂದು ಹುಚ್ಚು ಬಂದದ್ದು ಯಾಕೆ ಅಂದರೆ, ನಾನು ಅಧ್ಯಾಪನ ವೃತ್ತಿ ತಕ್ಕೊಂಡ ಕಾರಣ ಅಂತ ನನಗೆ ಕಾಣುತ್ತೆ. ಯಾಕೆಂದರೆ ಈ ಅಧ್ಯಾಪನ ವೃತ್ತಿಯಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದರೆ, ಪಾಠಪಟ್ಟಿ ಬದಲಾಗಿದೆ, ಅದನ್ನೇ ಮತ್ತೆ ಮತ್ತೆ ನಾವು ಹೇಳಿಕೊಡ್ತೇವೆ, ಪ್ರತಿ ವರ್ಷವೂ ಅದೇ ಉಪನ್ಯಾಸಗಳು. ನನಗೆ ಒಂದು ಬದಲಾವಣೆ ಬೇಕು ಆಗ್ತಿದ್ರೆ ಯಾವುದು ಅಂತ ನೋಡುವಾಗ ಬರವಣಿಗೆ, ಅದರಲ್ಲಿ ಯಾವುದು ಅಂತ ಹೇಳೋದು. ನನ್ನದು ಹೇಗೂ ಫಿಸಿಕ್ಸು ವಿಜ್ಞಾನ ವಿಷಯ, ಹಾಗೆ ಅದರಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ವಿಚಾರವಾಣಿ ಕೂಡ ನಾನು ಅದರಲ್ಲಿ ಬರೆದಿದ್ದೇನೆ. ವಿಚಾರವಾಣಿಗೆ ಬರೆದಾದ ಮೇಲೆ ನಾನು ಮುಲ್ಕಿ ಪುತ್ತೂರಿಂದ ಮುಲ್ಕಿಗೆ ಬಂದೆ. ಮುಲ್ಕಿಗೆ ಬಂದಾದಾಗ ಅಲ್ಲಿ ಪಾದೇಕಲ್ಲು ದೇವರಾವ್ ಅಂತ ಅವರು ಒಂದು ವಿಜ್ಞಾನ ಪತ್ರಿಕೆ ಮಾಡುವ ಅಂತ ಹೇಳಿ. ಹೌದು ಹೌದು ಹೌದು, ಅದು ಅದೇ ಕನ್ನಡದಲ್ಲಿ ಪ್ರಥಮ ವಿಜ್ಞಾನ ಪತ್ರಿಕೆ ನೀವು ನೀವು ಅವರ ಜೊತೆ ಮಾಡಿದ್ರೆ ಅದನ್ನು ಆರಂಭ ಮಾಡುವಾಗ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಅದು ದೀರ್ಘವಾಗಿ ನಡೆದದ್ದು. ಅದಕ್ಕೆ ಮೊದಲು ಇನ್ನೊಂದು ಪ್ರಯತ್ನ ಒಬ್ಬರು ಸುಬ್ಬರಾವ್ ಅಂತ ಹೇಳಿ ಮಾಡಿದಾರಂತೆ, ಮಾಡಿದ್ದಾರೆ, ನಾನು ನೋಡಿಲ್ಲ. ಅದೇ ಸ್ವಲ್ಪ ಸಮಯ ಆಗಿತ್ತು. ಇನ್ನು ಮೊದಲು ಬೆಳ್ಳಾವಿ ವೆಂಕಟನಾರಾಯಣಪ್ಪ ಅಂತ ಹೇಳಿದ್ರು, 2 ಇಶ್ಯೂ ತಂದಿದ್ದರು. ಆದರೆ ಈ ಪತ್ರಿಕೆ ನಾವು ನಡೆಸಿದ ಪತ್ರಿಕೆ 13 ವರ್ಷ ನಡೆದಿದೆ. ಅಂದರೆ ಇದು ಈ ಪತ್ರಿಕೆ ನೀವು ಆರಂಭ ಮಾಡಬೇಕಿದ್ರೆ ನಿಮ್ಮ ಕನಸು ಏನಿತ್ತು, ಕಲ್ಪನೆ ಏನಿತ್ತು? ಕಲ್ಪನೆ ಏನಿತ್ತು ಅಂತ ಹೇಳಿದರೆ, ಕನ್ನಡದಲ್ಲಿ ನಾವು ಬರೆಯುವಂಥ ವಿಜ್ಞಾನದ ವಿಷಯಗಳು ಸಾಮಾನ್ಯ ಜನರಿಗೆ ಹೋಗಬೇಕು, ಅವರು ಅದನ್ನು ಮೆಚ್ಚಬೇಕು, ಅದರಿಂದ ಕಲಿಬೇಕು. ಈ ರೀತಿ ನಮ್ಮದು ಬಯಕೆ ಆಗಿತ್ತು. ಅಂದರೆ ವಿಜ್ಞಾನದ ಬಗ್ಗೆ ಆಗ ಹೆಚ್ಚು ಬರೆಯೋರು ಇರಲಿಲ್ಲ, ಓದುವವರು ಇರಲಿಲ್ಲ.